ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು ವಿದ್ಯಾರ್ಥಿಗಳೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತೆ ಕಾಲೇಜಿನ ಐಕಿಎಸ್ ಸಿ ವಿಭಾಗ ಹಾಗೂ ಪ್ಲೇಸ್ಮೆಂಟ್ ಸೆಲ್ನ ಸಹಯೋಗದೊಂದಿಗೆ ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾರ್ಗದರ್ಶನ ವಿಶೇಷ ಕಾರ್ಯಕ್ರಮವನ್ನ ಆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಮಿತ್ರರಿಗೋಸ್ಕರ ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ನನ್ನ ನೆಚ್ಚಿನ ಸಹೋದ್ಯೋಗಿ ಮಿತ್ರರುಗಳಾದ ಶ್ರೀಯುತ ಸಿದ್ದೇಶ್ ಸರ್ ಇರ್ಬೋದು ಡಾಕ್ಟರ್ ವಿಶ್ವನಾಥ್ ಸರ್ ಇರ್ಬೋದು ಶ್ರೀಧರ್ ಸರ್ ಇರ್ಬೋದು ಗುಡ್ಲಕ್ಷ್ಮೀ ಸರ್ ಇರ್ಬೋದು ಎಲ್ಲರ ಸಹಕಾರದೊಂದಿಗೆ ಈ ದಿನದ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಆ ತಮ್ಮೆಲ್ಲರನ್ನ ವಿದ್ಯಾರ್ಥಿಗಳನ್ನ ಹಾಗೂ ಈ ಕಾರ್ಯಕ್ರಮದ ಆ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಆ ಮಹೇಶ್ ಸರ್ ಅವರು ಅವರು ನನ್ನ ಸ್ನೇಹಿತರು ನಮ್ಮದೇ ಬ್ಯಾಚಿನ ಆ ಪ್ರತಿಭಾನ್ವಿತ ಆ ವ್ಯಕ್ತಿಗಳು ಆಗಿದ್ದಾರೆ ಅವರು ಅವರು ಸಣ್ಣ ಪರಿಚಯದೊಂದಿಗೆ ಅವರನ್ನ ಸ್ವಾಗತಿಸ್ಲಿಕ್ಕೆ ಇಷ್ಟಪಡ್ತೀನಿ ಅವರು ಎರಡ್ ಸಾವಿರದ ಎರಡರಲ್ಲಿ ಆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆಗ್ತಾರೆ ಎರಡ್ ಸಾವಿರದ ಎರಡು ನಮ್ಮ ಪುಟ್ಟಣಿಗಿಂತ ಅನಂತರ ಎರಡ್ ಸಾವಿರದ ಐದರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಆಯ್ಕೆ ಆಗ್ತಾರೆ ಪ್ರಾಥಮಿಕ ಶಾಲಾ ಶಿಕ್ಷಣ ಆಯ್ಕೆಯಾಗಿ ಸುಮಾರು ಹದಿಮೂರು ವರ್ಷಗಳ ಕಾಲ ಕೆಲಸ ಮಾಡಿ ನಂತರ ಬಿಆರ್ ಪಿ ಬ್ಲಾಕ್ ರಿಸೋರ್ಸ್ ಪರ್ಸನ್ ಅಂತ ಆ ಕರಿತೀವಿ ಬಿಆರ್ ಪಿ ಆಗಿ ಎರಡು ವರ್ಷ ಕೆಲಸ ಮಾಡ್ತಾರೆ ಎರಡ್ ಸಾವಿರದ ಹದಿನೇಳ ಎರಡ್ ಸಾವಿರದ ಹದಿನೇಳರಲ್ಲಿ ಆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕೋಣನೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಣನೂರು ಕಾಲೇಜಲ್ಲಿ ಸಹಾಯಕ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಹ್ ಎರಡ್ ಸಾವಿರದ ಹದಿನೇಳನೇ ಬ್ಯಾಚ್ ನಾವು ಸೆಲೆಕ್ಟ್ ಆದಾಗಿಂದಲೂ ಸರ್ ಜೊತೆಗೆ ನಮ್ಮ ಒಡನಾಟ ಇದೆ ಆ ಜೊತೆಗೆ ಅವರನ್ನ ಮತ್ತೊಂದು ರೀತಿಲಿ ನಮ್ಮ ಹುಡುಗರು ಪರಿಚಿತ್ರರು ಹೊಸ ಪರಿಚಯ ಆದರೂ ಕೂಡ ನಮ್ಮ ಕೆಲವೊಂದು ವಿದ್ಯಾರ್ಥಿಗಳಿಗೆ ತುಂಬಾ ಪರಿಚಿತರಾಗಿದ್ದಾರೆ ಆಗಿದ್ದಾರೆ ಅವರು ಹೇಗೆ ಅಂದ್ರೆ ಸರ್ ಅವರು ಕಂಟಿನ್ಯೂಸ್ ಆಗಿ ಆ ಈಗೇನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೀತಾ ಇದೆ ಅದಕ್ಕೆ ವಿದ್ಯಾರ್ಥಿಗಳಿಗೆ ಆಗಿ ಮಾರ್ಗದರ್ಶನ ಅಂತ ಹೇಳಿ ಸುಮಾರು ಇವತ್ತಿಗೆ ಮೂವತ್ತ ನಾಲ್ಕು ಸೀರೀಸ್ ಅಂದ್ರೆ ಮುಕ್ ನಿರಂತರವಾಗಿ ಮೂವತ್ನಾಲ್ಕು ದಿನಗಳ ದಿನಗಳಿಂದ ವಿದ್ಯಾರ್ಥಿಗಳಿಗೆ ಉಚಿತ ನೀಡ್ತಾ ಬಂದಿದ್ದಾರೆ ಅದೇ ರೀತಿ ಪ್ರಾಮುಖ್ಯವಾದ ಇನ್ನೊಂದು ಆ ಅವ್ರ ಅಚೀವ್ಮೆಂಟ್ ಅಂದ್ರೆ ಸ್ಪರ್ಧಾ ಯುಗ ಹೇಳಿ ಒಂದು ಸ್ಪರ್ಧಾಯುಗ ಅಂತ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಸ್ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿರ್ತಾರೆ ಅಷ್ಟೇ ಅಲ್ಲ ಇವರು ಬರೀ ಪ್ರೈಮರಿ ಸ್ಕೂಲ್ ಟೀಚರು ಆಗಿರೋದಲ್ಲ ಮೂರು ಬಾರಿ ಎರಡ್ ಸಾವಿರದ ಆರು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹತ್ತರ ಪ್ರಥಮ ದರ್ಜೆಯ ಸಹಾಯಕರಾಗಿ ಮೇ ಬಿ ಎರಡ್ ಸಾವಿರದ ಆರರಲ್ಲಿ ಏನಾದ್ರೂ ಎಫ್ ಡಿ ಆಗಿದ್ರೆ ಆರರಿಂದ ಹದಿನಾರು ಇಪ್ಪತ್ತೊಂದು ಹದಿನಾರು ಇಪ್ಪತ್ತೊಂದು ಹದಿನೈದು ವರ್ಷ ಇಷ್ಟೊತ್ತಿಗೆ ಸೂಪರ್ ಡೆಂಟ್ ಆಗಿ ಮೇ ಬಿ ಮುಂದೆ ಏನೇನು ಒನ್ ಆರ್ ಟೂ ಇಯರ್ ಅಲ್ಲಿ ಅಥವಾ ಇಷ್ಟೊತ್ತಿಗೆ ಯಾವ್ದು ನಾವು ಕೆಲವು ಡಿಪಾರ್ಟ್ಮೆಂಟ್ ಅಲ್ಲಿ ಮ್ಯಾನೇಜರ್ ಕೂಡ ಆಗೋಗಿರೋ ಆ ಆದ್ರೂ ಅಸಿಸ್ಟೆಂಟ್ ಸರ್ ಯಾವ್ದಿನ ಕಡಿಮೆ ಅಲ್ಲ ಇವತ್ತು ನಮ್ಮೊಂದಿಗೆ ಅಲ್ಲೋಗಿದ್ರೆ ಬರೀ ಅವ್ರು ಕೆಲಸ ಮಾಡ್ತಾ ಇರ್ತಿದ್ರು ಇಲ್ಲಿ ವಿದ್ಯಾರ್ಥಿಗಳನ್ನ ಹುರು ಬರೋಬರಿ ನಲವತ್ತು ವಿದ್ಯಾರ್ಥಿಗಳನ್ನ ಸರ್ಕಾರಿ ಕಾಲೇಜಕ್ಕೆ ಸೇರಿಸುವಲ್ಲಿ ಪ್ರೋತ್ಸಾಹ ನೀಡಿ ಅವರನ್ನ ಮುನ್ನೆಲೆಗೆ ತಂದಿದ್ದಾರೆ ಅಂತ ಒಂದು ಖ್ಯಾತಿ ಆ ನನ್ನ ಸ್ನೇಹಿತರು ಆದಂತಹ ಶ್ರೀತ ಮಹೇಶ್ ಅವರಿಗೆ ಸಲ್ಲಬೇಕು ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ನಮ್ಮ ಪ್ರಾಂಶುಪಾಲರಾದಿಯಾಗಿ ಎಲ್ಲ ಅಧ್ಯಾಪಕರ ಪರವಾಗಿ ಇಲ್ಲಿ ಪಾಲ್ಗೊಂಡಿರುವ ನಲವತ್ತಕ್ಕೂ ಹೆಚ್ಚು ಆಸಕ್ತ ನಿಜಕ್ಕೂ ನಮ್ಮ ಸ್ಟೂಡೆಂಟ್ಸ್ ಕಮಿಟೆಡ್ ಸ್ಟೂಡೆಂಟ್ಸ್ ಇದ್ದಾರೆ ಸರ್ ಈ ಎಲ್ಲ ನಲವತ್ತಕ್ಕೂ ಹೆಚ್ಚು ಕಮಿಟೆಡ್ ಸ್ಟೂಡೆಂಟ್ಸ್ ಯೂಸಿಂಗ್ ದಟ್ ವರ್ಡ್ ಕಮಿಟೆಡ್ ಸ್ಟೂಡೆಂಟ್ಸ್ ನ ಎಲ್ಲರ ಪರವಾಗಿ ಮಹೇಶ್ ಸರ್ ಅವರಿಗೆ ಸ್ವಾಗತವನ್ನ ಕೋರ್ತೇನೆ ಬಹಳ ಮುಖ್ಯವಾಗಿ ನಮ್ಮ ಕಾಲೇಜಿನ ಆಧಾರ ಸ್ತಂಭ ನಮ್ಮ ಕಾಲೇಜಿನ ಅಹ್ ನಮ್ಮೆಲ್ಲರ ಪ್ರೋತ್ಸಾಹಕರು ನಮ್ಮೆಲ್ಲರ ನಾವ್ ಏನ್ ಕೆಲಸ ಮಾಡ್ತೀವಿ ಮಾಡ್ಬೇಕು ಅಂದ್ರೆ ಮಾಡಿ ಅಂತ ಒಂದ್ಸಲ ಹೇಳಲ್ಲ ನಮ್ ಸರ್ ಮಾಡಿ 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 ಅಂತ ಹೇಳ್ಬಿಟ್ಟು ಮೂರ್ ಮೂರ್ ಸಲ ಹೇಳಿ ನಮಗೆ ಬೆಂಬಲ ಪ್ರೋತ್ಸಾಹ ನೀಡ ಅಂತ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಆದಂತ ಜಗದೀಶ್ ಸರ್ ಅವರಿಗೆ ಕಾಲೇಜಿನ ಪರವಾಗಿ ಮತ್ತೆ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಈ ಒಂದು ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನ ಕೋರ್ತೇನೆ ಹಾಗೆ ನಮ್ಮ ಕಾಲೇಜಿಗೆ ಇಲ್ಲಿ ಅಧ್ಯಾಪಕರು ಆದಂತ ಶ್ರೀಯುತ ಸಿದ್ದೇಶ್ ಸರ್ ಅವ್ರಿಗೂ ಅವರು ಪ್ಲೇಸ್ಮೆಂಟ್ ಸೆಲ್ ನ ಕೋಆರ್ಡಿನೇಟರ್ ಆಗಿರೋರು ಕೂಡ ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ ಹಾಗೆ ನಮ್ಮ ನೆಚ್ಚಿನ ಕನ್ನಡ ಪಂಡಿತರು ಆಗಿರುವಂತಹ ಶ್ರೀಯಿತ ಪುಟ್ಟಲಕ್ಷ್ಮಿಯ ಸರ್ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ ನನ್ನ ನೆಚ್ಚಿನ ಗೆಳೆಯ ಆತ್ಮೀಯರು ಆಗಿರುವಂತಹ ಶ್ರೀ ಆ ಶ್ರೀಧರ್ ಸರ್ ಅವರಿಗೂ ಹಾಗೂ ನಮ್ಮ ದೈಹಿಕ ಶಿಕ್ಷಣ ನಿರ್ದೇಶಕರಾದಂತಹ ಶ್ರೀಯಿತ ಮಲ್ಲಿಕಾರ್ಜುನ ಪ್ರಭುರ್ ಅವರಿಗೂ ಎಲ್ಲರಿಗೂ ಸ್ವಾಗತ ಕೋರ್ತೇನೆ ಎಲ್ಲರಿಗಿಂತ ಮುಖ್ಯವಾಗಿ ಈ ಕಾರ್ಯಕ್ರಮದ ಫಲಾನುಭವಿಗಳು ಪ್ರಿಯ ವಿದ್ಯಾರ್ಥಿಗಳೇ ನೀವು ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಯಥೆಗೆ ಇಂತ ಕಾರ್ಯಕ್ರಮಗಳನ್ನು ಸದ್ವಿನಿಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಸರ್ ಪ್ಲೀಸ್ ಸರ್ ಮಾತಾಡಿ ಸರ್ ಇನ್ಸಪಲ್ ಸರ್ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕತ್ತೀನಿ ಪ್ರಾಂಶುಪಾಲರನ್ನ ಸರ್ ಸರ್ ಕೇಳ್ತಿದ್ದೀயா ಜಗದೀಶ್ ಸರ್ ಇದರಿ टेक्निकल इश्यू आ गया इलेक्ट्रो द्रनेश सर सर माता सर वीडियो आन वाला है क्या हमारे अगर नहीं बैन वाला कुछ हमारे दिन में सो क्या सर इलेक्ट्रो बताके

ಒಂದು ಏನು ಒಂದು ಜಾಬ್ ಓರಿಯಂಟೇಶನ್ ಗೆ ಸಂಬಂಧಪಟ್ಟ ಹಾಗೆ ಮತ್ತ ಅವ್ರ ಫ್ಯೂಚರ್ಗೆ ಹಾಗೆ ತಾವು ಮಹೇಶ್ ಎಂಬವರನ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಅವ್ರನ್ನ ಕರೆಸಿದಿವಿ ಅವರು ಉತ್ತಮವಾದಂತಹ ಮಾರ್ಗದರ್ಶನವನ್ನ ಮಹೇಶ್ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಅವರು ಉತ್ತಮವಾದಂತಹ ಮಾರ್ಗದರ್ಶನ ಕೊಡ್ತಾ ಇದಾರೆ ಅವ್ರಿಗು ಕೂಡ ನಮ್ಮ ಕಾಲೇಜಿನ ಪರವಾಗಿ ಸ್ವಾಗತವನ್ನ ಬಯಸ್ತೇವೆ ದಯವಿಟ್ಟು ವಿದ್ಯಾರ್ಥಿಗಳು ಯಾರಾದ್ರೂ ಮೈಕ್ ಆನ್ ಆಗಿದ್ರೆ ದಯವಿಟ್ಟು ಆಫ್ ಮಾಡಿ ಯಾಕೆಂದ್ರೆ ಸರ್ ಮಾತಾಡ್ತಾ ಇದಾರೆ ಅವರು ಧ್ವನಿ ನಮ್ಗೆಲ್ಲ ಕೇಳಿಸ್ಬೇಕು ಅಂದ್ರೆ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡಿ ನಿಮ್ಮ ಮೈಕ್ ಗಳನ್ನ ಸರ್ ಮಾತ್ರ ಮಾತಾಡ್ಲಿ म्यूट मारी म्यूट मारी मैं क्या ना सुचित्रा म्यूट मार ना सुचित्रा ओ सर नहीं बोला अनम्यूट मार माता डी सर ये लात में म्यूट मारी जीनी सर प्रिंसिपल सर प्रिंसिपल सर ಎಲ್ಲರನ್ನು ಓವರ್ಆಲ್ ಆ ಮ್ಯೂಟ್ ಮಾಡಿದಾಗ ಸರ್ದು ಮೀಟ್ ಆಗಿದೆ ಸರ್ ಅದು ಗೊತ್ತಾಗ್ತಾ ಇಲ್ಲ ಆ ಓಕೆ ಕೇಳಿಸ್ತಾ ಇದ್ಯಾ ಎಸ್ ಕೇಳಿಸ್ತಾ ಇದೆ ಸರ್ ಅನ್ಮ್ಯೂಟ್ ಮಾಡಿ ಮಾತಾಡ್ಲಿಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿ ಮುಂದೆ ನೆಕ್ಸ್ಟ್ ಓಕೆ ಗೊತ್ತಾಗ್ತಾ ಇಲ್ಲ ಮಾಡೋಣ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಆ ಮಹೇಶ್ ಸರ್ ಅವರು ತಮ್ಮ ಮಾರ್ಗದರ್ಶನವನ್ನ ನಮ್ಮ ವಿದ್ಯಾರ್ಥಿಗಳನ್ನ ಕುರಿತು ಮಾತಾಡ್ಬೇಕಂತ ಹೇಳಿ ಎಲ್ಲರ ಪರವಾಗಿ ಕೋರ್ಕಂತೀನಿ ಸರ್ ಓವರ್ ಟು ಯು ನಿಮ್ದು ಮೀಟ್ ಆಗಿದೆ ಸರ್ ಓಕೆ 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 ಥ್ಯಾಂಕ್ ಯು ಮೊದಲನೇದಾಗಿ ನಮ್ಮ ಬೆಳ್ಳಾವೆ ಕಾಲೇಜಿನ ಎಲ್ಲ ಪ್ರಾಂಶುಪಾಲ್ರು ನಮ್ಮ ಜಗದೀಶ್ ಸರ್ ಅವರು ಇಷ್ಟೊತ್ತವರೆಗೆ ಮಾತಾಡ್ತಾ ಇದ್ರು ಟೆಕ್ನಿಕಲ್ ಕಾರಣಗಳಿಗಾಗಿ ಅವರು ಸರಿಯಾಗಿ ಸ್ಪಷ್ಟವಾಗಿ ನಮಗೆ ಅವರ ಮೆಸೇಜ್ ತಲುಪಕ್ಕಾಗಲಿಲ್ಲ ಆದರೂ ನಾವು ಅರ್ಥ ಮಾಡ್ಕೊಳ್ತೀವಿ ಅವ್ರು ಏನು ಹೇಳೋಕೆ ಹೊರಟಿದ್ರು ಅಂತ ಥ್ಯಾಂಕ್ ಯು ಜಗದೀಶ್ ಸರ್ ಮೊದಲನೇದಾಗಿ ಎರಡನೇದಾಗಿ ಈ ಬೆಳ್ಳಾವೆ ಕಾಲೇಜ್ನಲ್ಲಿ ಪ್ಲೇಸ್ಮೆಂಟ್ ಸೆಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿದ್ದೇಶ್ವರ ಸರ್ ಅವರೇ ಹಾಗೆಯೇ ಸ್ನೇಹಿತರು ಹಾಗೂ ನನ್ನ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಧರಣೇಶ್ ಅವರೇ ಹಾಗೇನೆ ಪುಟ್ಲಕ್ಷ್ಮ್ಯ ಸರ್ ಅವರೇ ಹಾಗೇನೆ ಬಹಳ ಮುಖ್ಯವಾಗಿ ಮಲ್ಲಿಕಾರ್ಜುನ್ ಪ್ರಭು ಅವರು ಇನ್ನೂ ಅನೇಕ ಜನರು ಈ ಒಂದು ನಮ್ಮ ಒಂದು ವೆಬಿನಾರ್ ಅಲ್ಲಿ ಅಥವಾ ಒಂದು ಏನಿವತ್ತು ಪ್ರೋಗ್ರಾಂ ನಡೀತಾ ಇದೆ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ನನಗೊಂದು ಒಳ್ಳೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಾ ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾನು ಈ ಏನು ವಿದ್ಯಾರ್ಥಿ ಮಿತ್ರರ ಜೊತೆ ಭಾಗವಹಿಸೋದೇ ಒಂದು ದೊಡ್ಡ ಅವಕಾಶ ಇದು ಆ ಬೇರೆ ಬೇರೆ ಕಡೆ ಈ ತರ ಅವಕಾಶ ಸಿಕ್ಕಿದಾಗ ನನಗೆ ಬಹಳ ಖುಷಿ ಆಗ್ತಿರುತ್ತೆ ಯಾಕೆಂದ್ರೆ ಅಹ್ ರೆಗ್ಯುಲರ್ ಆಗಿ ನನ್ನ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸುಮಾರು ಒಂದು ಹದಿನೆಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ರೆಗ್ಯುಲರ್ ಆಗಿ ಅವ್ರ ಜೊತೆ ನಾನು ಒಡನಾಟ ಇಟ್ಕೊಂಡಿರ್ತೀನಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಲೈವ್ ಕ್ಲಾಸ್ ಗಳನ್ನ ಮಾಡ್ತಾ ಇರ್ತೀನಿ ಅಲ್ಲಿ ಸಿಗ್ತಕ್ಕಂತ ವಿದ್ಯಾರ್ಥಿಗಳಿಗಿಂತ ಇನ್ನೊಂದಷ್ಟು ಬೇರೆದೇ ವರ್ಗ ನನಗೆ ಮತ್ತಷ್ಟು ಜನ ಸಿಗ್ತಾರೆ ಅನ್ನೋ ಖುಷಿಗೆ ನಿಮ್ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಓಕೆ ಸರ್ ಈಗ ನನ್ನ ಮುಂದುವರೆದಂತೆ ನಾನು ಮಾತಾಡೋದಾದ್ರೆ ನನ್ಗೆ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೇಗೆ ತಯಾರಿ ನಡೆಸ್ತಕ್ಕಂಥದ್ದು ಅಂತಕ್ಕಂತಹ ಒಂದು ವಿಚಾರದ ಜೊತೆ ನಿಮ್ಮ ಕಾಲೇಜಿನ ವಿದ್ಯಾರ್ಥಿ ಮಿತ್ರರೊಂದಿಗೆ ಆ ನಾನು ಮಾತನಾಡ್ತಕ್ಕಂಥದ್ದಕ್ಕೆ ಬಯಸ್ತೇನೆ ಮೊದಲನೇದಾಗಿ ನಾನು ಅದಕ್ ಮುಂಚೆ ಒಂದಷ್ಟು ವಿಚಾರಗಳನ್ನ ನಿಮ್ ಜೊತೆ ಪ್ರಸ್ತಾಪ ಮಾಡ್ಲೇಬೇಕು ಏನು ಅಂತ ಅಂದ್ರೆ ಆಗ್ಲೇ ಧರಣೇಶ್ ಹೇಳ್ತಾ ಇದ್ರು ಇಲ್ಲಿ ಇರ್ತಕ್ಕಂಥವ್ರೆಲ್ಲ ಎಂತೆಂತವ್ರು ಅಂತ ನಾನು ಒಂದು ಏನೋ ಅನ್ಕೊಂಡೆ ಏನೋ ಎಲ್ಲಾ ನಮ್ ಬ್ಯಾಚ್ ಅವ್ರೇನೆ ಅಹ್ ಎರಡು ಮೂರು ಹುದ್ದೆ ತಗೊಂಡ್ ಬಂದಿರ್ ಅದ್ ನನಗ್ ಗೊತ್ತು ನನ್ಗೆ ನನ್ ಬ್ಯಾಚ್ ಅವ್ರು ಇದಾರೆ ಎರಡ್ ಸಾವಿರ ಜನ ಎರಡ್ ಸಾವಿರದ ಹದಿನೇಳರಲ್ಲಿ ಏನ್ ಬಂದ್ರು ಇವರು ಯಾರು ಒಬ್ರಿಗಿಂತ ಒಬ್ರು ಕಡಿಮೆ ಇಲ್ಲ ಎಲ್ರು ವಿಶೇಷವಾದ ಸಾಧನೆಗಳ ಜೊತೆಯಲ್ಲೇ ಬಂದಂತವ್ರು ಮತ್ತು ನಿರಂತರವಾಗಿ ಪ್ರಗತಿ ಕಡೆಗೆ ಹೋಗ್ತಾ ಇರೋವಂಥವ್ರು ಅಂತ ಆದ್ರೆ ಇಲ್ಲಿ ನಾನು ಪುಟ್ಟಲಕ್ಷ್ಮಿ ಸರ್ ಬಗ್ಗೆ ಅವ್ರು ಹೇಳ್ತಾ ಹದ್ನಾಲ್ಕು ಸರ್ಕಾರಿ ಹುದ್ದೆಗಳನ್ನು ಪಡ್ಕೊಂಡಿದ್ದಾರೆ ಅಂದಾಗ ಸಡನ್ ಆಗಿ ಒಂದು ಕ್ಷಣ ನಾನು ಎಲ್ಲಿದ್ದೀನಿ ಯಾವ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀನಿ ಅನ್ನೋದು ನಂಗೆ ಅರ್ಥ ಆಗೋಯ್ತು ಇಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು ಅಂತನೂ ನಾನು ನನಗೆ ನಾನು ಒಂದು ಒಂದ್ ಇಲ್ಲಿ ಚೆಕ್ಮೇಟ್ ಇಟ್ಟಂಗೆ ಯಾಕೆಂದ್ರೆ ಬಹಳ ಯಾರ್ ಮುಂದೆ ಮಾತಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಹಾಗಾಗಿ ನಾನು ತುಂಬಾ ಹಾಗೇನೆ ಶ್ರೀಧರ್ ಸರ್ ಇಂಗ್ಲಿಷ್ ಅಲ್ಲಿ ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ರು ಧರಣೇಶು ಫಸ್ಟ್ ನನ್ನ ಹೆದರ್ಸ್ಬಿಟ್ಟಿದ್ದಾರೆ ಏನು ಅಂದ್ರೆ ಕೇರ್ಫುಲ್ ಆಗಿರಿ ಮಾತಾಡ್ಬೇಕಾದ್ರೆ ಯಾಕೆ ನೀವು ಯಾರ ಮುಂದೆ ಮಾತಾಡ್ತಾ ಇದ್ದೀರಾ ಅಂತಕ್ಕಂತ ಒಂದು ಜ್ಞಾನ ನಿಮ್ಗೆ ಇರ್ಲಿ ಅಂತ ಇರ್ಲಿ ಅದೆಲ್ಲ ಒಂದು ಸ್ನೇಹಿತರು ಒಳ್ಳೆ ಒಂದು ಸಾಧನೆಯೊಂದಿಗೆ ನಿಮ್ಮ ಮಕ್ಕಳನ್ನ ಪ್ರೇರೇಪಿಸಿರ್ತೀರಾ ಅದ್ರ ಜೊತೆಗೆ ನನ್ಗೊಂದು ಅವಕಾಶ ಒಂದು ಒಂದ್ ಗಂಟೆ ನಿಮ್ಮ ಮಕ್ಕಳ ಜೊತೆ ಒಡನಾಟ ಮಾಡೋದಕ್ಕೆ ಅಥವಾ ಅವ್ರ ಜೊತೆ ಒಂದ್ ಮಾತುಕತೆ ಮಾಡೋದಕ್ಕೆ ಆ ನಂಗೊಂದು ಒಳ್ಳೆ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದೀರ ಅದಕ್ಕೆಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಆ ಮೊದ್ನೇದಾಗಿ ಅಹ್

ಹಾ ಮೊದಲನೇದಾಗಿ ನಾನು ಮಕ್ಕಳ ಜೊತೆ ಎಲ್ಲಾ ಮಕ್ಕಳು ಸಾಮಾನ್ಯವಾಗಿ ಮ್ಯೂಟ್ ಮಾಡ್ಕೊಂಡಿರ್ತೀರಾ ಆ ನಾನು ಇಲ್ಲಿ ಕೇವಲ ನಾನು ಒಬ್ನೇ ಮಾತಾಡ್ತಾ ಹೋಗಲ್ಲ ದಯವಿಟ್ಟು ನೀವು ಕೂಡ ನನ್ನ ಜೊತೆನಲ್ಲಿ ಮಾತಾಡ್ತಾ ಹೋಗ್ಬೇಕು ಯಾಕೆಂದ್ರೆ ಇದು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಅಂತ ಹಾಕೊಂಡಿದೀವಿ ಸಂವಾದ ಅಂದ್ರೆ ಒಬ್ರು ಮಾತಾಡೋದಲ್ಲ ಆ ಕಡೆಯಿಂದ ವಿದ್ಯಾರ್ಥಿಗಳು ಕೂಡ ತಾವು ಏನಾಗ್ಬೇಕು ಯಾವ ವಿಷಯದ ಬಗ್ಗೆ ನೀವು ಮಾಹಿತಿ ಹೆಚ್ಚು ತಿಳ್ಕೋಬೇಕು ನಿಮ್ಗೆ ಏನೋ ನಿಮ್ಮ ಮನಸ್ಸುಗಳಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ನಿಮ್ಗೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳೇನು ಯಾವ ವಿಚಾರಗಳ ಬಗ್ಗೆ ನಿಮ್ಗೆ ಕ್ಲಾರಿಟಿ ಬೇಕೋ ಅಥವಾ ಕ್ಲಾರಿಫಿಕೇಶನ್ ಬೇಕೋ ಅದ್ರ ಬಗ್ಗೆ ನನಗೆ ಹೋದ್ರೆ ನೀವು ಹೆಚ್ಚೆಚ್ಚು ಮಾತಾಡಿಸಿದಷ್ಟು ನನಗೆ ಅವಕಾಶ ಆಗುತ್ತೆ ನಿಮ್ ಜೊತೆ ಹೆಚ್ಚು ಒಡನಾಟ ಮಾಡೋದಕ್ಕೆ ಒಂದು ಮಾತಿದೆ ದೇಹವನ್ನ ದಂಡಿಸದೆ ಮಾಯವನ್ನು ದಂಡಿಸದೆ ಉಂಡುಂಡು ಸ್ವರ್ಗಕ್ಕೆ ಹೋದರೆ ಸ್ವರ್ಗವನ್ನು ಬಂಟನಾಳುವನೇ ಸರ್ವಜ್ಞ ಅಂತ ಹೇಳಿ ಅಂದ್ರೆ ಇದ್ರ ಅರ್ಥ ಏನು ಅಂತ ಅಂದ್ರೆ ಉಂಡುಂಡು ಸುಮ್ನೆ ಇದ್ಬಿಟ್ರೆ ನಾವು ಏನನ್ನೂ ಸಾಧಸಕ್ಕಾಗಲ್ಲ ದೇಹ ದಂಡಿಸ್ಬೇಕು ಮನಸ್ಸನ್ನ ದಂಡಿಸ್ಬೇಕು ನಾವ್ ಇಲ್ಲಿ ಏನಾರು ಸಾಧಿಸ್ಬೇಕು ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸಕ್ಸಸ್ಗೆ ಯಾವುದೇ ಲಿಫ್ಟ್ ಇಲ್ಲ ಅಂತ ಹೇಳಿ ನಾವು ಸಕ್ಸಸ್ ಪಡ್ಕೋಬೇಕು ಅಂದ್ರೆ ಅಲ್ಲಿ ಲಿಫ್ಟ್ ಗಳು ಇರಲ್ಲ ಅಲ್ಲಿ ಸ್ಟೇರ್ಸ್ ಇರುತ್ತೆ ಮೆಟ್ಟಿಲುಗಳು ಇರುತ್ತೆ ಒಂದೊಂದೇ ಮೆಟ್ಟಿಲುಗಳನ್ನ ನಾವು ಏರ್ತಾ ಹೋಗ್ಬೇಕಾಗತ್ತೆ ಕಷ್ಟ ಪಡ್ಬೇಕಾಗತ್ತೆ ಒಂದೊಂದೇ ಸ್ಟೆಪ್ ಗಳನ್ನ ನಾವು ಏರ್ತಾ ಏರ್ತಾ ಹೋದ್ರೆ ಕೊನೆಗೊಂದು ಬಾರಿ ನಮ್ಮ ಗುರಿಯನ್ನ ಮುಟ್ಬಹುದು ಅಂತಕ್ಕಂಥದ್ದು ಮಾತು ಹಾಗಾಗಿ ನೀವೆಲ್ರು ಆ ನೋಡಿ ಒಂದು ಮಾತು ಇನ್ನೊಂದ್ ಕಡೆ ಹೇಳ್ತಾರೆ ಸಾಮಾನ್ಯವಾಗಿ ನೀವು ಶರಣಯ್ಯ ಭಂಡಾರಿ ಮಠ ಅಂತ ಹೇಳಿ ಇವತ್ತು ಯೂಟ್ಯೂಬ್ ಅಲ್ಲಿ ತುಂಬಾ ದೊಡ್ಡ ಹೆಸರು ಅದರಲ್ಲೂ ಅನ್ಅಕಾಡೆಮಿನಲ್ಲಿ ದೊಡ್ಡ ಹೆಸರಿದೆ ಇವ್ರಿಗೆ ಒಂದು ಬಾರಿ ಇವರು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಅಟ್ಟೆ ಟೈಮ್ ಇವರು ಪಾಠವನ್ನ ಕೇಳ್ತಾ ಇರ್ತಾರೆ ಲೈವ್ ಅಲ್ಲಿ ಅವ್ರು ಹೇಳ್ತಾ ಇರ್ತಾರೆ ಯಾವಾಗ್ಲೂ ಹವ್ಯಾಸ ಬದಲಿಸಿ ನೋಡು ಹಣೆ ಬರಹ ಬದಲಾದೀತು ಅಂತ ಹವ್ಯಾಸ ಬದಲಿಸ್ಕೊಂಡ್ರೆ ಹಣೆ ಬರಹ ಬದಲಾಗುತ್ತೆ ದೃಷ್ಟಿ ಬದಲಾಯಿಸಿ ನೋಡು ಸೃಷ್ಟಿ ಬದಲಾದೀತು ದೋಣಿ ಬದಲಿಸುವ ಅಗತ್ಯವಿಲ್ಲ ದಿಕ್ಕು ಬದಲಿಸಿದರೆ ಸಾಕು ದೋಣಿ ತನ್ನ ದಡ ಸೇರಿತು ಅಂತ ಅಂದ್ರೆ ವ್ಯಕ್ತಿ ಅಹ್ ತಾನು ಏನ್ ಮಾಡ್ತಾ ಇದ್ದಾನೆ ಅದು ಕಷ್ಟ ಅನ್ನಿಸ್ದಾಗ ಅವ್ನ ಏನ್ ಮಾಡ್ಬೇಕು ಇಡೀ ತನ್ನ ಅಹ್ ಸ್ಟ್ರಕ್ಚರ್ ಅನ್ನ ಬದಲಾಯಿಸೋ ಅವಶ್ಯಕತೆ ಇರಲ್ಲ ತನ್ನ ದೃಷ್ಟಿ ಬದಲಾಯಿಸ್ಕೊಂಡ್ರೆ ನೋಡುವ ದೃಷ್ಟಿಯಿಂದ ತನ್ನ ಗುರಿ ಮತ್ತು ತನ್ನ ಸಾಧನೆಯ ಶಿಖರವನ್ನು ಏರೋದಕ್ಕೆ ಸಾಧ್ಯ ಇದೆ ಹಾಗೆ ಅವರು ಈ ಮಾತನ್ನ ಹೇಳ್ತಾ ಹೋಗ್ತಾರೆ ನೀವು ಕೂಡ ನಿಮ್ಗೆ ಸಮಸ್ಯೆಗಳಿದ್ರೆ ಏನಾಗ್ಬೇಕು ಅಂತಕ್ಕಂಥದ್ದು ಮೊದಲನೇದಾಗಿ ನಮ್ಗೆಲ್ರಿಗೂ ಒಂದು ನಿರ್ದಿಷ್ಟವಾದ ಗುರಿ ಇರಬೇಕು ನಿರ್ದಿಷ್ಟವಾದ ಗುರಿ ಇದ್ದಾಗ ಮಾತ್ರ ನಾವ್ ಏನಾದ್ರೂ ಸಾಧಿಸೋದಕ್ಕೆ ಸಾಧ್ಯ ಇರುತ್ತೆ ಗುರಿನೇ ಇಲ್ಲದೆ ಇದ್ರೆ ನಾವು ಒಂಥರ ಗೊಂದಲದಲ್ಲಿದ್ರೆ ಯಾವಾಗ್ಲೂ ನೀವೆಲ್ಲ ಈಗ ಸೆಕೆಂಡ್ ಪಿ ಯು ಮುಗಿಸಿದೀರಾ ಡಿಗ್ರಿನಲ್ಲಿ ಓದ್ತಾ ಇದ್ದೀರಾ ಅದು ಬಿ ಕಾಮ್ ಇರ್ಬೋದು ಬಿ ಎ ಇರ್ಬೋದು ಅಥವಾ ಬಿ ಎಸ್ ಸಿ ಇರ್ಬೋದು ಏನೇ ಸ್ಟ್ರೀಮಲ್ಲಿ ನೀವು ಇರ್ತೀರಾ ಆ ಅಲ್ಲಿ ಇದ್ದಾಗ ಬಂದಿರ್ತಕ್ಕಂಥ ಓದು ಈ ಓದಿನಿಂದ ನಾನು ಏನ್ ಸಾಧಿಸ್ಬೇಕು ಅಂತಕ್ಕಂಥದ್ದು ಮುಖ್ಯವಾಗಿ ನೀವೊಂದು ಟಾರ್ಗೆಟ್ ಇಟ್ಕೋಬೇಕು ಒಂದು ನಿರ್ದಿಷ್ಟವಾದ ಗುರಿ ಇರ್ಬೇಕು ಆ ಗುರಿ ಇಟ್ಕೊಂಡ ಆದ್ಮೇಲೆ ನೀವು ಏನಾದ್ರು ಮಾಡೋದಕ್ಕೆ ಸಾಧ್ಯ ಇದೆ ಈಗ ನೀವು ಪದವಿಗೆ ಸೇರ್ಕೊಂಡಿದ್ದೀರಾ ಪದವಿ ಆದ್ಮೇಲೆ ನೀವು ಸಾಕಷ್ಟು ಅಪರ್ಚುನಿಟೀಸ್ ನಿಮ್ ಮುಂದೆ ಬರುತ್ತೆ ಅಥವಾ ಯು ಪಿ ಎಸ್ ಸಿ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ನ್ಯಾಷನಲ್ ಲೆವೆಲಲ್ಲಿ ಸಾಕಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ತಕ್ಕಂಥ ಒಂದು ಆಯೋಗ ಇದು ಇಲ್ಲಿ ಅನೇಕ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪರೀಕ್ಷೆಗಳನ್ನ ನಡೆಸ್ತಾರೆ ಅದಕ್ಕೆ ಮುಖ್ಯವಾಗಿ ನಿಮ್ಗೊಂದು ಎಲಿಜಿಬಿಲಿಟಿ ಅಂತ ಹೇಳಿ ನಿಮ್ಗೊಂದು ಪದವಿ ಇರಬೇಕಾಗತ್ತೆ ಆ ಪದವಿ ಪಡೆದವರೆಲ್ಲ ಈ ಯು ಪಿ ಎಸ್ ಸಿ ನಡೆಸ್ತಕ್ಕಂಥ ಪರೀಕ್ಷೆಗಳಲ್ಲಿ ನೀವು ಭಾಗವಹಿಸ್ಬೋದು ಅದಕ್ಕೆ ನೀವು ಒಂದು ಟಾರ್ಗೆಟ್ ಅನ್ನ ಒಂದು ನಿರ್ದಿಷ್ಟವಾದ ಗುರಿನ ಇಟ್ಕೋಬೇಕಾಗಿರತ್ತೆ ಗುರಿನೇ ಇಲ್ದೇನೆ ಒಂದು ಸರ್ಕಲ್ ಅಲ್ಲಿ ನಿಂತ್ಕೊಂಡು ನೂರೆಂಟು ಕಡೆ ರಸ್ತೆಗಳಿರತ್ತೆ ಯಾವ ರಸ್ತೆಯಲ್ಲಿ ಹೋಗೋದು ಅಂತ ಗೊತ್ತಿರ್ಬೇಕು ನಿಮ್ಗೆ ಎಲ್ಲಿಗ್ ಹೋಗ್ಬೇಕು ಅಂತ ಗೊತ್ತಿದ್ರೆ ಆ ರಸ್ತೆನಲ್ಲೂ ಹೋಗ್ಬೋದು ಎಲ್ಲಿಗ್ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ ಅಂದ್ರೆ ಸಮಸ್ಯೆ ಆಗ ಸ್ಟಾರ್ಟ್ ಆಗುತ್ತೆ ಈಗ ಉದಾಹರಣೆಗೆ ಒಂದು ಏನು ಬಸ್ ಡಿಪೋ ಇರುತ್ತೆ ಅಂತ ಇಟ್ಕೊಳ್ಳೋಣ ಆ ಡಿಪೋದಿಂದ ಒಬ್ಬ ಡ್ರೈವರ್ ಬಸ್ ತೆಗಿಬೇಕಾದ್ರೆ ಅವ್ನಿಗೆ ಗೊತ್ತಿರುತ್ತೆ ಈ ಬಸ್ ಅನ್ನ ಎಲ್ಲಿಗೆ ನಾನು ಚಾಲನೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಅತ್ ಗೊತ್ತಿಲ್ಲ ಅಂದ್ರೆ ಯಾವ ಊರ್ಗ್ ಹೋಗೋದು ಸುಮ್ನೆ ಗಾಡಿ ಓಡಿಸ್ಕೊಂಡು ಎಲ್ಲೋ ಹೋಗುತ್ತೆ ಅಲ್ಲಿ ಹೋಗ್ತಾ ಹಾಗ ಆಗಲ್ಲ ಅದಕ್ಕೆ ದಯವಿಟ್ಟು ಯಾರ್ದು ಮೈಕ್ ಆನ್ ಆಗಿದೆ ದಯವಿಟ್ಟು ಮ್ಯೂಟ್ ಮಾಡ್ಕೊಂಡ್ರೆ ಒಳ್ಳೇದು ಯಾಕೆಂದ್ರೆ ನಾನ್ ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಮ ಮೈಕ್ ಗಳು ಆನ್ ಆಗಿದ್ರೆ ನಮಗೆ ಧ್ವನಿ ಕೇಳಿಸ್ತಾ ಇರುತ್ತೆ ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ ಓಕೆ ಓಕೆ ಥ್ಯಾಂಕ್ ಯು ಹಾಗಾಗಿ ನೀವ್ ಏನು ಅಂತ ಅಂದ್ರೆ ಒಂದು ನಿರ್ದಿಷ್ಟವಾದ ಗುರಿ ಇರ್ಬೇಕು ಕೆ ಎಸ್ ಆರ್ ಟಿಸಿ ಡ್ರೈವರ್ ಹೇಳಿ ಬಸ್ ತೆಗಿಬೇಕಾದ್ರೆ ಅವನಿಗೆ ಗೊತ್ತಿರುತ್ತೆ ಯಾವ ಊರಿಗೆ ನಾನು ಹೋಗ್ತಾ ಇದ್ದೀನಿ ಅಂತ ಹಾಗೆ ಅಥವಾ ಒಂದು ಸರ್ಕಲ್ ಅಲ್ಲಿರೋವ್ರಿಗೂ ಗೊತ್ತಿರಬೇಕು ಯಾವ ರಸ್ತೆಯಲ್ಲಿ ನಾನು ಚಲಿಸ್ಬೇಕು ಅಂತ ಹಾಗೆ ನೀವೆಲ್ಲ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ದು ಒಂದು ಟಾರ್ಗೆಟ್ ಇಟ್ಕೊಳ್ಳಿ ಒಂದು ನಿರ್ದಿಷ್ಟವಾದ ಗುರಿ ಇಟ್ಕೊಳ್ಳಿ ಏನಾಗ್ಬೇಕು ನಾನು ನಾನೊಬ್ಬ ಐ ಎ ಎಸ್ ಆಫೀಸರ್ ಆಗ್ಬೇಕಾ ಐ ಪಿ ಎಸ್ ಆಫೀಸರ್ ಆಗ್ಬೇಕಾ ಐ ಎಫ್ ಎಸ್ ಆಫೀಸರ್ ಆಗ್ಬೇಕಾ ಅಥವಾ ಯಾವ್ದಾದ್ರು ಕೆ ಪಿ ಎಸ್ ಸಿ ನಡೆಸೋಂಥ ಪರೀಕ್ಷೆಗಳಲ್ಲಿ ಪಾಸ್ ಮಾಡಿ ನಾನು ಎ ಎಸ್ ನೋ ತಹಸೀಲ್ದಾರೋ ಡಿ ವೈ ಎಸ್ ಪಿನೋ ಅಥವಾ ಒಬ್ಬ ಟ್ರೆಜರಿ ಆಫೀಸರೋ ಅಥವಾ ಒಬ್ಬ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿನೋ ಏನಾಗ್ಬೇಕು ಒಬ್ಬ ಪಿ ಸಿ ಆಗ್ಬೇಕಾ ಒಬ್ಬ ಎಸ್ ಡಿ ಎ ಆಗ್ಬೇಕಾ ಆರ್ಮಿನಲ್ಲಿ ಸರ್ವಿಸ್ ಮಾಡ್ಬೇಕಾ ಒಬ್ಬ ಇಂಜಿನಿಯರ್ ಆಗ್ಬೇಕಾ ಒಬ್ಬ ಡಾಕ್ಟರ್ ಆಗ್ಬೇಕು ಏನಾಗ್ಬೇಕು ಅಂತ ಒಂದು ಟಾರ್ಗೆಟ್ ಇರ್ಬೇಕು ಒಂದು ನಿರ್ದಿಷ್ಟವಾದ ಗುರಿ ಇರ್ಬೇಕು ಇದು ಮೊದಲನೇ ಪಾಯಿಂಟ್ ಫಸ್ಟ್ ಸ್ಟೆಪ್ ನೀವು ತಿಳ್ಕೊಬೇಕಾಗಿರೋದು ನಾನೇನಾಗ್ಬೇಕು ಅನ್ನೋದು ಒಂದು ಪ್ರಶ್ನೆ ನಿಮ್ಮಲ್ಲಿ ಇರ್ಬೇಕು ಸರಿ ಈ ಗುರಿ ನಿರ್ಧಾರ ಮಾಡೋಕ್ ಮುಂಚೆ ನೀವು ಫಸ್ಟ್ ಕೆಲವು ಅಂಶಗಳನ್ನ ತಿಳ್ಕೊಂಡಿರ್ಬೇಕಾಗತ್ತೆ ಏನಪ್ಪಾ ಅಂದ್ರೆ ಮೊದಲನೇದಾಗಿ ನಿಮ್ ಸಾಮರ್ಥ್ಯ ಏನು ನನ್ ಕೆಪಾಸಿಟಿ ಏನು ಅಂತ ಗೊತ್ತಿರಬೇಕು ಈಗ ನಾನು ಸರಿ ನಾನು ಇಲ್ಲಿಂದ ಈಗೆಲ್ಲೋ ಇಲ್ಲಿ ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕಲ್ಲಿ ಇದ್ದೀನಿ ಇಲ್ಲಿಂದ ನಾನು ಕನ್ಯಾಕುಮಾರಿಗೋ ಅಥವಾ ಆ ಕಡೆ ಕಾಶ್ಮೀರಗೋ ಹೋಗಬೇಕು ಅಂತ ಯೋಚನೆ ಮಾಡ್ತೀನಿ ಯೋಚನೆ ಮಾಡ್ಬೇಕಾದ್ರೆ ಯಾವ್ದ್ರಲ್ಲಿ ಹೋಗ್ಬೇಕು ಅಂತಾನೂ ಯೋಚನೆ ಮಾಡ್ತೀನಿ ಅಲ್ಲಿ ಹೋಗೋದಾ ಅಥವಾ ಏರ್ ಅಲ್ಲಿ ಹೋಗದ ಅಥವಾ ಅಲ್ಲಿ ಹೋಗದ ಅಥವಾ ನಾನು ಯಾವ್ದೋ ಹೆಲಿಕಾಪ್ಟರ್ ಅಲ್ಲಿ ಹೋಗೋದಾ ಅಥವಾ ಏನು ಅಲ್ಲಿ ಹೋಗದ ಯಾವ್ದು ಯಾವ್ದಾದ್ರು ಒಂದು ರೂಟ್ ಹುಡುಕ್ಬೇಕಲ್ಲ ಅದ್ರಲ್ಲಿ ಮತ್ತೆ ಯಾವುದು ಈಗ ರೋಡ್ ವೇಸಲ್ಲೇ ಹೋಗೋದು ಅಂತ ತೀರ್ಮಾನ ಮಾಡ್ಕೊಳ್ತೀನಿ ಅದರಲ್ಲಿ ಯಾವ್ದು ಬೈಕಾ ಕಾರ ಬಸ್ಸಾ ಏನು ಅಂತ ಆದ್ರೆ ಬೈಕ್ ಬೈಕ್ ಆದ್ರೆ ಮತ್ತೆ ಎಂತ ಸಿ ಸಿ ಗಾಡಿ ಯಾವ್ದು ಎನ್ಫೀಲ್ಡ ಅಥವಾ ಯಾವ್ದಾದ್ರು ನಮ್ಮ ಹೀರೋ ಹೊಂಡ ಗಾಡಿನ ಅಥವಾ ಪಲ್ಸರ್ ತರ ಅಂತ ನೋಡಿ ಅದಕ್ಕೆ ನಮ್ಗೆ ಫಸ್ಟ್ ಒಂದು ಗುರಿ ನಿರ್ಧಾರ ಆಗ್ಬೇಕು ಗುರಿ ನಿರ್ಧಾರ ಮಾಡ್ಕೊಳಕ್ ಮುಂಚೆ ನಮ್ಮಲ್ಲಿ ನಮ್ಮ ಸಾಮರ್ಥ್ಯದ ಅರಿವನ್ನ ನಾವು ನಮ್ಮ ಕೆಪಾಸಿಟಿ ಏನು ನನ್ನ ಕೈಯ್ಯಲ್ಲಿ ಸಾಧ್ಯನಾ ನಾನು ಐ ಎ ಎಸ್ ಪಾಸ್ ಮಾಡಕ್ ಸಾಧ್ಯನಾ ಅಂತ ಒಂದು ಸಲ ನಿಮಗ್ ನೀವೇ ಪ್ರಶ್ನೆ ಹಾಕೊಳ್ಳಿ ಖಂಡಿತ ನಿಮ್ಗೆ ಯಾವುದು ಯಾರಿಂದನೋ ಅಸಾಧ್ಯ ಅಲ್ಲ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ ಖಂಡಿತ ಮಾಡಬಹುದು ಅದಕ್ಕೆ ಸರಿಯಾದ ಮಾರ್ಗಗಳನ್ನ ಹುಡುಕ್ಬೇಕಾಗತ್ತೆ ಮೊದಲನೇದಾಗಿ ನೀವು ಫಸ್ಟ್ ಪಾಯಿಂಟ್ ನೀವೆಲ್ಲ ಡಿಸೈಡ್ ಮಾಡ್ಬೇಕಾಗಿರೋದು ಒಂದು ನಿರ್ದಿಷ್ಟವಾದ ಗುರಿ ಆ ಗುರಿಗೆ ಸರಿಯಾದಂಥದ್ದು ನಿಮ್ಮ ಸಾಮರ್ಥ್ಯದ ಅರಿವು ನಿಮ್ ಗೈಯಲ್ಲಿ ಆ ಕೆಪಾಸಿಟಿ ಇದೆಯಾ ಆಗುತ್ತಾ ಮಾಡಬಹುದಾ ಮತ್ತಿ ಇನ್ನೊಂದು ಅಂತ ಅಂದ್ರೆ ನಿಮ್ಗೆ ಆಸಕ್ತಿ ಇರ್ಬೇಕು ಫಸ್ಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಸಾಮರ್ಥ್ಯದ ಸಾಮರ್ಥ್ಯನೂ ಇರುತ್ತೆ ಕೆಲವರಿಗೆ ಬಟ್ ಒಂದ್ ಪಲ್ಸರ್ ಗಾಡಿ ಇದೆ ಒನ್ ಏಯ್ಟಿ ಸಿ ಗಾಡಿ ಅಥವಾ ಟೂ ಟೆನ್ ಸಿ ಸಿ ಗಾಡಿ ಬಟ್ ಓಡ್ಸೋನು ಬೇಕಲ್ಲ ಇಂಟ್ರೆಸ್ಟ್ ಬೇಕಲ್ಲ ಗಾಡಿ ಮನೆ ಮುಂದೆ ನಿಂತಿದೆ ಮನೇಲಿ ಅಕ್ಕಿ ಇದೆ ನೀರ್ ಇದೆ ಸ್ಟವ್ ಇದೆ ಅಡಿಗೆ ಮಾಡೋರು ಇದಾರೆ ಆದ್ರೂ ಹಸ್ಕೊಂಡಿದೀವಿ ಈ ತರ ಆಗ್ಬಿಡುತ್ತೆ ಅದಕ್ಕೆ ಆಸಕ್ತಿ ಬಹಳ ಇಂಪಾರ್ಟೆಂಟು ಒಂದೇದು ಗುರಿ ಸಾಮರ್ಥ್ಯ ಆಸಕ್ತಿ ಇವುಗಳ ಬಗ್ಗೆ ನಿಮ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ನಿಮ್ಗೆ ಆಸಕ್ತಿ ಇರಬೇಕು ಹೊರಗಡೆಯಿಂದ ಯಾರನು ನಿಮ್ಗೆ ಎಷ್ಟೇ ಪ್ರೇರಣೆ ನೀಡಿದ್ರು ಎಷ್ಟೇ ಇನ್ಸ್ಪಿರೇಷನ್ ಮಾಡಿದ್ರು ಈ ಬಹಳ ಮುಖ್ಯವಾಗಿ ಈ ನೀವು ಗುರಿ ಇಟ್ಕೊಂಡ ಆದ್ಮೇಲೆ ನಿಮ್ಮ ಸಾಮರ್ಥ್ಯದ ಅರಿವನ್ನ ಅರ್ತ ಮೇಲೆ ಆಸಕ್ತಿ ಇದೆಯಾ ಅಂತ ಪರೀಕ್ಷೆ ಮಾಡ್ಕೊಂಡ ಆದ್ಮೇಲೆ ಈ ಆಸಕ್ತಿ ಇದೆಯಾ ಇಲ್ವಾ ಅಂತ ಹೇಗೆ ಟೆಸ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ ಅಲ್ಲಿ ಎರಡು ಅಂಶಗಳು ಬರುತ್ತೆ ಒಂದು ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕು ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ಕೋಬೇಕಾಗತ್ತೆ ನಾವು ಅಥವಾ ಇನ್ನೊಂದು ಸ್ವಾಟ್ ಅನಾಲಿಸಿಸ್ ಅಂತ ಹೇಳ್ತಾರೆ ನಮ್ಮ ಸ್ಟ್ರೆಂತ್ ಗಳೇನು ಸ್ವಾಟ್ ಅಂದ್ರೆ ಎಸ್ ಡಬ್ಲ್ಯೂ ಓ ಒ ಟಿ ಅಂತ ಹೇಳ್ತೀವಿ ಎಸ್ ಅಂದ್ರೆ ಸ್ಟ್ರೆಂತ್ ನಮ್ಮ ಸಾಮರ್ಥ್ಯ ಏನು ನಮ್ಮ ಒಂದು ಪಾಸಿಟಿವ್ಸ್ ಏನು ನಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಇದು ಸ್ಟ್ರೆಂತ್ ನಮ್ಮ ಸ್ಟ್ರೆಂತ್ ಅನ್ನ ನಾವು ಗುರುತಿಸ್ಕೋಬೇಕು ಫಸ್ಟ್ ನನ್ಗೆ ಮ್ಯಾಥ್ಸ್ ಅಂದ್ರೆ ತುಂಬಾ ಫಾಸ್ಟ್ ಇದ್ದೀನಿ ನಾನು ಅಥವಾ ಹಿಸ್ಟ್ರಿನಲ್ಲಿ ತುಂಬಾ ಫಾಸ್ಟ್ ಇದೀನಿ ನಾನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ನೆನ್ಪಿಟ್ಕೊಳ್ಳೋದ್ರಲ್ಲಿ ನಾನು ತುಂಬ ಆ ಮುಂದೆ ಇದ್ದೀನಿ ಅಥವಾ ಜನರಲ್ ಸೈನ್ಸ್ ನನಗೆ ಚೆನ್ನಾಗಿ ಗೊತ್ತಿದೆ ಇದು ನಿಮ್ಮ ಸ್ಟ್ರೆಂತ್ ಆಗಿರುತ್ತೆ ನೀವು ಸ್ಟ್ರೆಂತ್ ಅನ್ನ ಗುರುತಿಸ್ಕೋಬೇಕು ನಾನು ಯಾವ ಏರಿಯಾದಲ್ಲಿ ಯಾವ ಸಬ್ಜೆಕ್ಟ್ ಅಲ್ಲಿ ನಾನು ತುಂಬಾ ನನ್ಗೆ ವಿಚಾರ ಗೊತ್ತಿದೆ ಅನ್ನೋದು ಇದು ಸ್ಟ್ರೆಂತ್ ಆಗುತ್ತೆ ನೆಕ್ಸ್ಟ್ ಡಬ್ಲ್ಯೂ ಅಂತ ಹೇಳಿದೆ ಅಲ್ಲಿ ವೀಕ್ನೆಸ್ ನಿಮ್ ದೌರ್ಬಲ್ಯಗಳು ಇರ್ತವೆ ಯಾವುದೋ ಒಂದಷ್ಟು ವಿಷಯಗಳು ಕಂಡ್ರೆ ನಿಮ್ಗೆ ಇಂಟ್ರೆಸ್ಟ್ ಇರಲ್ಲ ಅಥವಾ ಅದರಲ್ಲಿ ಹೆಚ್ಚು ವಿಚಾರ ಗೊತ್ತಿರಲ್ಲ ಸೈನ್ಸ್ ಅಂದರೆ ಕಷ್ಟ ಕಣ ನನಗೆ ತುಂಬ ನಂಗೆ ಅದು ಅರ್ಥ ಆಗಲ್ಲ ಈ ಥರದ್ದು ಏನೋ ಮನಸ್ಥಿತಿ ನಿಮ್ದಿರುತ್ತೆ ಅದನ್ನು ನೀವು ಗುರುತಿಸ್ಕೋಬೇಕಾಗಿರುತ್ತೆ ಸ್ವಾಟ್ ಅನಾಲಿಸಿಸ್ ಅಂದರೆ ಸ್ಟ್ರೆಂಥು ಮತ್ತು ವೀಕ್ನೆಸ್ಸು ಹಾಗೇನೆ ನಿಮ್ಗೆ ಆಪರ್ಚುನಿಟೀಸು ಇರುತ್ತೆ ಏನು ನಿಮ್ಗೆ ಅವಕಾಶಗಳು ಏನಿದೆ ಈಗ ಉದಾಹರಣೆಗೆ ಬಿ ಕಾಮ್ ಮಾಡ್ತಾ ಇದ್ದೀರಾ ಬಿ ಕಾಮ್ ಮಾಡಿದವರು ಯಾವುದೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತೆಗೆದುಕೋಬಹುದು ನನಗೆ ಏನು ಬಿ ಕಾಮ್ ಮುಗಿದ ಮೇಲೆ ಏನೆಲ್ಲ ಆಪರ್ಚುನಿಟೀಸ್ ಇದೆ ಹೈಯರ್ ಎಜುಕೇಶನ್ ಯಾವ್ಯಾವ್ದನ್ನ ಮಾಡ್ಬೋದು ಆ ಎಜುಕೇಶನ್ ಮಾಡ್ಕೊಂಡ್ರೆ ಸಿ ಎ ಮಾಡಿದ್ರೆ ಸಿ ಎಸ್ ಮಾಡಿದ್ರೆ ಏನು ಬೇರೆ ಬೇರೆ ಆಪರ್ಚುನಿಟೀಸ್ ಸಿಗುತ್ತೆ ನಾನು ಹೇಗೆ ಸಮಾಜದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಗಳಿಸ್ಬೋದು ಈ ಸಿ ಎಸ್ ಮಾಡೋದರಿಂದ ಅಥವಾ ಎಮ್ ಬಿ ಎ ಮಾಡೋದರಿಂದ ಬೇರೆ ಯಾವುದೋ ಒಂದು ಒಟ್ಟಾರೆ ಬಿ ಕಾಮ್ ಮುಗಿಸಿದ ಮೇಲೆ ಹೈಯರ್ ಎಜುಕೇಷನ್ಗೆ ಹೋದರೆ ನಾನು ಯಾವ್ಯಾವ ಹುದ್ದೆಗಳಿಗೆ ಹರನಿದ್ದೀನಿ ಇದು ನಿಮ್ಮ ಆಪರ್ಚುನಿಟೀಸ್ ಅವಕಾಶಗಳು ಅಥವಾ ಬಿ ಎಸ್ ಸಿ ಮಾಡಿದ್ಮೇಲೆ ನಾನು ಹೈಯರ್ ಎಜುಕೇಷನಲ್ಲಿ ಏನು ಮಾಡ್ಬೋದು ಆ ಹೈಯರ್ ಎಜುಕೇಶನ್ ಮಾಡ್ಕೊಂಡ್ರೆ ನಂಗೆ ಏನು ಅಪರ್ಚು ಜಾಬ್ ಮಾಡೋದಕ್ಕೆ ಏನೇನು ಅಪರ್ಚುನಿಟಿ ಸಿಗುತ್ತೆ ಇದು ಅವಕಾಶಗಳಾಗಿರುತ್ತೆ ಹಾಗೇನೆ ಟಿ ಅಂದ್ರೆ ಥ್ರೆಟ್ಸ್ ಅಂತ ಹೇಳ್ತೀವಿ ತೊಡಕುಗಳು ನಿಮ್ಗೆ ಅನೇಕ ಸವಾಲುಗಳು ಬರುತ್ತವೆ ಅನೇಕ ಸಮಸ್ಯೆಗಳು ಈ ಹಾದಿನಲ್ಲಿ ನೀವು ಹೈಯರ್ ಎಜುಕೇಶನ್ ಹೋಗುವಾಗ ಅನೇಕ ಅಹ್ ತೊಂದರೆಗಳಾಗತ್ತೆ ಮನೆಯಲ್ಲಿ ಫೈನಾನ್ಷಿಯಲ್ ಸ್ಟೇಟಸ್ ಸರಿ ಇಲ್ಲದೆ ಇರ್ಬೋದು ನಿಮ್ಮ ಹಣಕಾಸಿನ ಸ್ಥಿತಿ ತೊಂದರೆನಲ್ಲಿ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಮುನ್ನಡೆಸೋರು ಯಾರು ಇಲ್ಲದೆ ಇರ್ಬೋದು ನೀವೇ ನಿಮ್ಮ ಮನೆಯ ಮುನ್ನೆಡೆಸ್ಬೇಕಾಗಿರೋ ಪರಿಸ್ಥಿತಿ ಇರ್ಬೋದು ನೂರಾರು ಸಮಸ್ಯೆಗಳಿರುತ್ತೆ ಇವನ್ನೆಲ್ಲ ನೀವು ಆ ನಿಮ್ಮ ಸಾಮರ್ಥ್ಯ ಮತ್ತು ಆಸಕ್ತಿ ನಿಮ್ಮ ಗುರಿಯನ್ನ ನಿರ್ಧರಿಸೋದಕ್ಕೆ ಮುಂಚೆ ನೀವು ಈ ಒಂದು ಸ್ವಾಟ್ ಅನಾಲಿಸಿಸ್ ಅಥವಾ ಆಪ್ಟಿಟ್ಯೂಡ್ ಟೆಸ್ಟ್ಗಳಿಗೆ ಒಳಗಾಗಿ ನಿಮ್ಮ ಸಾಮರ್ಥ್ಯವನ್ನ ನೀವು ಪರೀಕ್ಷೆ ಮಾಡ್ಕೋಬೇಕು ಹಾಗೆ ಪರೀಕ್ಷೆ ಮಾಡ್ಕೊಂಡ ಆದ್ಮೇಲೆ ನೀವು ನಿರ್ಧಾರ ಮಾಡಬೇಕು ನಾನು ಏನಾಗಬೇಕು ಫಸ್ಟ್ ನಾನು ಏನಾಗಬೇಕು ಈ ನಾನೇನಾಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ ಆದ್ಮೇಲೆ ನೀವು ನಿಮ್ಗೆ ಏನೇನೆಲ್ಲ ಚಾಲೆಂಜಸ್ ಇದೆ ಆ ದಾರಿನಲ್ಲಿ ಈಗ ನಾನು ಪಿ ಸಿ ಆಗ್ಬೇಕು ಕೆಲವ್ರಿಗೆ ಫಿಸಿಕಲ್ ಫಿಟ್ನೆಸ್ ಇರಲ್ಲ ಏನಪ್ಪಾ ಮಾಡೋದು ಅವರು ಹೈಟ್ ಇರಲ್ಲ ಚೆಸ್ಟ್ ಇರಲ್ಲ ಅಥವಾ ರನ್ನಿಂಗಲ್ಲಿ ಆಗ್ತಾ ಇರಲ್ಲ ಅಥವಾ ಒಂದು ಲಾಂಗ್ ಜಂಪ್ ಹೈ ಜಂಪ್ ಮಾಡಕ್ ಆಗ್ತಾ ಇರಲ್ಲ ಇವರು ಪಿ ಸಿ ಆಗಕ್ ಆಗಲ್ಲ ಫಿಸಿಕಲ್ ಫಿಟ್ನೆಸ್ ಆಗಲ್ಲ ಮ್ಯಾಚ್ ಆಗಲ್ಲ ಏನ್ ಮಾಡೋದು ಇದೊಂದು ಚಾಲೆಂಜು ನಮ್ಮ ಪಿ ಸಿ ಆಗಕ್ ಆಗಲ್ಲ ಆಗ ಬೇರೆ ದಾರಿಗಳು ಸಾಕಷ್ಟು ಇದ್ದಾವೆ ಪಿ ಸಿ ಒಂದೇ ಹುದ್ದೆ ಅಲ್ವಲ್ಲ ಸಾಕಷ್ಟು ಬೇರೆ ಬೇರೆ ದಾರಿಗಳಿದೆ ಅಂತ ಹೇಳಿ ನೀವು ಆ ಒಂದು ಪ್ರತಿಯೊಂದು ಹುದ್ದೆಗೆ ಇರ್ತಕ್ಕಂಥ ಅರ್ಹತೆಗಳ ಬಗ್ಗೆ ನೀವು ಎಚ್ಚರ ವಹಿಸಿ ನೀವು ಅದಕ್ಕೆ ಗುರಿ ನಿರ್ಧಾರ ಮಾಡ್ಕೋಬೇಕಾಗತ್ತೆ ಇಲ್ಲಿ ಮೊದಲನೇದು ನಮ್ಮ ಹುಡುಗರಲ್ಲಿ ಬಹಳ ಸಾಮಾನ್ಯವಾಗಿ ಕೇಳೋ ಅಂಥದ್ದು ನಾನು ಸಾಮಾನ್ಯವಾಗಿ ಸುಮಾರು ಹದಿನೆಂಟು ಇಪ್ಪತ್ತು ಸಾವಿರ ಹುಡುಗರ ಜೊತೆ ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ಅವ್ರುಗಳು ಹೇಳೋ ಅಂಥದ್ದು ಮತ್ತೆ ನನ್ನ ಕಾಲೇಜಲ್ಲಿ ನನ್ನ ಕ್ಲಾಸ್ ರೂಮ್ಸ್ ಅಲ್ಲಿ ನಮ್ಮ ಮಕ್ಳು ಜೊತೆ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ ಏನಪ್ಪಾ ಅಂತಂದ್ರೆ ಅವ್ರು ಹೇಳ್ತಾ ಇರ್ತಾರೆ ಸರ್ ನಂಗೆ ಅಭ್ಯಾಸ ಮಾಡಕ್ಕೆ ಯಾಕೋ ಮನಸೇ ಇಲ್ಲ ಸರ್ ಒಂಥರ ಬೇಜಾರು ಸರ್ ಅಂತಾರೆ ಏನೋ ಬೇಜಾರು ಏನೋ ಗೊತ್ತಿಲ್ಲ ಸರ್ ಸುಮ್ಮನೆ ಬೇಜಾರು ಸರ್ ಸುಮ್ಮನೆ ಬೇಜಾರು ಇದೊಂದು ಮೊದಲನೇದು ಅಭ್ಯಾಸ ಮಾಡಕ್ಕೆ ಮನಸಿಲ್ಲ ನಿಮ್ಮಲ್ಲೂ ಎಷ್ಟೋ ಜನಕ್ಕೆ ಈ ಥರದ್ದು ಇರುತ್ತೆ ಅಭ್ಯಾಸ ಮಾಡೋಕ್ ಮನಸಿಲ್ಲ ಸರ್ ಇದನ್ನೋ ಯೋಚನೆ ಮಾಡಿ ಆಮೇಲೆ ಹೇಳ್ತೀನಿ ಏನು ಮಾಡ್ಬೇಕಾಗತ್ತೆ ಇನ್ ಕೆಲವ್ರು ಹೇಳ್ತಾರೆ ಸರ್ ಪುಸ್ತಕ ಹಿಡಿದ್ರೆ ಸಾಕು ಸಾರ್ ನಿದ್ರೆ ಬರುತ್ತೆ ಸರ್ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ಸರ್ ಅದೇ ಮೊಬೈಲ್ ಹಿಡ್ಕೊಳ್ಳಿ ದಿನಗಟ್ಲೆ ನೋಡ್ತಾರೆ ಅದು ಏನೋ ಗೊತ್ತಿಲ್ಲ ಮೊಬೈಲ್ ಸಿಕ್ಬಿಟ್ರೆ ಕೈಗೆ ಅವ್ರಿಗೆ ನಿದ್ದೆ ಅನ್ನೋದೇ ಬರಲ್ಲ ಆದ್ರೆ ಪುಸ್ತಕ ಹಿಡ್ಕೊಂಡ್ರೆ ನಿದ್ದೆ ಬರುತ್ತೆ ನೋಡಿ ಇದೊಂದು ಚಾಲೆಂಜು ಇದರಿಂದ ಹೊರಗೆ ಬರೋದು ಹೇಗೆ ನಾವು ಪುಸ್ತಕ ಹಿಡ್ಕೊಂಡ್ರು ನಿದ್ದೆ ಬರಬಾರ್ದು ಅಥವಾ ಅಭ್ಯಾಸ ಮಾಡಕ್ ಮನಸ್ಸು ಬರ್ಬೇಕು ಆ ರೀತಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಇದು ನಮ್ಗೆ ಇರ್ತಕ್ಕಂಥ ಚಾಲೆಂಜು ಹಾಗೇನೆ ನೆಕ್ಸ್ಟ್ ಕೆಲವರು ಹೇಳ್ತಾರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಇವತ್ತೊಂದು ದೊಡ್ಡ ರೋಗ ನಮ್ಮ ಇಡೀ ಯುವ ಜನಾಂಗಕ್ಕೆ ಒಂದು ದೊಡ್ಡ ರೋಗ ಆವರಿಸ್ಕೊಂಡಿದೆ ಕರೋನಾ ಅಲ್ಲ ಪ್ರಪಂಚದ ದೊಡ್ಡ ರೋಗ ಮೊಬೈಲ್ ಈ ಮೊಬೈಲ್ ಇದೆಯಲ್ಲ ಇದು ನಾನು ಕೆಟ್ಟದ್ದು ಅಂತ ಹೇಳಲ್ಲ ನಾವೆಲ್ಲ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಅಂದ್ರೆ ಮೊಬೈಲ್ ಹಿಡ್ಕೊಂಬಿಟ್ರೆ ಸಾಕು ಅದರಲ್ಲೂ ಸೋಷಿಯಲ್ ಮೀಡಿಯಾಗಳು ಅಂತ ಹೇಳ್ತೀವಿ ನಮ್ಮ ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಟ್ವಿಟರ್ ಇರ್ಬೋದು ಅಥವಾ ಬೇರೆ ಬೇರೆ ನೂರೆಂಟು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ನಮ್ಮ ಹುಡುಗರೆಲ್ಲ ನಾವು ಅದರಲ್ಲೂ ನಮ್ಮ ಪದವಿ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಇದೀರಲ್ಲ ನಿಮ್ಗೊಂದು ರೋಗ ಬೈತಾ ಇದಾರೆ ಅಂತ ಅನ್ಕೋಬೇಡಿ ಏನು ಅಂತ ಸುಮ್ಮನೆ ಇಪ್ಪತ್ನಾಲ್ಕು ಗಂಟೆ ಬೇಕಾದರೂ ಮೊಬೈಲಲ್ಲಿ ವಾಟ್ಸಪ್ ನೋಡಿ ಅಂದರೆ ಸ್ಟೇಟಸ್ಸು ಸುಮ್ಮನೆ ಆ ಸ್ಟೇಟಸ್ನ ಹಿಂಗೆ ಅಂತನೇ ಇರೋದು ಅದೇನು ರೋಗ ಅಂತ ಅರ್ಥ ಆಗ್ತಾಯಿಲ್ಲ ಆಮೇಲೆ ಅವ್ರಿಗೆ ಮೆಸೇಜೇ ಬಂದಿರಲ್ಲ ಸುಮ್ಮ ಸುಮ್ಮನೆ ತೆಗ್ದು ನೋಡೋದು ನ ಸುಮ್ಮನೆ ಓಪನ್ ಮಾಡೋದು ಯಾರಾರು ಮೆಸೇಜ್ ಮಾಡಿದ್ದಾರೆ ಒಂದು ಮೆಸೇಜ್ ಬಂದಿರಲ್ಲ ಆದರೂ ಸುಮ್ಮನೆ ನೋಡೋದು ಗುಡ್ ಮಾರ್ನಿಂಗು ಗುಡ್ ನೈಟು ಗುಡ್ ಆಫ್ಟರ್ನೂನು ಊಟ ಆಯ್ತಾ ತಿಂಡಿ ಆಯ್ತಾ ಚಿನ್ನು ಪನ್ನು ಈ ಥರದ ಮೆಸೇಜ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಇದು ಕೂಡ ಒಂದು ಚಾಲೆಂಜ್ ಈ ರೋಗದಿಂದ ಹೊರಗೆ ಬರೋದಿದೆಯಲ್ಲ ಬಹಳ ದೊಡ್ಡ ಒಂದು ಚಾಲೆಂಜ್ ನಮ್ಮ ಮುಂದೆ ಇರತಕ್ಕಂಥದ್ದು ಹಿಂದಿನವರು ಬಹಳ ಆಸಕ್ತಿಯಿಂದ ಓದ್ತಾ ಇದ್ರು ಬಹಳ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದ್ರು ನಮ್ಮೆಲ್ಲ ಹಿಂದಿನ ಸಾಧಕರು ಅಂತ ಹೇಳ್ತೀವಿ ಕಾರಣ ಏನು ಅಂದ್ರೆ ಅವ್ರಿಗೆ ಈ ತರದ ಸವಾಲುಗಳು ಇರಲಿಲ್ಲ ಕಡಿಮೆ ಸವಾಲುಗಳು ಅವ್ರಿಗೆ ಅವ್ರಿಗೆ ಬೆಳಕಿನ ದೀಪ ಯಾವುದೋ ಸೀಮಣೆ ದೀಪದ ಮುಂದೆ ಕೂತ್ಕೊಂಡು ಓದ್ತಾ ಇದ್ರು ಆ ಸೀಮಣೆ ದೀಪದ ಬೆಳಕು ಒಂದಿಷ್ಟು ಜಾಗಕ್ಕೆ ಮಾತ್ರ ಬೀಳ್ತಾ ಇತ್ತು ಅದಷ್ಟನ್ನೇ ನೋಡ್ತಾ ಇದ್ರು ಅವ್ರಿಗೆ ಆಕರ್ಷಣೆಗಳು ಇರ್ಲಿಲ್ಲ ಇವತ್ತು ನಿಮ್ಗೆ ಜಗತ್ತಿನ ಆಕರ್ಷಣೆಗಳು ಬಹಳ ಇದೆ ನಿಮ್ ಮುಂದೆ ಬಹಳ ಜಿಗಿ ಜಿಗಿ ಬೆಳಕು ಕಾಣಿಸ್ತಾ ಇರುತ್ತೆ ಯಾವ ಕಡೆ ನೋಡಿದ್ರೆ ಆಕರ್ಷಣೆಗಳು ಅದನ್ನೆಲ್ಲ ಮೀರಿ ನೀವು ಓದಿನ ಕಡೆ ಗಮನ ಹರಿಸ್ಬೇಕಾಗಿದೆ ಸಾಧಿಸ್ಬೇಕಾಗಿದೆ ಇದು ದೊಡ್ಡ ಚಾಲೆಂಜ್ ನಿಮ್ಗೆ ಚಾಲೆಂಜಸ್ ಜಾಸ್ತಿ ಇರೋದು ಹಿಂದಿನವ್ರಿಗೆಲ್ಲ ಹಾಗಾಗಿ ನೋಡಿ ಇದು ಒಂದು ದೊಡ್ಡ ಸಮಸ್ಯೆ ಅಥವಾ ಚಾಲೆಂಜು ಇನ್ನೊಂದು ಅಂದ್ರೆ ಚಾಟಿಂಗ್ ಮಾಡ್ತಾ ಇರೋದು ಸುಮ್ಮನೆ ಫ್ರೆಂಡ್ಸ್ ಜೊತೆ ಹರಟೆ ಹೊಡಿಯೋದು ಅವ್ರಿಗೆ ಅದು ಬಹಳ ಖುಷಿ ಅದೇ ಪುಸ್ತಕ ಇಟ್ಕೊಳ್ಳಿ ಅಂದ್ರೆ ಆಗಲ್ಲ ಓದಿ ಅಂದ್ರೆ ಆಗಲ್ಲ ಯಾವ್ದೋ ಒಂದು ವಿಡಿಯೋ ನೋಡಿ ಇವತ್ತು ಯೂಟ್ಯೂಬ್ಗಳಲ್ಲಿ ಲಕ್ಷಾಂತರ ವಿಡಿಯೋಗಳು ಸಿಗುತ್ತೆ ನೂರಾರು ಯೂಟ್ಯೂಬ್ ಚಾನಲ್ಸ್ ಇದಾವೆ ಅವುಗಳ ಮೂಲಕ ನೀವ್ ಏನೋ ಕಲಿಯೋದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸೋದಕ್ಕೆ ಸಾಕಷ್ಟು ಅವಕಾಶಗಳಿದೆ ಆದ್ರೆ ಯಾರು ಅದ್ರ ಬಗ್ಗೆ ಹೆಚ್ಚಿದ ತಲೆ ಕೆಡಿಸ್ಕೊಳ್ಳದೇನೆ ನೀವು ಚಾಟಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಇದನ್ ಬಿಡ್ಬೇಕು ಇದು ಚಾಲೆಂಜ್ ನಿಮ್ ಮುಂದೆ ಇರತಕ್ಕಂಥದ್ದು ಫ್ರೆಂಡ್ಸ್ ಜೊತೆ ಹರಟೆ ಹೊಡ್ಕೊಂಡ್ ಕುತ್ಕೊಂಡಿರ್ತೀರಾ ಒಂದೊಂದು ನಿಮಿಷ ಕೂಡ ಅದು ಸುಮ್ನೆ ವೇಸ್ಟ್ ಅದು ಅದ್ಯಾವುದು ನಿಮ್ಮ ಜೀವನಕ್ಕೆ ಬರಲ್ಲ ನೀವು ಹರಟೆ ಹೊಡೆಯೋದಿಲ್ಲ ಪಾರ್ಟಿ ಅಂತ ಈ ಏಜಲ್ಲಿ ಅದರಲ್ಲೂ ನೀವು ಹದಿನೆಂಟು ದಾಟದವರು ನಮ್ಮ ಪದವಿ ಕಾಲೇಜುಗಳಲ್ಲಿ ಇರ್ತಿರಲ್ಲ ನೀವು ಮಾಡಬಾರ್ದು ಪಾರ್ಟಿಗಳ ಎಲ್ಲ ಮಾಡ್ತೀರಾ ಒಂದು ಏನೋ ಒಂದು ಸಣ್ಣ ಪುಟ್ಟದಕ್ಕೆ ಬರ್ತ್ ಪಾರ್ಟಿಗಳು ದಿನ ಒಬ್ಬ ಹುಟ್ಟಿರ್ತಾನೆ ನಿಮ್ ಕಾಲೇಜಲ್ಲಿ ಒಂದು ನಾನೂರ ಐನೂರು ಜನ ಅಥವಾ ಒಂದ್ ಸಾವಿರ ಜನ ಇದ್ದಾರೆ ಅಂದ್ರೆ ದಿನಕ್ಕೆ ನಾಲ್ಕು ಐದು ಜನದ ಬರ್ತ್ಡೇ ಪಾರ್ಟಿಗಳು ಇರುತ್ತೆ ಅದನ್ನೆಲ್ಲ ಅಟೆಂಡ್ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದು ಹೇಗೆ ಸಮಯ ಯಾವಾಗ ಸಿಗುತ್ತೆ ಇದನ್ನೆಲ್ಲ ರೂಪಿಸ್ಕೊಳಕ್ಕೆ ಸ್ವಲ್ಪ ಯೋಚಿಸಿ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಕಷ್ಟ ಪಡ್ತಾ ಇರ್ತಾರೆ ಕೂಲಿ ಮಾಡ್ತಾ ಇರ್ತಾರೆ ನಿಮ್ಗೋಸ್ಕರ ಏನೋ ಅವ್ರು ಅಲ್ಲಿ ಹೊಲ್ದಲ್ಲಿ ಬೇರೆಯವರು ಯಾರ್ದೋ ಮನೆಯಲ್ಲಿ ಕಾಲಲ್ಲಿ ತೋರ್ಸಿದನ್ನ ಕೈಯಲ್ಲಿ ಮಾಡ್ತಾ ಇರ್ತಾರೆ ನಿಮ್ಗೋಸ್ಕರನೇ ಬದುಕಿರ್ತಾರೆ ನಮಗ್ ಬಂದ ಸಮಸ್ಯೆಗಳೆಲ್ಲ ನಮ್ಮ ಮಕ್ಳಿಗೆ ಬರಬಾರ್ದು ಅಂತ ಆಲೋಚಿಸ್ತಾ ಇರ್ತಾರೆ ಅಂತವ್ರಿಗೋಸ್ಕರ ನೀವೇನಾದ್ರು ಮಾಡ್ಬೇಕಲ್ಲ ನಿಮ್ ಜವಾಬ್ದಾರಿ ಇದೆಯಲ್ಲ ನಿಮ್ಗುನು ಏನೋ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಂತ ಇದೆಯಲ್ಲ ನೀವು ನಿಮ್ ಜೀವನನ ರೂಪಿಸ್ಕೋಬೇಕಲ್ಲ ಯಾರಿಗೋಸ್ಕರ ಅಲ್ಲದೆ ಇದ್ರು ನಿಮ್ಗೂ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಿಮ್ ಜೀವನ ಚೆನ್ನಾಗಿರ್ಬೇಕಲ್ಲ ಅದಕ್ಕೆ ಏನಾರು ಮಾಡ್ಬೇಕಲ್ಲ ಈ ಚಾಲೆಂಜ್ ಗಳನ್ನ ಮೀರ್ಬೇಕು ಪಾರ್ಟಿ ಅಟೆಂಡ್ ಮಾಡೋದನ್ನ ಬಿಡ್ಬೇಕು ಫಂಕ್ಷನ್ಸ್ ಗಳನ್ನ ಅವಾಯ್ಡ್ ಮಾಡ್ಬೇಕು ಸಾರ್ ಏನ್ ಸರ್ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ಕೊಳಕ್ ಹೇಳಿ ಅಂತ ಅಂದ್ರೆ ಅಥವಾ ಇನ್ನೊಂದೇನಾದ್ರೂ ನಮಗೆ ಟ್ರಿಕ್ಸ್ ಗಳನ್ನ ಹೇಳಿ ಅಂತ ಅಂದ್ರೆ ಇದೇನು ಹೇಳ್ತಾ ಇದ್ದೀರಲ್ಲ ಅಂದ್ರೆ ಯಾವ ಟ್ರಿಕ್ಸು ಇಲ್ಲ ಯಾವ ಮಂತ್ರನೂ ಇಲ್ಲ ಇರೋದು ಒಂದೇ ದಾರಿ ಓದ್ಬೇಕು ಕಷ್ಟ ಪಡ್ಬೇಕು ಕಾನ್ಸಂಟ್ರೇಟ್ ಮಾಡ್ಬೇಕು ತ್ಯಾಗ ಮಾಡ್ಬೇಕು ಯಾವ್ದಕ್ಕೋಸ್ಕರ ಸಾಧನೆ ಮಾಡಕ್ಕೋಸ್ಕರ ಒಂದು ರೀತಿ ಪದ್ಮಾಸನ ಹಾಕೊಂಡು ಕೂತ್ಕೋಬೇಕು ಒಳ್ಳೊಳ್ಳೆ ಪುಸ್ತಕಗಳನ್ನ ಇಟ್ಕೋಬೇಕು ಆ ಪುಸ್ತಕಗಳಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು ಅರ್ಥ ಆಗ್ಲಿಲ್ವಾ ನಿಮ್ಮ ಆ ವಿಷಯಕ್ಕೆ ಸಂಬಂಧಿಸಿದಂತ ಮಾರ್ಗದರ್ಶಕರು ಇರ್ತಾರೆ ಸಂಪನ್ಮೂಲ ವ್ಯಕ್ತಿಗಳು ಇರ್ತಾರೆ ನಿಮ್ಮ ಕಾಲೇಜಲ್ಲಿ ಈಗ ನೋಡಿ ಅಲ್ಲಿ ಪುಟ್ಟಲಕ್ಷ್ಮಿ ಸರ್ ಹದ್ನಾಲ್ಕು ಸರ್ಕಾರಿ ನೌಕರಿ ತಗೊಂಡಿದಾರಂತೆ ಅದೆಂತ ಸಾಧನೆ ಗೊತ್ತಾ ಅದು ನಿಜವಾಗ್ಲೂ ಅದ್ಭುತವಾದ ಒಂದು ಸಾಧನೆ ಅದು ಅಂತವರ ಒಡನಾಟದಲ್ಲಿ ಇದ್ದಾಗ ನೀವೆಲ್ಲ ನೀವು ಸಾಧಿಸೋದಕ್ಕೆ ಒಳ್ಳೆ ಅವಕಾಶಗಳಿರುತ್ತೆ ಇನ್ನು ಇನ್ನು ಕೆಲವ್ರಿಗೆ ಹುಚ್ಚು ಕ್ರಿಕೆಟ್ ಬೇಕು ಆಡು ಬೇಕಾದ್ರೆ ಊಟ ತಿಂಡಿ ಬಿಡು ಅಪ್ಪ ಅಮ್ಮನೂ ಬಿಟ್ಬಿಡು ಬೇಕಾದ್ರೆ ಆ ಬೆಳಗಿನ ಸಂಜೆವರೆಗೂ ಆಟ ಆಡ್ತವೆ ಹೋದ್ರಪ್ಪ ಅಂದ್ರೆ ಆಗಲ್ಲ ಆಟ ಆಡ್ತೀಯ ಯಾವ ಆಟ ಆರಿಸ್ಕೊಂಡಿರ್ತೀಯ ಅದರಲ್ಲಿ ನೀನು ಚಾಂಪಿಯನ್ ಆಗ್ಬೇಕು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡೋ ಅಂತ ಉದ್ಯೋಗ ಹೋಗ್ಬೇಡಿ ಆಡಬೇಡಿ ಅಂತ ಹೇಳಲ್ಲ ದಿನಕ್ಕೆ ಒಂದು ಗಂಟೆ ಒಂದು ಅರ್ಧ ಗಂಟೆ ಆಟ ಆಡಿ ನಿಮ್ ಮನ್ಸಿಗೆ ಖುಷಿ ಸಿಗುತ್ತೆ ಆರೋಗ್ಯವಾಗಿರ್ತೀರಾ ಆಟ ಆಡ್ಬೇಕು ಆದ್ರೆ ಅದನ್ನೇ ಇಪ್ಪತ್ನಾಲ್ಕು ಗಂಟೆ ಮಾಡಬಾರ್ದು ಅದನ್ನ ಅದರಿಂದ ಹೊರಗೆ ಬರಬೇಕು ಇದೊಂದು ಚಾಲೆಂಜ್ ಯಾವುದು ಈ ವಾಟ್ಸಪ್ ಇಂದ ನೋಡ್ದೇನೆ ಅಥವಾ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಹೆಚ್ಚು ಆಕ್ಟಿವ್ ಆಗಿರ್ದೇನೆ ನೀವು ಬೇರೆ ಕಡೆ ಓದಿನ ಕಡೆಗೆ ನಿಮ್ಮ ವೃತ್ತಿ ಜೀವನವನ್ನ ರೂ ರೂಢಿಸ್ಕೊಳ್ಳೋದ್ರ ಕಡೆಗೆ ನಿಮ್ ಗಮನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಅಂಶ ಹಾಗೇನೆ ಈ ಪಾರ್ಟಿಗಳಿಂದ ಫಂಕ್ಷನ್ಸ್ಗಳಿಂದ ಅಥವಾ ಈ ಹೆಚ್ಚು ಆಟಗಳಿಂದ ಇವುಗಳಿಂದ ಎಲ್ಲ ಹೊರಬರ್ತಕ್ಕಂಥದ್ದು ಬಹಳ ಮುಖ್ಯ ಆಗತ್ತೆ ಆ ಮ ಮಾತ್ರ ಕಷ್ಟ ಬೇರೆ ಏನ್ ಬೇಕಾರು ಹೇಳಿ ಸರ್ ಮಾಡ್ತೀವಿ ಓದೋದ್ ಮಾತ್ರ ಇಷ್ಟ ಆಗಲ್ಲ ಈ ತರದ್ ನನ್ ನನ್ ಸುತ್ತ ತುಂಬಾ ವಿದ್ಯಾರ್ಥಿಗಳು ನನ್ಗೆ ಈ ತರದ್ದು ಹೇಳತ್ವೆ ಆ ಮಕ್ಳಿಗೆಲ್ಲ ನಾನು ಸಾಕಷ್ಟು ಗೈಡ್ ಮಾಡ್ತಾ ಇದ್ದೀನಿ ನನ್ ಸುತ್ತ ಇವತ್ತು ತುಂಬಾ ವಿದ್ಯಾರ್ಥಿಗಳು ಈ ತರದ ಪ್ರಶ್ನೆಗಳನ್ನ ಇಟ್ಕೊಂಡು ಬರ್ತಾರೆ ಅವ್ರಿಗೆಲ್ಲ ನಾನು ಸ್ವಲ್ಪ ಹೇಗೆ ಇದರಿಂದ ಹೊರಗ್ ಬರೋದು ಈ ಚಾಲೆಂಜಸ್ ಇಂದ ಹೊರಗ್ ಬರೋದು ಹೇಗೆ ಅಂತ ಹೇಳೋ ಅಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ನೋಡಿ ಹಾಗಾದ್ರೆ ನೀವು ಮಾಡಕ್ ಆಗದೆ ಇರ್ತಕ್ಕಂಥ ಕೆಲ್ಸನ ನಿಮ್ಮ ಸೀನಿಯರ್ಸ್ ಎಷ್ಟೋ ಜನ ಅಥವಾ ನಿಮ್ ಜೊತೆನಲ್ಲೇ ಇರೋರು ಅಥವಾ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ನಿಮ್ಮ ರಿಲೇಟಿವ್ಸ್ ಅಲ್ಲೇ ಯಾರೋ ಒಬ್ಬ ನಿಮ್ ಕ್ಲಾಸ್ಮೇಟ್ಸ್ ಅಲ್ಲೇ ಒಬ್ಬ ಮಾಡಿದಾನೆ ಪಿ ಸಿ ಕೆಲಸ ತಗೋತಾನೆ ಎಫ್ ಡಿ ಎ ಆಗ್ತಾನೆ ಒಬ್ಬ ಪಿ ಎಸ್ ಐ ಆಗ್ತಾನೆ ಒಬ್ಬ ಎ ಎ ಎಸ್ ಪಾಸ್ ಮಾಡ್ತಾನೆ ಅವ್ರಿಗೆಲ್ಲ ಹೇಗ್ ಸಾಧ್ಯ ಆಗ್ತಾ ಇದೆ ನಿಮ್ಗೆ ಆಗ್ತಾ ಇಲ್ಲ ಆಗ್ತಾ ಇದೆ ಹೇಗೆ ಅವರು ನಿಮ್ಮಂಗೆ ಅಲ್ವಾ ನಿಮ್ಮಷ್ಟೇ ಏಜ್ ಅವ್ರಲ್ವಾ ಅಲ್ವಾ ನಿಮ್ಮಷ್ಟೆಷ್ಟು ಅಲ್ವಾ ಅವ್ರಿಗೂ ಸಿಕ್ಕಿರೋದು ಅವ್ರಿಗೇನಾದ್ರು ಇಪ್ಪತ್ನಾಲ್ಕು ಗಂಟೆಗಿಂತ ಜಾಸ್ತಿ ಸಮಯ ಇದೆಯಾ ಅವ್ರಿಗೂ ಟ್ವೆಂಟಿ ಫೋರ್ ಅವರ್ಸ್ ಒಂದು ದಿನಕ್ಕೆ ಮತ್ತೆ ಹೇಗೆ ಅವ್ರಿಗೆ ಸಾಧ್ಯ ಆಯ್ತು ಈ ಪ್ರಶ್ನೆ ನೀವೇ ಕೇಳ್ಕೊಳ್ಳಿ ಆಗ ನಿಮ್ಗೆ ಅರ್ಥ ಆಗುತ್ತೆ ಹೌದಲ್ಲ ನನ್ ಜೊತೆನೆ ಅವನು ನನ್ನ ಜೊತೆನೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಓದ್ಕೊಂಡ್ ಬಂದಿದ್ದಾನೆ ಅವನ್ ಮಾತ್ರ ಪಿ ಸಿ ಆಗಿದ್ದಾನೆ ನನ್ ಕೈಲಿ ಯಾಕಾಯ್ತೇ ಅಲ್ಲ ಅಂತ ಪ್ರಶ್ನೆ ಕೇಳ್ಕೊಂಡ್ರೆ ನಿಮ್ಗೆ ಅದಕ್ಕೆ ಉತ್ತರ ಸರಿಯಾದ ರೀತಿನಲ್ಲಿ ಸಿಗುತ್ತೆ ಅದಕ್ ಬಹಳ ಮುಖ್ಯವಾದಂಥದ್ದು ಒಂದು ತಿಳ್ಕೊಂಬಿಡಿ ನಿಮ್ಮ ಆಸೆಗಳನ್ನ ಆಕಾಂಕ್ಷೆಗಳನ್ನ ನಿಮ್ಮ ಈಗಿನ ಈ ಕ್ಷಣದ ಒಂದು ಸಂತೋಷಗಳನ್ನ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಸಾಧನೆಗೋಸ್ಕರ ನೀವು ತ್ಯಾಗ ಮಾಡ್ಬೇಕಾಗಿರುತ್ತೆ ಇದನ್ನು ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ತ್ಯಾಗ ಅನ್ನೋ ಪದ ಇದೆಯಲ್ಲ ಇದು ನಿಮ್ಮ ಸಾಧನೆಗೆ ಬಹಳ ದೊಡ್ಡ ಒಂದು ವಿಚಾರವಾಗಿ ನಿಮ್ಮ ಮುಂದೆ ಬರುತ್ತೆ ದಯವಿಟ್ಟು ನೀವು ಪ್ರತಿ ಕ್ಷಣದ ನಿಮ್ಮ ಸಮಯನ ಹೇಗೆ ಕಳಿತೀರ ಅನ್ನೋದ್ರ ಮೇಲೆ ನಿಮ್ಮ ಮುಂದಿನ ಜೀವನ ನಿಂತಿರುತ್ತೆ ಅದನ್ನ ಸರಿಯಾದ ರೀತಿನಲ್ಲಿ ರೂಢಿಸ್ಕೋಬೇಕು ಸರಿಯಾದ ದಾರಿನಲ್ಲಿ ತಗೊಂಡೋಗ್ಬೇಕು ಅಂದ್ರೆ ನಿಮ್ಮ ಫ್ಯಾಮಿಲಿಗಳನ್ನ ಅಪ್ಲಿಫ್ಟ್ ಮಾಡ್ಬೇಕು ನಿಮ್ಮ ಕುಟುಂಬಗಳು ಸಮಾಜದಲ್ಲಿ ಎಲ್ರಂತೆ ಇರ್ಬೇಕು ಅಂದ್ರೆ ನೀವೇನಾದ್ರೂ ಮಾಡ್ಲೇಬೇಕು ನಿಮ್ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅದನ್ನ ನೀವು ಸರಿಯಾಗಿ ನಿಭಾಯಿಸ್ಬೇಕು ಅಂದ್ರೆ ನಾನು ಹೇಳ್ದಂಗೆ ಕೇಳ್ಬೇಕಾಗತ್ತೆ ಏನ್ ಸರ್ ಏನ್ ಹೇಳ್ತೀರಂತ ನೋಡಿ ಬಿಡೋಣ ಕೇಳ್ತೀವಿ ಸರ್ ಅಂತ ನೀವು ಈಗ ನನ್ ಜೊತೆ ಒಂದು ಕಮಿಟ್ಮೆಂಟ್ಗೆ ಬರ್ತಾ ಇದ್ದೀರಾ ಒಂದ್ ಪ್ರಾಮಿಸ್ ಮಾಡ್ತಾ ಇದ್ದೀರಾ ನನ್ಗೆ ಸರ್ ನೀವು ಹೇಳಿದ್ದೆಲ್ಲ ಕೇಳ್ತೀವಿ ದಯವಿಟ್ಟು ನಮ್ಗೆ ಏನಾದ್ರು ಸರಿ ನಮ್ಗೊಂದಷ್ಟು ಆ ಕೆಲಸ ಬೇಕು ಸರ್ ಅಂತ ಹೇಳೋ ಅಂತ ಕೆಲವು ಮಕ್ಕಳು ಖಂಡಿತ ನಿಮ್ಮಲ್ಲೂ ಇರ್ತೀರಾ ಎಲ್ಲಾ ಮಕ್ಕಳು ಕೆಟ್ಟವ್ರಲ್ಲ ಎಲ್ಲರೂ ತುಂಬಾ ಒಳ್ಳೆಯವರು ಅಲ್ಲ ಎಲ್ಲರೂ ಸೋಮಾರಿಗಳಲ್ಲ ಎಲ್ಲರೂ ತುಂಬಾ ಕಷ್ಟಪಡೋರು ಅಲ್ಲ ಹಾಗಾಗಿ ಯಾರೆಲ್ಲ ನನ್ನ ಮಾತುಗಳನ್ನ ಕೇಳಿಸ್ಕೊಳ್ತೀರಾ ಆ ಅದು ಸ್ವಲ್ಪ ಕಿವಿಲ್ ಕೇಳಿಸ್ಕೊಳೋದಲ್ಲ ಹೃದಯದಿಂದ ಕೇಳಿಸ್ಕೊಳ್ಳಿ ಮನಸ್ ಮಾಡಿ ಸ್ವಲ್ಪ ಬದಲಾಗಿ ಖಂಡಿತ ನಿಮ್ಗೆ ಸಾಧ್ಯ ಇದೆ ಯಾರು ಆಕಾಶದಿಂದ ಉದುರಿದವರಲ್ಲ ಆ ಸರ್ ಕೂಡ ನಿಮ್ ತರಹನೇ ಒಬ್ಬ ಮನುಷ್ಯರು ಅವ್ರಿಗೆ ಹದಿನಾಲ್ಕು ಸರ್ಕಾರಿ ನೌಕರಿಗಳನ್ನ ಆಗುತ್ತೆ ಅಥವಾ ಶ್ರೀಧರ್ ಸರ್ ಇಂಗ್ಲಿಷ್ ಅಲ್ಲಿ ಫಸ್ಟ್ ರ್ಯಾಂಕ್ ಸ್ಟೇಟ್ ಸ್ಟೇಟ್ಗೆ ಅಂದ್ರೆ ಅದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಫಸ್ಟ್ ರ್ಯಾಂಕ್ ಬರೋದು ಅಂದ್ರೆ ಏನ್ ತಮಾಷೆ ವಿಚಾರ ಅಲ್ಲ ಯಾಕೆಂದ್ರೆ ನಮ್ಗೆಲ್ಲ ಬರೀ ನೀವೆಲ್ಲ ಈಗ ಓದ್ತಾ ಇರ್ತೀರಾ ಲ್ಯಾಂಗ್ವೇಜ್ ಇಂಗ್ಲಿಷ್ ಪಾಸ್ ಮಾಡಿ ಅಂದ್ರೆ ಎಷ್ಟು ಕಷ್ಟ ಪಡ್ತೀರ ಅಂತ ನಾವೆಲ್ಲ ನೋಡ್ತಾ ಇದೀವಿ ನಮ್ಮಲ್ಲಿ ಐನೂರು ಆರ್ನೂರು ಸಾವಿರ ಮಕ್ಳಿರ್ತಾರೆ ಅಹ್ ಪಾಸ್ ಆಗೋರ ಸಂಖ್ಯೆ ಇಂಗ್ಲಿಷ್ ಅಲ್ಲಿ ನೂರು ಇನ್ನೂರು ಇಷ್ಟೇ ಇರುತ್ತೆ ಯಾಕೆ ಅಂದ್ರೆ ಅವ್ರಿಗೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಪಾಸ್ ಮಾಡೋದು ತುಂಬಾ ಕಷ್ಟ ಅಂತದ್ರಲ್ಲಿ ಅವರು ಇಂಗ್ಲಿಷ್ ಪ್ರೊಫೆಸರ್ಗೆ ಅಪಾಯಿಂಟ್ ಮಾಡ್ತಕ್ಕಂಥ ಒಂದು ಪರೀಕ್ಷೆನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅಂದ್ರೆ ಅಂತ ಟೀಚರ್ ಹತ್ರ ನೀವು ಕಲಿತಾ ಇದ್ದೀರಾ ಅಂದ್ರೆ ನೀವೇ ಅದೃಷ್ಟವಂತರು ಅವರನ್ನೇ ನೀವು ಸ್ಫೂರ್ತಿಯಾಗಿ ತಗೊಳ್ಳಿ ನಿಮ್ ಕಾಲೇಜಲ್ಲಿ ಇರ್ತಕ್ಕಂಥ ಸಹಾಯಕ ಪ್ರಾಧ್ಯಾಪಕರಿಗೆ ನಿಮ್ ಪ್ರಾಧ್ಯಾ ಪ್ರಾಧ್ಯಾಪಕರುಗಳೇ ನಿಮ್ಗೆ ಸ್ಫೂರ್ತಿ ಆಗ್ಬೇಕು ನೀವೆಲ್ಲೂ ಹೊರಗಡೆ ಎಲ್ಲೂ ಇನ್ಸ್ಪಿರೇಷನ್ಗೆ ಅಹ್ ನಮ್ಗೆ ಯಾರೋ ಮಾದರಿ ಆಗ್ಬೇಕು ಅಂತ ಹುಡುಕ್ಬೇಡಿ ನಿಮ್ ಗುರುಗಳೇ ನಿಮ್ಗೆ ಮಾದರಿ ಯಾಕೆಂದ್ರೆ ಅವ್ರನ್ನೇ ಕೇಳ್ಬೋದು ನೀವು ಅವ್ರ ಹತ್ರ ಹೋಗಿ ಸಮಯ ಕಳೀರಿ ಅವ್ರ ಜೊತೆನಲ್ಲಿ ಮಾತಾಡ್ಸಿ ಯಾವ ಪುಸ್ತಕ ಓದ್ಬೇಕು ಅಂತ ಅವ್ರನ್ನ ಕೇಳಿ ಬಿಡಬೇಡಿ ಹಿಂದೆ ಹಿಂದೆ ಸುತ್ತಿ ನೀವು ಸರ್ ನನ್ಗೆ ಹೇಳಿ ಸರ್ ಗೈಡ್ ಮಾಡಿ ಸರ್ ಅಂತ ಹೇಳಿ ಇಂಟ್ರೆಸ್ಟ್ ನೀವು ಈ ಇಂಟ್ರೆಸ್ಟ್ ತೋರಿಸ್ಬೇಕು ಯಾರೋ ನಿಮ್ಮನ್ನ ಹುಡ್ಕೊಂಡ್ ಬಂದು ನಿಮ್ಮನ್ನ ರೆಡಿ ಮಾಡಕ್ ಅವ್ರಿಗೂ ನೂರೆಂಟು ಕೆಲಸಗಳು ಇರುತ್ತೆ ಹಾಗಾಗಿ ನೀವು ಸ್ಟೂಡೆಂಟ್ಸ್ ಯಾರು ಇರ್ತೀರ ದಯವಿಟ್ಟು ನೀವು ಅವ್ರ ಹಿಂದೆ ಬಿಳಿ ಏನಕ್ಕೆ ಅಂದ್ರೆ ಓದೋದಕ್ಕೋಸ್ಕರ ನಿಮ್ಮ ಸಕ್ಸಸ್ ಅನ್ನ ಪಡ್ಕೊಳ್ಳೋದಕ್ಕೋಸ್ಕರ ಮಾರ್ಗದರ್ಶನಕ್ಕಾಗಿ ಅವ್ರು ಹಿಂದೆ ಬೀಳಿ ಯಾವ ಪುಸ್ತಕ ಓದ್ಬೇಕು ಯಾರನ್ನ ಭೇಟಿ ಆಗ್ಬೇಕು ಎಲ್ಲ ಹೇಳ್ಕೊಡ್ತಾರ ಅವ್ರು ಯಾರು ಇಲ್ಲ ಎಲ್ಲ ಒಳ್ಳೆಯವರೇ ಇರ್ತಾರೆ ಎಲ್ಲರೂ ನಿಮ್ಮ ಮನೆ ಮ ಅವ್ರ ಮನೆ ಮಕ್ಕಳು ಅಂತಾನೆ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ಹಾಗಾಗಿ ಅವ್ರು ಹಿಂದೆ ಬೀಳಿ ಅನ್ನೋದು ನನ್ನ ಸಲಹೆ ಬಿಡ್ಬೇಡಿ ಅವ್ರು ಯಾರನ್ನೂ ಪುಟ್ಟ ಸರ್ನ ಶ್ರೀಧರ್ ಸರ್ನ ಅಥವಾ ಪ್ರಭು ಸರ್ನ ಧರ್ಣೇಶ್ ಸರ್ನ ಯಾರು ಬಿಡ್ಬೇಡಿ ಕನಿಷ್ಠ ನಾಳೆಯಿಂದ ಅವ್ರ ಸುತ್ತ ಹತ್ತ ಜನ ನಿಂತ್ಕೊಳ್ಳಿ ಯಾಕೆಂದ್ರೆ ಹೊಡೆಯಕಲ್ಲ ಜಗಳಾಡಕಲ್ಲ ಅವ್ರ ಹತ್ರ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ನಿಮ್ಮ ಕುಟುಂಬಗಳನ್ನ ಮೇಲೆತ್ತಕ್ಕೋಸ್ಕರ ಅವ್ರ ಜೊತೇನಲ್ಲಿ ನೀವು ಯಾವಾಗ್ಲೂ ಇರ್ತೀರಾ ಅಂತ ನಾನು ಬಯಸ್ತೀನಿ ಇರ್ಬೇಕು ನೀವು ನೀವೇನಾದ್ರು ಆಗ್ಬೇಕು ಅಂದ್ರೆ ಅವ್ರ ಸುತ್ತನೇ ಇರ್ಬೇಕು ನೀವು ಹಾಗೆ ಇರ್ತೀರಾ ಅಂತ ನಾನು ಅನ್ಕೊಳ್ತೀನಿ ಮುಂದುವರಿಯೋಣ ನೋಡಿ ನಾವು ಹಿಂದೆ ಹಂಸಲೇಖ ಅವರು ಒಂದು ದೊಡ್ಡ ಸಾಂಗನ್ನ ಬರ್ದಿದ್ರು ಹುಟ್ಟೋದ್ಯಾಕೆ ಸಾಯೋದ್ಯಕ್ಕೆ ಏನಾದರೂ ಸಾಧಿಸಿ ಹೋಗೋಕೆ ಭೂಮಿ ಮೇಲೆ ಬಂದ್ಮೇಲೆ ಎಲ್ರು ಬರ್ತಾರ್ರಿ ಏಳ್ನೂರ ಐವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ ಈ ಭೂಮಿ ಮೇಲೆ ಗೊತ್ತಿರಲಿ ನಿಮ್ಗೆ ಐನೂರ ಹತ್ತು ದಶಲಕ್ಷ ಕಿಲೋಮೀಟರ್ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣದ ಭೂಮಿ ಮೇಲೆ ಏಳ್ನೂರ ಕೋಟಿಗೂ ಜಾಸ್ತಿ ಜನಸಂಖ್ಯೆ ಇದೆ ಎಲ್ಲರೂ ಹುಡ್ತಾರೆ ಎಲ್ಲರೂ ಸಾಯ್ತಾರೆ ಆದ್ರೆ ಕೆಲವರು ಹೆಸರುಗಳು ಮಾತ್ರ ಈ ಭೂಮಿ ಮೇಲೆ ಶಾಶ್ವತವಾಗಿ ಉಳಿಯುತ್ತೆ ಅವರ ಸತ್ ನಂತರವೂ ಅವರ ಹೆಸರುಗಳನ್ನ ಜನ ಹೇಳ್ತಾ ಇರ್ತಾರೆ ಏನಾದ್ರು ಸಾಧಿಸಿದವ್ರು ಮಾತ್ರ ಆತರ ಉಳಿಯೋದಕ್ಕೆ ಸಾಧ್ಯ ನೀವು ಆ ಕೆಲವೇ ಕೆಲವು ವ್ಯಕ್ತಿಗಳ ಪಟ್ಟಿನಲ್ಲಿ ನಿಮ್ಮ ಹೆಸರು ಬರಬೇಕು ಸಮಾಜಕ್ಕೆ ನಿಮ್ ಸುತ್ತ ಇದ್ದವ್ರಿಗೆ ನೀವು ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅಂದ್ರೆ ನಿಮ್ಮ ಶ್ರಮ ಬಹಳ ಮುಖ್ಯ ಇದನ್ನ ತಿಳ್ಕೊಳ್ಳಿ ಹಾಗಾಗಿ ನೋಡಿ ಆ ಸುಖ ಸುಮ್ನೆ ಇಲ್ದ ಕಾರಣಗಳನ್ನ ನೀಡ್ತಾ ಹೋಗೋದು ಏನೇನ್ ಕಾರಣ ನೀಡ್ತಾರೆ ನಮ್ಮ ಹುಡುಗರು ಅಂತ ಅಂದ್ರೆ ಅಹ್ ಒಂದಷ್ಟು ಹೇಳ್ತೀನಿ ಏನೇನೆಲ್ಲಾ ಕಾರಣಗಳು ಹೇಳ್ತಾರೆ ಸುಮ್ನೆ ಏನೇನೋ ಇಲ್ದೇ ಇರೋದೆಲ್ಲ ಹೇಳ್ತಾ ಇರ್ತಾರೆ ಹೋದ್ರು ಅಂದ್ರೆ ಸಾಕು ಅವ್ರು ಸ್ಟಾರ್ಟ್ ಮಾಡ್ತಾರೆ ಯಾಕೋ ನಿನ್ ಕೈಲಾಗಲ್ಲ ಯಾಕೋ ಪೊಲೀಸ್ ನಿನ ಹಾಕಾಗಲ್ಲ ಅಥವಾ ಎಸ್ ಡಿ ಎ ಯಾಕಾಗಕ್ಕಾಗಲ್ಲ ಅಂತ ಕೇಳಿದ್ರೆ ಸಾರ್ ನಾವು ಕನ್ನಡ ಮೀಡಿಯಮು ಸಾರ್ ನಮ್ಗೆ ಇಂಗ್ಲಿಷ್ ಕಷ್ಟ ಸಾರ್ ಆಗದೇ ಇಲ್ಲ ಅಂತ ನಾನು ಹೇಳ್ತೀನಿ ನಾನು ಟೆಂತ್ವರೆಗೆ ಮಾತ್ರ ಸ್ಕೂಲ್ಗೆ ಹೋಗಿರೋದು ನಾನು ಟೆಂತ್ವರೆಗೆ ಮಾತ್ರ ಸ್ಕೂಲ್ಗೆ ಹೋಗಿರೋದು ನಾನು ಆಫ್ಟರ್ ಟೆಂತ್ ಒಂದೇ ಒಂದು ದಿನ ಯಾವ ಕಾಲೇಜಿಗೂ ಕಾಲಿಟ್ಟಿಲ್ಲ ಆದರೆ ಆರು ಸರ್ಕಾರಿ ಕೆಲಸಗಳನ್ನ ತೆಗೆದುಕೊಂಡಿದ್ದೀನಿ ಇವತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೀನಿ ಕಾಲೇಜ್ಗೆ ಹೋಗದ ಇದ್ದವನು ಕಾಲೇಜ್ ಮಕ್ಳಿಗೆ ಪಾಠ ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ ಸಾಧ್ಯ ಆಗುತ್ತೆ ಅಂದರೆ ನಿಮ್ಗೆ ಆಗಲ್ಲ ಕನ್ನಡ ಮೀಡಿಯಮಲ್ಲೇ ಓದಿರೋದು ನಾನು ನಾನು ಯಾವ ಇಂಗ್ಲೀಷ್ ಮೀಡಿಯಮಲ್ಲೂ ಓದಿಲ್ಲ ನಾನು ಇಂಗ್ಲೀಷ್ ಚೆನ್ನಾಗಿ ಸುಮಾರಾಗಿ ಓದೋದು ಬರೆಯೋದು ಬರುತ್ತೆ ನನಗೆ ಅಷ್ಟು ಸಾಕು ಓದಕ್ ಬರಿಯಕ್ ಬರುತ್ತಾ ಇಂಗ್ಲಿಷು ಅಷ್ಟು ಸಾಕು ನೀವು ಅಚೀವ್ ಮಾಡಕ್ಕೆ ನಿಮ್ಮಲ್ಲಿ ಮನ್ಸಿರ್ಬೇಕು ಇನ್ನು ಇನ್ನ ಇನ್ನೊಂದು ವರ್ಗ ಸಾರ್ ನಮ್ಗೆ ಯಾವ ಸೌಲಭ್ಯನೂ ಇದೆ ಸರ್ ನ್ಯೂಸ್ ಪೇಪರ್ ಬರಲ್ಲ ಸರ್ ಊರಿಗೆ ಆ ನಮ್ಮೂರಲ್ಲಿ ಟಿವಿ ಅದು ಇದು ನೋಡಕ್ ಆಗಲ್ಲ ಸರ್ ನಮ್ಗೆ ಯಾವ ಸೌಲಭ್ಯನೂ ಇಲ್ಲ ಸರ್ ನಾವು ಅಫಿಷಿಯಲ್ ಮಕ್ಳಲ್ಲ ನಾವು ರೈತರು ಮಕ್ಳು ಸರ್ ಅಹ್ ನಮ್ಮನೇಲಿ ಕೂಲಿ ಮಾಡ್ತಾರೆ ಸರ್ ನಾವು ಬರೀ ನೆಗೆಟಿವ್ಸ್ ಈ ತರದ್ದನ್ನ ಹೇಳೋದು ನೀವು ನೆಪ ಆ ಈ ಒಂಥರ ಈ ಅದೇನೋ ಕುಣಿನಾರ್ದ ಇದ್ದವ್ರಿಗೆ ನೆಲ ಡೊಂಕು ಅಂತ ಒಂದ್ ಗಾದೆ ಹೇಳ್ತಾರೆ ಈ ಮಾಡದೇ ಇರೋಕೆ ಹೇಳ್ತಕ್ಕಂಥ ಸಬೂಬ್ಗಳಿವೆ ಈ ತರದ ಸಬೂಬ್ಗಳನ್ನ ದಯವಿಟ್ಟು ಬಿಟ್ಬಿಡಿ ಯಾವತ್ತು ಇಲ್ಲ 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 ಅನ್ನೋದ್ ಕಡೆ ಹೋಗ್ಬಿಡಿ ಇರೋದ್ರಲ್ಲಿ ಏನ್ ಬೆಸ್ಟ್ ತೆಗಿತೀನಿ ಏ ನನ್ ಕಡೆಯಿಂದ ಈ ನನ್ ನನ್ಗೆ ಇರ್ತಕ್ಕಂಥ ಸೋರ್ಸಸ್ ಅಲ್ಲಿ ಅವಕಾಶಗಳಲ್ಲಿ ಬೆಸ್ಟ್ ಅನ್ನ ಸಾಧಿಸೋದು ಹೇಗೆ ಅನ್ನೋದನ್ನ ನೋಡ್ಕೊಳಿ ಹಾಗೆ ನೋಡ್ತಾ ಹೋದರೆ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಸಪ್ರೇಟ್ ರೂಮ್ ಇಲ್ಲ ಸರ್ ಬುಕ್ಸ್ ಇಲ್ಲ ಸರ್ ನಮ್ಮ ಮನೆಯವರು ಸಪೋರ್ಟ್ ಮಾಡೋದಿಲ್ಲ ಸರ್ ಅಪ್ಪ ಕುಡ್ಕ ಬಂದು ಗಲಾಟೆ ಮಾಡ್ತಾರೆ ಸರ್ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಹಿಡ್ಕ ತುಂಬಾ ಜಗಳಾಡ್ತಿರ್ತಾರೆ ಸರ್ ನಮ್ಮ ಅಕ್ಕ ಅಕ್ಕ ಪಕ್ಕದ ಮನೆಯವರು ತುಂಬಾ ಗಲಾಟೆ ಸರ್ ನಮ್ಮ ಮನೇಲಿ ಸಪ್ರೇಟ್ ರೂಮ್ ಇಲ್ಲ ಸರ್ ಟಿ ವಿ ಹಾಕೊಂಡು ಜೋರಾಗಿ ಮಾಡ್ತಾ ಇರ್ತಾರೆ ಸರ್ ನಾನು ನಿಮ್ಗೆ ಹೇಳ್ತೀನಿ ಮಕ್ಳೆ ನಾನು ನನ್ನ ಬಾಲ್ಯದಲ್ಲಿ ಅನುಭವಿಸಿರ್ತಕ್ಕಂಥ ನೋವನ್ನ ಕಷ್ಟವನ್ನ ನಾನ್ ನಿಮ್ಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ನೀವು ಇಷ್ಟು ಕಷ್ಟ ಪಡ್ತಾ ಇದ್ರ ಅಂತ ನಿಮ್ಗೆ ಅನ್ಸುತ್ತೆ ಇಷ್ಟ ಕೆಲಸ ತಗ್ಲಕ್ ಸಾಧ್ಯ ಆಯ್ತಾ ಹಾಗೆಲ್ಲ ಅಂತ ನಮ್ ತಂದೆ ಕುಡಿಯೋರು ಹೆವಿ ಡ್ರಂಕರ್ ಕುಡ್ದು ಬಂದ್ ಮನೇಲಿ ದೊಡ್ಡ ಗಲಾಟೆ ಮಾಡ್ತಾ ಇರೋರು ಎರಡು ಕಿವಿ ಒಳಗಡೆ ಕಿಂಗ್ ಬೆರಳಾಕೊಂಡು ಓದ್ತಾ ಇದ್ದೆ ನಾನು ಅವ್ರು ಮಾತು ಕೇಳಿಸ್ಬಾರ್ದು ನನ್ಗೆ ಅಂತ ನಾನು ತಾಲೂಕಿಗೆ ಮೂರನೇ ಹೈಯೆಸ್ಟ್ ಸ್ಕೋರ್ ಅಂತಲ್ಲಿ ನಾವ್ ಮನೆ ಇದ್ದಿದ್ದು ಸಿಂಗಲ್ ಯಾವುದೇ ಒಂದು ರೂಮ್ ಈಗ ಏನು ಟೆನ್ ಬೈ ಟೆನ್ ರೂಮ್ ಅಂತಿರಲ್ಲ ಅಷ್ಟು ಜಾಗ ನಮ್ದು ಅದ್ರೊಳಗಡೆ ಕೂತ್ಕೊಂಡು ಓದ್ತಾ ಇದ್ವಿ ನಮ್ಮಅಪ್ಪ ದೊಡ್ಡ ಕುಡುಕರು ನನ್ಗೆ ಯಾವ ಬೇಜಾರು ಇಲ್ಲ ಆತರ ಹೇಳ್ಕೊಳ್ಳೋದಕ್ಕೆ ಆ ಕುಡಿತಿದ್ರು ಅಂದ್ರೆ ಅವ್ರು ಕುಡ್ದ್ಗೆ ಗಲಾಟಿ ಮಾಡೋರು ಅವ್ರಿಗೇನೋ ಒಂಥರ ಮಜಾ ಸಿಕ್ತಿತ್ತು ತುಂಬಾ ದುಡಿಯೋರು ಆದ್ರೆ ಮನೆಗೇನೋ ಕೊಡ್ತಿರ್ಲಿಲ್ಲ ಅಂತ ಕಷ್ಟದಲ್ಲಿ ಓದಿ ತಾಲೂಕಿಗೆ ಮೂರನೇ ಏಳು ಸ್ಕೋರ್ ತಗೊಂಡೆ ನಿಮ್ ಕೈಯಲ್ಲಿ ಸಾಧ್ಯ ಇದೆ ಇದು ನನ್ನ ದೊಡ್ಡಸ್ಗೆ ಹೇಳ್ಕೊಳಕಲ್ಲ ನಾನು ಹೇಳ್ತಾ ಇರೋದು ನಿಮ್ ಸಮಸ್ಯೆಗಳು ಹೇಳ್ತಿರಲ್ಲ ಅದು ನಿಮ್ಮ ದಡ್ಡತನ ಮತ್ತು ನಿಮ್ಮಲ್ಲಿ ಸಬೂಬುಗಳು ಇವೆಲ್ಲ ಸಕ್ಸಸ್ ಆಗದೆ ಇರೋದಕ್ಕೆ ನಿಮ್ಗೆ ಕೊಡ್ತಕ್ಕಂಥ ಕಾರಣಗಳು ಅದರಿಂದ ಹೊರಗೆ ಬನ್ನಿ ಫಸ್ಟ್ ಏನಿಲ್ಲ ಏನಿಲ್ಲ ಇಲ್ಲ ಅನ್ನೋದನ್ನ ಬಿಡಿ ಏನಿದೆ ಅದರಲ್ಲಿ ಏನೋ ಮಾಡ್ತೀವಿ ಅಂತಕ್ಕಂಥ ಒಂದು ದೃಢವಾದ ನಿರ್ಧಾರ ನಿಮ್ಮ ಎದೆ ಒಳಗೆ ಒಂದು ಕಿಚ್ಚು ಬೇಕು ಒಂದು ಛಲ ಬೇಕು ಆಗ ಮಾತ್ರ ಇವನ್ನೆಲ್ಲ ಸಾಧಿಸೋದಕ್ಕೆ ಸಾಧ್ಯ ಯಾರಿಗೆ ಇರುತ್ತೆ ಯಾವನ್ಗೆ ಛಲ ಇರುತ್ತೆ ಅವನು ಮಾತ್ರ ಸಮಾಜದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಏನಾದರೂ ಸಾಧಿಸೋದಕ್ಕೆ ಸಾಧ್ಯ ಅನ್ನೋದು ನನ್ನ ಒಂದು ಅನಿಸಿಕೆ ಹಾಗಾಗಿ ನಾವು ಅನುಭವಿಸಿರ್ತಕ್ಕಂಥ ನೂರೆಂಟು ಸಮಸ್ಯೆಗಳಲ್ಲಿ ಇಂಥವೆಲ್ಲ ಇದ್ವು ಹಾಗೆ ಆಮೇಲೆ ಹಣದ ತೊಂದರೆ ಅನ್ನೋದು ಅಥವಾ ನಾವು ಹಳ್ಳಿ ಹುಡುಗರು ಸಾರ್ ಸಿಟಿ ಹುಡುಗರಾಗಲ್ಲ ಸರ್ ಅಂತ ಎಲ್ಲ ಹೇಳೋದು ಇವತ್ತು ಕ್ವಶನ್ ಪೇಪರ್ ಎಲ್ರಿಗೂ ಒಂದೇ ಅಲ್ಲಿ ನೀನು ಹಳ್ಳಿ ಅವನಿಗೆ ಬೇರೆ ಕ್ವಶನ್ ಪೇಪರ್ ಕೊಡಲ್ಲ ಸಿಟಿ ಅವನಿಗೆ ಬೇರೆ ಕ್ವಶನ್ ಪೇಪರ್ ಕೊಡಲ್ಲ ಎಲ್ಲರಿಗೂ ಸಿಲಬಸ್ ಒಂದೇನೆ ಪಿ ಸಿ ಪರೀಕ್ಷೆಗೆ ಎಲ್ಲರಿಗೂ ಒಂದೇನೆ ಹಾಗಾಗಿ ನಿಮ್ಗೆ ಇವತ್ತು ಸಾಕಷ್ಟು ಮೀಡಿಯಾಗಳಿದೆ ನಮ್ಮಂತವ್ರು ಸಮಾಜದಲ್ಲಿ ಬೇಕಾದಷ್ಟು ಜನ ಸಿಗ್ತಾ ಇದೀವಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಸ್ ಮಾಡಿದ್ದಾರೆ ಅದರಲ್ಲಿ ಎಲ್ಲ ಮಾಹಿತಿಗಳನ್ನ ವಿಡಿಯೋಗಳನ್ನ ಎಷ್ಟು ಯೂಟ್ಯೂಬ್ ಒಂದೊಂದು ಟಾಪಿಕ್ ಮೇಲೆ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಸುಮ್ಮನೆ ಯೂಟ್ಯೂಬ್ ಅಲ್ಲಿ ಹೋಗಿ ಫಂಡಮೆಂಟಲ್ ರೈಟ್ಸ್ ವಿಡಿಯೋ ಅಂತ ಸುಮ್ಮನೆ ಟೈಪ್ ಮಾಡಿ ಸರ್ಚ್ ಕೊಡಿ ಹತ್ತು ವಿಡಿಯೋಸ್ ಬರುತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆಕ್ಚರಿಂಗ್ ಸಿಗುತ್ತೆ ನಿಮ್ಗೆ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳು ವಿವರ್ಸ್ ಇರ್ತಾರೆ ಅದನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಮೂಲಭೂತ ಹಕ್ಕುಗಳ ಮೇಲೆ ಹೇಗೆಲ್ಲ ಪ್ರಶ್ನೆಗಳು ಬರುತ್ತೆ ಅಂತಕ್ಕಂಥ ಮಾಹಿತಿ ಸಿಗುತ್ತೆ ನಿಮ್ಗೆ ಒಂದೊಂದು ಟಾಪಿಕ್ ಮೇಲೆ ಹತ್ತ ವಿಡಿಯೋಗಳು ಸಿಗುತ್ತೆ ನೀವು ಬುಕ್ಸ್ ಇಲ್ಲ ಮಾಹಿತಿ ಸಿಗಲ್ಲ ನಮ್ಗೆ ಹೇಳ್ಕೊಡೋರು ಇಲ್ಲ ನಮ್ಗೆ ಯಾರು ಗೈಡ್ ಮಾಡಲ್ಲ ಈ ತರದ ನೆಪಗಳನ್ನ ಬಿಡಬೇಕು ಅನ್ನೋದು ನನ್ನ ಒಂದು ಆ ವಿಚಾರ ಇನ್ನೊಂದು ಕೋಚಿಂಗ್ ಆಗಲ್ಲ ಸರ್ ಎಲ್ರಿಗೂ ಕೋಚಿಂಗ್ ಇಲ್ಲ ನಾನ್ ನಿಮ್ಗೆ ಹೇಳ್ತೀನಿ ನಾನು ಯಾವ ಕೋಚಿಂಗು ತಗೊಂಡಿಲ್ಲ ಯಾವ ಆರ್ ಪರೀಕ್ಷೆಗಳನ್ನ ಬರ್ದು ಆರಲ್ಲಿ ನಾನು ಸೆಲೆಕ್ಟ್ ಅಲ್ವಾ ನಿಮ್ಮ ಸರ್ ಅಲ್ಲಿ ಇದಾರೆ ಅವ್ರನು ಕೇಳಿ ಸಾಧ್ಯ ಆದ್ರೆ ನನ್ಗೆ ನಾನ್ ಅನ್ಕೊಳ್ತೀನಿ ನಾನ್ ನಂಬ್ತೀನಿ ಅವರು ಯಾವ್ದು ಕೋಚಿಂಗ್ ತಗೊಂಡಿರಲ್ಲ ಅಂತ ಅನ್ಕೊಳ್ತೀನಿ ನಾನು ಸಾಧ್ಯ ಆದ್ರೆ ಹಾ ಅದು ಗೊತ್ತಾಯ್ತು ಅನ್ಕೊಳ್ತೀನಿ ನಿಮ್ಮ ಗುರುಗಳು ನಿಮ್ ಮುಂದೆ ಇದ್ದಾರೆ ಬೇರೆ ಯಾರನ್ನು ಕೇಳ್ಬೇಡಿ ಅವರೇ ನಿಮ್ ದೇವರುಗಳು ಅಲ್ಲೇ ನಿಮ್ ಮುಂದೆನೆ ಇದಾರಲ್ಲ ಅವ್ರನ್ನೇ ಕೇಳಿ ಅವ್ರು ಹೇಳೋ ಮಾತು ಸತ್ಯ ಅವರೆಲ್ಲ ಇವತ್ತು ಈ ಹುದ್ದೆಗಳಿಗೆ ಬಂದಿದ್ದಾರೆ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾ ಇದ್ದಾರೆ ಗಂಟೆಗೆ ಇಷ್ಟು ಸಾವಿರ ಅಂತ ಸರ್ಕಾರ ಸಂಬಳ ಕೊಡ್ತಿದೆ ಟ್ಯಾಕ್ಸ್ ದುಡ್ಡು ನಿಮ್ಗೆ ಪೇ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಮಾರ್ಗದರ್ಶನ ಮಾಡ್ಲಿ ಅಂತ ಅವರೆಲ್ಲ ಯಾವ್ ದಾರಿಲಿ ಬಂದ್ರು ಹೇಗ್ ಕಷ್ಟಪಟ್ರು ಅವ್ರನ್ನೇ ಉದಾಹರಣೆಯಾಗಿ ತಗೊಂಡು ನೀವು ಅವ್ರನ್ನ ನಂಬಿ ನೀವು ಖಂಡಿತ ದಡ ಸೇರ್ತೀರಾ ಯಾವ್ದಾದ್ರು ಒಂದು ಸಾಧನೆ ಖಂಡಿತ ಮಾಡ್ತೀರಾ ಅದಕ್ಕೆ ನಾನು ಅಲ್ಲೊಂದು ಲೈನ್ ಹಾಕಿದ್ದೀನಿ ನೋಡಿ ಪ್ಲೀಸ್ ಸ್ಟಾಪ್ ಆಲ್ ದೀಸ್ ನಾನ್ಸೆನ್ಸ್ ರೀಸನ್ಸ್ ಅಂತ ಇದನ್ನ ದಯವಿಟ್ಟು ನಿಲ್ಸಿ ಇಲ್ಲಿಗೆ ಇನ್ ಮುಂದೆ ಏನ್ ಮಾಡ್ಬೇಕಾಗಾದ್ರೆ ಇವುಗಳು ಇಲ್ಲದೆ ಇದ್ದವ್ರು ನಿಮ್ಗೆ ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ ಮದ್ರಾಸ್ ಅಲ್ಲಿ ಹುಡ್ಗ ಹೋಟೆಲ್ ಮಾಣಿ ಮಾಣಿ ಅಂದ್ರೆ ಗೊತ್ತಾ ಏನು ಅಂತ ಅಂದ್ರೆ ಹೋಟೆಲ್ ಅಲ್ಲಿ ತಿಂದು ಬಿಟ್ಟೋಗಿರ್ತೀವಲ್ಲ ನಾವು ನೀವು ಎಲ್ಲ ತಿಂದು ಪ್ಲೇಟ್ ಗಳಲ್ಲಿ ಕೈ ತೊಳೆದು ಎದ್ ಬರ್ತೀವಲ್ಲ ಆ ಪ್ಲೇಟ್ ಗಳನ್ನ ಅಂತ ಕೆಲಸ ಮಾಡೋನು ಕ್ಲೀನರ್ ಕೆಲಸ ಮಾಡೋನು ಹೋಟೆಲಲ್ಲಿ ಅವನು ಐ ಎ ಎಸ್ ಅಲ್ಲಿ ಫೋರ್ತ್ ರ್ಯಾಂಕ್ ಬಂದಿದ್ದಾನೆ ಕಣ್ಣು ಮುಂದೆ ಉದಾಹರಣೆ ಇದೆ ಕೆಲವು ವರ್ಷಗಳ ಹಿಂದೆ ಯು ಪಿ ಎಸ್ ಸಿ ನಡೆಸ್ತಕ್ಕಂತ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ಅಲ್ಲಿ ಐ ಎ ಎಸ್ ಅಲ್ಲಿ ಫೋರ್ತ್ ರ್ಯಾಂಕ್ ಬರೋದು ಅಂದ್ರೆ ಏನ್ ತಮಾಷೆ ವಿಚಾರ ಅಲ್ಲ ಅವ್ನ್ ಹೇಗ್ ಬಂದ ಅವ್ನ್ ಹೇಗ್ ಸಮಯ ರೀ ಅಲ್ಲಿ ಹೋಗಿ ಬರೀ ಹೋಟೆಲಲ್ಲಿ ಪಾತ್ರೆಗಳನ್ನು ಗುಡಿ ಹಾಕಿರ್ತಾರಲ್ಲ ತೊಳೆಯೋತ್ರ ಒಂದ್ ನಿಮಿಷ ನಿಂತ್ಕೊಳಕಾಗಲ್ಲ ಮೂಗ್ ಮುಚ್ಕೋತೀವಿ ನಾವು ಯಾಕೆ ಹೇಳಿ ಅಷ್ಟು ಕೆಟ್ಟು ವಾಸನೆ ಬರ್ತಾ ಇರತ್ತೆ ಅಂತ ಸ್ಥಳದಲ್ಲಿ ಕೂತ್ಕೊಂಡ್ ಕೆಲಸ ಮಾಡೋನು ಐ ಎ ಎಸ್ ಎಕ್ಸಾಮ್ ಅಲ್ಲಿ ಫೋರ್ತ್ ರ್ಯಾಂಕ್ ಬರ್ತಾನೆ ಅಂದ್ರೆ ಯಾಕ್ರಿ ನಮ್ ಕೈಯಿಂದ ಸಾಧ್ಯ ಇಲ್ಲ ಅಷ್ಟು ಸಮಸ್ಯೆ ನಿಮಗಿದ್ಯೇನ್ರೀ ನಿಮ್ಗಳಿಗೆ ಅಷ್ಟು ಆ ಕಂಪೇರ್ ಮಾಡ್ಕೊಳ್ಳಿ ಅವ್ರಿಗೆ ನಿಮ್ಗೆ ಅಷ್ಟು ಸಮಸ್ಯೆ ಇದೆಯಾ ಖಂಡಿತ ಇಲ್ಲ ನಾನು ಅನ್ಕೊಳ್ತೀನಿ ಅದಕ್ಕಿಂತ ದೊಡ್ಡ ಸಮಸ್ಯೆ ಇರೋದಕ್ಕೆ ತುಂಬಾ ಕಡಿಮೆ ಜನಕ್ಕೆ ಇರುತ್ತೆ ಆ ತರದ ಸಮಸ್ಯೆಗಳು ಅಂತ ಇನ್ನ ಸರ್ ನಾವು ಕನ್ನಡ ಮಾಧ್ಯಮದಲ್ಲಿ ಓದಿ ನಿಮ್ಗೆ ಲಾಸ್ಟ್ ಇಯರ್ ನಮ್ದೇ ಡಿಸ್ಟಿಕ್ ಹಾಸನ್ ಜಿಲ್ಲೆಯ ಅರಸಿಕೆರೆ ತಾಲೂಕರ ಒಬ್ರು ದರ್ಶನ್ ಅಂತ ಹೇಳಿ ಕನ್ನಡ ಮೀಡಿಯಮಲ್ಲೇ ಬರೆದ್ರು ಐ ಎ ಎಸ್ ಒಳ್ಳೆ ರ್ಯಾಂಕಿಂಗ್ ತರ್ಟಿ ಸೆವೆಂತ್ ರ್ಯಾಂಕ್ ತಗೊಂಡ್ರು ಅವರು ದೇಶಕ್ಕೆ ನಿಮ್ ಕೈಯಲ್ಲ ಕನ್ನಡ ಮಾಧ್ಯಮದವ್ರು ಮಾಡ್ತಾ ಇದಾರಲ್ಲ ಉದಾಹರಣೆ ಇದೆಯಲ್ಲ ಕಣ್ಣು ಮುಂದೆ ಕನ್ನಡ ಮಾಧ್ಯಮದವರು ಸಾಧಿಸ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಉದಾಹರಣೆಗಳಿದೆ ನಿಮ್ ಟೀಚರ್ಸ್ನ ಕೇಳಿ ಎಷ್ಟು ಜನ ಕನ್ನಡ ಇಂಗ್ಲಿಷ್ ಮೀಡಿಯಂ ಇಂದ ಬಂದಿದ್ದಾರೆ ಅಂತ ನಾವೆಲ್ಲ ಕನ್ನಡ ಮೀಡಿಯಂ ಅಲ್ಲಿ ಓದವ್ರೆ ಸಾಧ್ಯ ಇದೆ ಗ್ರಾಮೀಣ ಭಾಗದಲ್ಲಿ ಓದವ್ರು ಯಾಕೆ ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇಲ್ಲ ನೀವು ನೋಡಿ ಬೇಕಾದ್ರೆ ವಿಶ್ವೇಶ್ವರಯ್ಯನವರಿಂದ ಹಿಡಿದು ಇವತ್ತಿನ ಇವತ್ತಿನ ನಿಮ್ ಜೊತೆ ಮಾತಾಡ್ತಿರೋ ಮಹೇಶ್ ಸರ್ರು ಅಲ್ಲಿರೋ ಪುಟ್ಟಲಕ್ಷ್ಮಿಯ ಸರ್ರು ಧರಣೇಶ್ ಸರ್ರು ಎಲ್ರು ಯಾರು ಅಹ್ ಬಿ ದೊಡ್ಡ ಇಂಜಿನಿಯರಿಂಗ್ ಕಾಲೇಜಲ್ಲೋ ಓದ್ಕೊಂಡ್ ಬಂದು ನಿಮ್ ಮುಂದೆ ಪಾಠ ಅಥವಾ ಆಕ್ಸ್ಫರ್ಡೋ ಅಥವಾ ಇನ್ನೊಂದ್ ಯಾವ್ದೋ ಕಾಲೇಜಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ಓದ್ಕೊಂಡ್ ಬಂದವರಲ್ಲ ನಾವೆಲ್ಲ ನಮಗೆಲ್ಲ ಸಾಧ್ಯ ಆಗ್ತಿದೆ ಅಂದ್ರೆ ಏನ್ ಸಾರ್ ಏನೋ ಹೇಳ್ತೀನಿ ಅಂತ ಬಂದು ನೀವು ನಮಗೆ ಅಡ್ಡದಿಡಿ ಕ್ಲಾಸ್ ತಗೋಬಿಟ್ಟಿದೀರ ನೀವು ಹಿಂಗೆ ಅಂತ ಅನ್ಬೇಡಿ ನಿಮ್ಮ ಮೇಲೆ ನನಗೆ ನಿಜವಾಗ್ಲೂ ಪ್ರೀತಿ ಇದೆ ನಿಮ್ಮ ಮನಸ್ಥಿತಿ ನಿಮ್ಮ ಏಜು ನಿಮ್ಮ ನಿಮ್ಮ ಹದಿನೆಂಟರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದ ಏಜ್ ಇದೆಯಲ್ಲ ಆಗು ಅದೊಂಥರ ಹುಚ್ಕೊಡಿ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರತ್ತೆ ಏನೇನೋ ಬಯಸ್ತಾ ಇರತ್ತೆ ನಮಗೆ ನಮ್ಗೆ ಈಗೆಲ್ಲ ಯಾವನಪ್ಪಾ ಓದ್ತಾನೆ ಸಾಕು ಏನು ಬೇಡ ಮಜಾ ಮಾಡ್ಕೊಂಡು ಇದ್ಬಿಡಣ ಅನ್ನಿಸ್ತಿರುತ್ತೆ ಎರಡು ವರ್ಷ ಕಳೆದ್ಮೇಲೆ ನಾನ್ ನಿಮ್ಗೆ ಹೇಳ್ತೀನಿ ಇವತ್ತಿನ ನನ್ನ ಮಾತನ್ನ ಸರಿಯಾಗಿ ನೆನ್ಪಿಟ್ಕೊಂಡಿಲ್ಲ ಅಂದ್ರೆ ಆಫ್ಟರ್ ಟೂ ಇಯರ್ಸ್ ಆಫ್ಟರ್ ಡಿಗ್ರಿ ನೀವು ಎರಡು ವರ್ಷ ಕಳೆದ್ಮೇಲೆ ನಿಮ್ ಮನೆಯಲ್ಲೇ ನಿಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿದಾರೆ ಅವರೆಲ್ಲ ಇವತ್ತು ನಿಮ್ಮನ್ನ ಏನೋ ಕಾಲೇಜ್ಗೆ ಹೋಗ್ತಿದ್ದಾರೆ ಅಂತ ನಿಮ್ಗೆ ಒಂದಷ್ಟು ಎಕ್ಸ್ಕ್ಯೂಸ್ ಕೊಟ್ಟಿರ್ತಾರೆ ಒಂದಷ್ಟು ಕ್ಷಮಿಸ್ಕೊಂಡು ಹೋಗ್ತಿರ್ತಾರೆ ನೀವ್ ಏನ್ ತಪ್ಪು ಮಾಡಿದ್ರು ಸಹಿಸ್ಕೊಳ್ತಾ ಇರ್ತಾರೆ ಈಗ ಕಾಲೇಜಲ್ಲಿ ಇದ್ದೀರಾ ಅಂತ ಕಾಲೇಜ್ ಮುಗಿದ್ಮೇಲೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಒಂದಷ್ಟು ಸಮಸ್ಯೆಗಳು ತಿಂತ ಇರೋ ತಟ್ಟೆ ಒಳಗೆ ಕಣ್ಣೀರ್ ಹಾಕ್ಬೇಕಾಗತ್ತೆ ಅನ್ನ 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 ತಿಂತಾ ಇರ್ತಿರಲ್ಲ ಅದ್ರೊಳಗೆ ಕಣ್ಣೀರು ಬೀಳ್ತಾ ಇರತ್ತೆ ಯಾಕೆ ಅಂದ್ರೆ ಅವ್ರು ಏನೋ ಮಾತಾಡ್ತಿರ್ತಾರೆ ಏ ನೀನ್ ಹಾಕೊಳ್ತಿದೀಯಲ್ಲ ಚಡ್ಡಿ ಅದು ನನ್ ದುಡ್ಡಲ್ಲಿ ದುಡ್ದಿರೋದು ಮಗನೆ ನಿನ್ ದುಡ್ಡಲ್ಲಿ ದುಡಿದ್ಬಿಟ್ಟು ತಗೋ ಅಂತಾರೆ ಆಗ ನಿಮ್ಗೆ ಅರ್ಥ ಆಗತ್ತೆ ಮಕ್ಳೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಂತಹ ಪರಿಸ್ಥಿತಿಗಳಿಂದ ಇಂತಹ ಅವಮಾನಗಳಿಂದ ಹೊರಗ್ ಬರ್ಬೇಕು ಅಂದ್ರೆ ನೀವ್ ಇವತ್ತೇ ನಿರ್ಧಾರ ಮಾಡಿ ಈ ಕ್ಷಣದಿಂದ ನಿರ್ಧಾರ ಮಾಡಿ ನಾನ್ ಏನಾದ್ರೂ ಜೀವನದಲ್ಲಿ ಮಾಡೇ ಮಾಡ್ತೀನಿ ಯಾವ್ದಾರು ಒಂದು ಪರೀಕ್ಷೆನ ಪಾಸ್ ಮಾಡೇ ಮಾಡ್ತೀನಿ ಯಾವ್ದಾರು ಒಂದು ವೃತ್ತಿಯನ್ನು ಅನುಸರಿಸ ಸರಿಸ್ತೀನಿ ಅಂತ ಹೇಳಿ ನೀವು ಇವತ್ತೇ ಒಂದು ಅಹ್ ದೃಢವಾದ ನಿರ್ಧಾರವನ್ನ ಅಚಲವಾದಂತ ಒಂದು ನಿರ್ಧಾರನ ತಗೊಳ್ಳಿ ಆ ನಿರ್ಧಾರ ಹೇಗಿರ್ಬೇಕು ಅಂದ್ರೆ ಮುಂದೆ ಯಾರೇ ಬಂದ್ರು ಆ ನಿರ್ಧಾರನ ಬದಲಾಯಿಸ ಸಾಧ್ಯ ಇಲ್ಲ ನಾನು ಹೇಗಾದರೂ ಮಾಡಿ ಆ ಗುರಿ ಮುಟ್ಟೆ ಮುಟ್ತೀನಿ ಅಂತಕ್ಕಂಥ ಒಂದು ನಿರ್ಧಾರ ನಿಮ್ಮಲ್ಲಿ ಆಗ್ಬೇಕು ಹಾಗಾದ್ರೆ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಇನ್ನು ಹೆಣ್ಮಕ್ಳು ನಮ್ಮಲ್ಲಿ ಸಾಮಾನ್ಯವಾಗಿ ಬಹುತೇಕ ನಮ್ಮ ನಮ್ಮ ಕಾಲೇಜಲ್ಲಿ ಅದ್ರಲ್ಲಿ ವಿಶೇಷವಾಗಿ ಏಯ್ಟಿ ಪರ್ಸೆಂಟ್ ಹೆಣ್ಮಕ್ಳು ಅಡ್ಮಿಷನ್ ಇದ್ದಾರೆ ಅವ್ರ್ದೆಲ್ಲ ಸಮಸ್ಯೆ ಏನು ಅಂದ್ರೆ ಏನೋ ಡಿಗ್ರಿ ಆಗ ಮಾಡಿಸ್ತಾ ಇದಾರೆ ಮನೇಲಿ ಮುಗಿದ ತಕ್ಷಣ ಮದುವೆ ಮಾಡ್ತಾರೆ ಹೋಗ್ಬಿಡ್ಬೇಕು ಅಷ್ಟೇ ಅಲ್ಯಾವನ ಸಾಕ್ತನವನ್ನ ಅಂತ ಅನ್ಕೊಂಡಿರ್ತಾರೆ ನಾನ್ ನಿಮ್ಗೆ ಹೇಳ್ತೀನಿ ಇವತ್ತು ಏನೋ ಅಪ್ಪ ಅಮ್ಮ ಅಣ್ಣ ತಮ್ಮ ನಮ್ಮನೆ ಮಕ್ಕಳು ಅಂತ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಹೊರಗಡೆ ಮದ್ವೆ ಮಾಡ್ಕೊಂಡವರು ಅಷ್ಟೇ ಚೆನ್ನಾಗಿ ನೋಡ್ತದ ನೋಡ್ಕೊಳ್ತಾರೆ ಅಂತ ನನಗ್ ನಂಬಿಕೆ ಇಲ್ಲ ಎಲ್ರೂ ಅಂದ ಎಲ್ರು ನಿಮ್ ಕಷ್ಟ ಕೊಡ್ತಾರೆ ಅಂತ ಹೇಳಲ್ಲ ಅದೃಷ್ಟ ಚೆನ್ನಾಗಿಲ್ಲ ಯಾವನೋ ಸಿಕ್ದ ಅವನು ಕ್ಯಾರೆಕ್ಟರ್ ಸರಿ ಇಲ್ಲ ಅವ್ರ ಸುತ್ತ ಇರೋ ಯಾರೋ ಸರಿ ಇಲ್ಲ ಅಂತ ಇಟ್ಕೊಳೋಣ ಆಗ ನಿಮ್ಮ ಜೀವನ ಕಟ್ಕೋಬೇಕಲ್ಲ ನಿಮ್ಗೊಂದಷ್ಟು ಏನೋ ನಿಮ್ಮ ಜೀವನಕ್ಕೆ ಬೇಕಾಗಿರೋ ಹಣ ದುಡ್ಕೋಬೇಕಲ್ಲ ಅದಕ್ಕೆ ವಿದ್ಯೆ ಬೇಕು ಅದಕ್ಕೊಂದು ಕೆಲಸ ಬೇಕು ಆ ಕೆಲಸ ತಗೊಳೋದಕ್ಕೆ ಯಾವುದಕ್ಕೂ ಒಂದು ಸೇಫರ್ ಸೈಡ್ಗೆ ಅಂತ ಒಂದು ಕೆಲಸ ತಗೊಳ್ಳಿ ಓದಿ ಕಷ್ಟಪಡಿ ಹೆಣ್ಮಕ್ಳು ಸಹ ಮುಂದೆ ನಿಮ್ಮ ಸ್ವತಂತ್ರವಾಗಿ ಬದುಕೋದಕ್ಕೆ ಅನುಕೂಲ ಆಗುತ್ತೆ ಹಾಗೆಲ್ಲಾ ಮಾಡ್ತೀರಾ ಅಂತ ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ನನಗೆ ಟೈಮ್ ವೇಸ್ಟ್ ಮಾಡೋಕೆ ಅಥವಾ ನಿಮ್ಮ ಸರ್ಗಳಿಗೆ ಕೆಲಸ ಇಲ್ದೇನೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಅವ್ರಿಗೂ ಅವ್ರ ಮಕ್ಕಳಿಗೆ ಎಷ್ಟು ಇವತ್ತು ನೋಡಿ ಎಲ್ಲರೂ ನಮ್ದೊಂದು ಭ್ರಮೇಲ್ ಇದ್ದೀವಿ ನಾವು ಸರ್ಕಾರಿ ಕಾಲೇಜ್ಗಳು ಸರಿ ಇಲ್ಲ ಸರ್ಕಾರಿ ಶಾಲೆಗಳು ಸರಿ ಇಲ್ಲ ಬರೀ ಏನೋ ಪ್ರೈವೇಟಲ್ಲಿ ಅಲ್ಲಿ ದುಡ್ಡು ಕಿತ್ ಕಳಿಸ್ತಾರಲ್ಲ ಎಲ್ಲ ಅದನ್ನ ನಂಬ್ತಾ ಇದೀವಿ ದುಡ್ಡು ಕೊ ಜಾಸ್ತಿ ದುಡ್ಡು ಕೊಟ್ಟರೆ ಏನೋ ಕ್ವಾಲಿಟಿ ಚೆನ್ನಾಗಿದೆ ಅಂತಕ್ಕಂತಹ ಭ್ರಮೆಲಿ ಇದೀವಿ ಅದರಿಂದ ಹೊರಗೆ ಬನ್ನಿ ನೋಡಿ ಇದೆಲ್ಲ ಒಳ್ಳೆ ಕೆಲಸ ಅಲ್ವಾ ಸರ್ಕಾರಿ ಸಂಸ್ಥೆಗಳಲ್ಲಿ ಮಾಡ್ತಾ ಇರೋದು ಇವರೆಲ್ಲ ನನ್ನ ಕರ್ಸಿ ಏನೋ ನಮ್ಮ ಮಕ್ಕಳ ಜೊತೆ ಮಾತಾಡಿ ಒಂದಷ್ಟು ಅವ್ರನ್ನ ಮೋಟಿವೇಟ್ ಮಾಡಿ ಅಂತ ಹೇಳಿ ನಾನು ಹೇಳ್ತಾ ಇದಾರಲ್ಲ ಇದು ಒಳ್ಳೆ ಕೆಲಸ ಅಲ್ವಾ ಇಂಥದ್ದನ್ನ ಗುರುತಿಸ್ಬೇಕು ಇಂಥದ್ದು ಸಮಾಜದಲ್ಲಿ ಹೆಚ್ಚೆಚ್ಚು ನಡಿಬೇಕು ಹಾಗೆ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಮುಂದೇನು ಅಂತ ಅಂದ್ರೆ ಕೂಲಿ ಮಾಡಿ ಓದಂತವ್ರು ಇದಾರೆ ಅದಕ್ಕೆ ನಾವೇ ಉದಾಹರಣೆಗಳು ನಾವೆಲ್ಲ ಕೂಲಿ ಮಾಡಿದೀವಿ ನೀವು ಅದ್ರಲ್ಲಿ ಏನು ತಪ್ಪಿಲ್ಲ ಕಳ್ಳತನ ಮಾಡ್ತಾ ಇಲ್ಲ ದರೋಡೆ ಮಾಡ್ತಾ ಇಲ್ಲ ಮೋಸ ಮಾಡ್ತಾ ಇಲ್ಲ ಬೇರೆ ಏನೋ ಮಾಡ್ತಾ ಇಲ್ಲ ಕೂಲಿ ಮಾಡತ್ತಾನೆ ಕೂಲಿ ಮಾಡೋದನ್ನ ಹೆಮ್ಮೆಯಿಂದ ಏನು ಸಮಸ್ಯೆ ಇಲ್ಲ ಕೂಲಿ ಮಾಡಿದವರು ಓದ್ಬಹುದು ಕೂಲಿ ಮಾಡ್ತಾ ಓದ್ಬಹುದು ಅದಕ್ಕೆ ಮನ್ಸಿರ್ಬೇಕು ಅದಕ್ಕೆ ಡೆಡಿಕೇಶನ್ ಇರ್ಬೇಕು ಹಾಗಿದ್ದವರು ಮಾತ್ರ ಸಾಧಿಸೋದಕ್ಕೆ ಸಾಧ್ಯ ಎಷ್ಟೋ ಜನ ವಿಕಲಾಂಗರು ದಿವ್ಯಾಂಗರು ಅಂತ ಕರಿತೀವಿ ಒಂದು ಕೈಯೇ ಇರಲ್ಲ ಕಾಲೇ ಇರಲ್ಲ ಕಣ್ಣೇ ಇರಲ್ಲ ಎಂತೆಂತ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತವ್ರಿಗೆಲ್ಲ ಸಾಧ್ಯ ಆಗ್ತಿದೆ ಅಂದ್ರೆ ನಿಮ್ಗೆ ಯಾಕ್ರಿಯಾ ಆಗಲ್ಲ ನಿಮ್ಗೆಲ್ಲೂ ಸರಿ ಇದೆಯಲ್ಲ ಅಂಗಾಂಗಗಳೆಲ್ಲ ದೇವ್ರ್ ಚೆನ್ನಾಗ್ ಕೊಟ್ಟಿದನಲ್ಲ ಹಾಗಿದ್ರು ಯಾಕೆ ನಿಮ್ ಕಡೆಯಿಂದ ಆಗ್ತಾ ಇಲ್ಲ ನಿಮ್ಮ ಸೋಮಾರಿತನ ತನ ನಿಮ್ಮಲ್ಲಿ ಇದೆಯಲ್ಲ ಇದು ನಿಮ್ಮನ್ನ ಹಾಳು ಮಾಡ್ತಾ ಇರೋದು ಇವತ್ತು ನಾಳೆ ಹೋದನ ನಾಡ್ದು ಹೋದನ ಏಯ್ ನಾಳೆ ಸೋಮವಾರದಿಂದ ಪಕ್ಕಾನಪ್ಪ ನಪ ಕೂತ್ಕೊಂಡ್ಬಿಟ್ರೆ ಹತ್ತ ಗಂಟೆ ಓದ್ತೀನಿ ಸೋಮವಾರ ಮತ್ತೆ ಇವತ್ ಬೇಡ ನಾಳೆ ಈ ಈ ಮುಂದೂಡೋದಿದೆಯಲ್ಲಾ ಇದು ನಿಮ್ಮ ದೊಡ್ಡ ಶತ್ರು ಇಂತಹ ಸವಾಲುಗಳಿಂದ ಹೊರಗ್ ಬನ್ನಿ ಆಗ ಮಾತ್ರ ಏನಾದ್ರೂ ಸಾಧ್ ಸಾಧಿಸೋದಕ್ಕೆ ಸಾಧ್ಯ ಇದೆ ಇನ್ನು ಅದಕ್ಕೆ ಹೇಳೋದು ಮನ್ಸಿದ್ರೆ ಮಾರ್ಗ ಬೇರ್ ವೇ ಅಂತ ಒಂದ್ ಮಾತಿದೆ ಎಲ್ಲಿ ಒಂದು ಛಲ ಇರುತ್ತೆ ಆ ಒಂದು ದೃಢವಾದ ನಿರ್ಧಾರ ಇರುತ್ತೆ ಏನಾದ್ರೂ ಮಾಡ್ಬೇಕು ಅನ್ಸುತ್ತೆ ಆಗ್ ಮಾತ್ರ ಏನಾದ್ರೂ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅದಕ್ಕೆ ಹೇಳ್ತಾರೆ ಸಾಧಿಸುವ ಛಲವಿದ್ದರೆ ಗುರಿ ಮುಟ್ಟುವ ದೃಢ ನಿರ್ಧಾರವಿದ್ದರೆ ಯಾವತ್ತು ಶಕ್ತಿಯು ಆ ನಿಮ್ಮನ್ನ ತಡೆಯ ಯಾವ ಶಕ್ತಿ ಕೂಡ ನಿಮ್ಮನ್ನು ತಡೆಯಕ್ಕಾಗಲ್ಲ ದೃಢವಾದ ನಿರ್ಧಾರ ಇದ್ರೆ ಯಾವ ಶಕ್ತಿ ಕೂಡ ನಿಮ್ಮನ್ನು ತಡೆಯಕ್ಕಾಗಲ್ಲ ಎಷ್ಟು ಎಷ್ಟೇ ಅಡೆತಡೆಗಳು ಬರ್ಲಿ ತೊಡಕುಗಳಿರ್ಲಿ ಯಶಸ್ಸು ಅಂತಕ್ಕಂಥದ್ದು ನಿಮ್ ಜೊತೆ ಬರುತ್ತೆ ಯಾವಾಗ ಅಂದ್ರೆ ನಿಮ್ಮ ಪರಿಶ್ರಮ ನಿರ್ಧಾರ ಸರಿಯಾದ ರೀತಿನಲ್ಲಿ ನಿರಂತರವಾಗಿ ನಡೀತಾ ಇದ್ರೆ ಆಗ್ ಮಾತ್ರ ಇದೆಲ್ಲ ಸಾಧ್ಯ ಅದಕ್ಕೆ ಮೂರು ಮುಖ್ಯವಾದಂತ ಅಂಶಗಳನ್ನ ನೀವು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಸ್ವಯಂ ಪ್ರೇರಣೆ ಹೊರಗಡೆಯಿಂದ ನಾನು ಇವತ್ತೆಲ್ಲ ಇನ್ನೂ ಎರಡು ಗಂಟೆ ನಿಮ್ ಜೊತೆ ಮಾತಾಡಿದ್ರು ಒಂದ್ ಅರ್ಧ ದಿನ ಒಂದು ದಿನ ಆ ಪ್ರೇರಣೆ ಇರಬಹುದು ನಿಮ್ಮ ಸೆಲ್ಫ್ ಏನು ಮೋಟಿವೇಶನ್ ಇದೆಯಲ್ಲ ಅದು ಯಾವತ್ಕು ನಿಮ್ಮನ್ನ ಎಚ್ಚರಿಸ್ತಾ ಇರುತ್ತೆ ನಿಮ್ಮಲ್ಲಿ ಬರಬೇಕು ನಿಮ್ಮ ಆತ್ಮದಿಂದ ಬರಬೇಕು ಹೃದಯದಿಂದ ಬರಬೇಕು ನಾನು ಏನಾದ್ರೂ ಮಾಡಬೇಕು ಅನ್ನೋದು ಅದು ಆ ನಿರ್ಧಾರ ಬಹಳ ಸ್ಪಷ್ಟವಾಗಿರ್ಬೇಕು ಆ ಚೇಂಜ್ ಆಗ್ಬಾರ್ದು ಜೊತೆಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಬೇಕು ನಾನು ಮಾಡ್ತಾ ಇರೋದು ನನಗೆ ಸರಿ ತಪ್ಪಲ್ಲ ಯಾವುದು ಹೋಗಿ ಅಲ್ಲೆಲ್ಲೋ ಕುಣಿಯೋದು ಪಾರ್ಟಿ ಮಾಡೋದಲ್ಲ ಓದೋದು ಯಾರು ಏನೇ ಆಡ್ಕೊಳ್ಳಿ ಸಾಕಷ್ಟು ಜನ ಆಡ್ಕೊಳ್ತಾರೆ ನಾವು ಏನಾದ್ರು ಮಾಡಕ್ ಹೊರಟಾಗ ನಾನ್ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದಾಗ ನಾನ್ ಬಸ್ ಅಲ್ಲಿ ಅಲ್ಲಿ ಇಲ್ಲಿ ಓಡಬ ಹೋಗ್ಬೇಕಾದ್ರು ಜರ್ನಿ ಮಾಡ್ಬೇಕಾದ್ರೆ ಮ್ಯಾಗ್ಝಿನ್ ಇಟ್ಕೊಂಡು ಓದ್ತಾ ಇದ್ದೆ ಎಷ್ಟೊಂದ್ ಜನ ಏನಪ್ಪ ಇವ್ನು ಏನೋ ದೊಡ್ಡ ವಿಶ್ವೇಶ್ವರಯ್ಯ ಆಯ್ತೀನಿ ಅಂಬೇಡ್ಕರ್ ಆಯ್ತೀನಿ ನಂಗೆ ಓದ್ತಾನಪ್ಪ ಅನ್ನೋರು ಇವತ್ತು ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆರು ಆಗಿದ್ದೀನಿ ನಾನು ಸಮಾಧಾನ ನನ್ಗೆ ಖುಷಿ ಇದೆ ಅವರೇ ಈಗ ಹೇಳ್ತಾರೆ ಪರವಾಗಿಲ್ಲ ಕಣೋ ಏನೋ ಮಾಡದೇನಿ ನೀನು ಅಂತಾರೆ ಹಾಗೆ ನೀವು ಒಂದು ನಿಮ್ಗೆ ಸ್ವಯಂ ಪ್ರೇರಣೆ ಇರ್ಬೇಕು ಸ್ವಯಂ ನಿರ್ಧಾರ ಇರ್ಬೇಕು ಸ್ವಯಂ ತೃಪ್ತಿ ಇರ್ಬೇಕು ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ನನಗ್ ಖುಷಿ ಕೊಟ್ರೆ ಸಾಕು ಬೇರೆ ಊರಿಗೆಲ್ಲ ಖುಷಿ ಕೊಡೋ ಅವಶ್ಯಕತೆ ಖಂಡಿತ ಇರಲ್ಲ ಇವೆಲ್ಲ ನಿಮ್ಮ ಮನಸ್ಸಲ್ಲಿ ಇರ್ಬೇಕು ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಈಗ್ಲೇ ಹೇಳ್ತೀನಿ ಒಂದು ದೃಢವಾದ ನಿರ್ಧಾರ ಮಾಡಿ ಈ ಕ್ಷಣ ಏನ್ ಮಾಡ್ತಿದೀನಿ ಅನ್ನೋದ್ರ ಅರಿವು ನಿಮ್ಗೆ ಇರ್ಬೇಕು ಅದೇ ನಾಳೆ ನಿಮ್ಗೆ ಫಲಿತಾಂಶ ಇವತ್ ಏನ್ ಮಾಡ್ತಾ ಇದ್ದೀರಾ ನಾಳೆ ಅದು ನಿಮ್ಗೆ ನಿಮ್ ಮುಂದೆ ಸಿಗುತ್ತೆ ಇವತ್ತು ಆರಾಮಾಗಿ ನೆಮ್ಮದಿಯಾಗಿ ಖುಷಿಯಾಗಿದ್ದೀರಾ ನಾಳೆ ನಿಮ್ಗೆ ಕಷ್ಟಗಳು ಕಷ್ಟದ ದಿನಗಳು ಖಂಡಿತ ಬರ್ತವೆ ನಾಳೆ ಅಂದ್ರೆ ನಾಳೆ ಅಲ್ಲ ಮುಂದಿನ ದಿನಗಳು ಯಾವತ್ತಾದ್ರೂ ಆಗ್ಬೋದು ಅಥವಾ ಇವತ್ತು ಕಷ್ಟ ಪಡ್ತಾ ಇದ್ದೀರಾ ನಾಳೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೊಂದು ಸುಖ ಅನ್ನೋದು ಖುಷಿ ಅನ್ನೋದು ಒಂದು ಭವ್ಯವಾದಂತ ಜೀವನ ನಿಮ್ಗೆ ಖಂಡಿತ ಸಿಗುತ್ತೆ ಅದಕ್ಕೆ ಯಾರ ಒಂದು ಸರ್ಟಿಫಿಕೇಟ್ ಕೂಡ ಬೇಕಾಗಿಲ್ಲ ತಿಳ್ಕೊಬಿಡಿ ಲೈಫ್ ಅಂದ್ರೆ ಆಗನೇ ಈ ಕ್ಷಣ ಏನ್ ಮಾಡ್ತಾ ಇದೀವಿ ಅದು ನಮ್ಮ ನಾಳೆ ದಿನ ಆಗಿರುತ್ತೆ ಇದನ್ನ ಯಾವುದೇ ಕಾರಣಕ್ಕೂ ನೀವು ಮರಿಬಾರ್ದು ಹಾಗಾದ್ರೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಒಂದಷ್ಟು ಹೇಳ್ತಾ ಹೋಗ್ತೀನಿ ಈಗ ಓಕೆ ನಿರ್ಧಾರ ಮಾಡಿದ್ವಿ ಒಂದು ಪಿ ಸಿ ಪರೀಕ್ಷೆ ಮಾಡ್ಬೇಕು ಆ ಎಕ್ಸಾಮ್ ತಗೊಂಡಿದ್ದೀರಿ ಈಗ ಎಲ್ಲರೂ ಈ ಪಿ ಸಿ ನಾಲ್ಕ್ ಸಾವಿರ ಪೋಸ್ಟ್ ಕಾಲ್ ಮಾಡಿದ್ದಾರೆ ಈ ನಾಲ್ಕ್ ಸಾವಿರ ಪೋಸ್ಟ್ಗೆ ಅರ್ಜಿ ಹಾಕಿದೀರ ಪಿ ಎಸ್ ಐ ಪರೀಕ್ಷೆಗೆ ಈಗ ಕೆಲವರು ಡಿಗ್ರಿ ಆ ಮುಗಿಸಿರೋರ್ ಆದ್ರೆ ಒಂದು ಸಾವಿರ ಪಿ ಎಸ್ ಐ ಪರೀಕ್ಷೆಗಳು ಸಾರಿ ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ ಆ ಹುದ್ದೆಗಳಿಗೂ ಕೂಡ ಅರ್ಜಿ ಸಲ್ಲಿಸಿದ್ದಾರೆ ಕೆಲವರು ಸಿ ಗ್ರೂಪ್ ಪಿ ಯು ಒಂದು ಕ್ವಾಲಿಫಿಕೇಶನ್ ಮೇಲೆ ಸಿ ಗ್ರೂಪ್ ಪರೀಕ್ಷೆಗಳನ್ನ ಕಾಲ್ ಮಾಡಿದ್ದಾರೆ ಅವುಕ್ಕೆ ಅರ್ಜಿ ಸಲ್ಲಿಸಿದಿರಾ ಹಾಗೇನೆ ಬೇರೆ ಬೇರೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದೀರಾ ಏನ್ ಮಾಡ್ಬೇಕು ಹಾಗಾದ್ರೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಇಲ್ಲಿ ಬಹಳ ಮುಖ್ಯವಾಗಿ ಮೂರು ಅಂಶಗಳು ಮುಖ್ಯ ಆಗುತ್ತೆ ಒಂದು ಅರ್ಹತೆ ಎರಡನೇದು ಸಿಲಬಸ್ ಮೂರನೇದು ಸಿದ್ಧತೆ ಹಾಗಾದ್ರೆ ಅರ್ಹತೆಗಳೇನು ಇಲ್ಲಿ ವೈಯಕ್ತಿಕ ಅರ್ಹತೆಗಳು ಅಂತ ಬರುತ್ತೆ ವಿದ್ಯಾರ್ಹತೆ ಅಂತ ಬರುತ್ತೆ ವೈಯಕ್ತಿಕ ಅರ್ಹತೆಗಳು ನಿಮ್ಗೆ ಗೊತ್ತಿದೆ ನೀವು ಬ ಭಾರತೀಯಪ್ಪ ಹಾಗೆ ಹೀಗೆ ಅದೆಲ್ಲ ಕತೆಗಳು ಅದೆಲ್ಲ ನೀವು ಪರೀಕ್ಷೆಗೆ ಹೋದಾಗ ನೋಡ್ಕೊಂಡಿರ್ತೀರ ಇನ್ನು ವಿದ್ಯಾರ್ಹತೆ ಒಂದು ಯಾವುದೇ ಹುದ್ದೆಗೆ ಒಂದು ನಿರ್ದಿಷ್ಟವಾದ ವಿದ್ಯಾರ್ಹತೆ ಫಿಕ್ಸ್ ಮಾಡಿರ್ತಾರೆ ಅದು ಆ ವಿದ್ಯಾರ್ಹತೆ ಇರಲೇಬೇಕಾಗುತ್ತೆ ಈಗ ಉದಾಹರಣೆಗೆ ಪಿ ಯು ಸಿವಿಲ್ ಪೊಲೀಸ್ ಅಂದ್ರೆ ಪಿ ಯು ಸಿ ಪರೀಕ್ಷೆ ಪಾಸ್ ಆಗಿರ್ಬೇಕು ಅಂತಕ್ಕಂಥ ಒಂದು ವಿದ್ಯಾರ್ಹತೆ ಇಟ್ಟಿರ್ತಾರೆ ಅಲ್ಲಿ ಪ್ರತಿ ಪರೀಕ್ಷೆಗೆ ಹೋದಾಗ್ಲೂ ಕೂಡ ಅನೇಕ ವಿಚಾರಗಳು ಇರುತ್ತವೆ ಒಂದು ಜನರಲ್ ಪೇಪರ್ ಅಂತ ಅಂದ್ರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಪಾಸ್ ಮಾಡಬೇಕು ಅಂದ್ರೆ ಕನಿಷ್ಠ ಏಳು ವಿಚಾರಗಳಲ್ಲಿ ನಿಮ್ಮ ಜ್ಞಾನ ಇರಬೇಕು ಸೆವೆನ್ ಏರಿಯಾಸ್ ಅಲ್ಲಿ ನಿಮ್ಗೆ ತುಂಬಾ ಸ್ಪಷ್ಟವಾದ ಒಂದು ಐಡಿಯಾಸ್ ಇರಬೇಕು ಯಾವ್ಯಾವ ವಿಷಯದಲ್ಲಿ ಅಂತ ಒಂಚೂರು ನೋಡೋದಾದ್ರೆ ನೋಡಿ ಬಾ ಮೊದಲನೇದಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಗ ಧರ್ಮೇಶ್ ಸರ್ ಅಲ್ಲೇ ಇದ್ದಾರೆ ನಿಮ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವರೇ ಒಂದು ಪುಸ್ತಕ ಬರೆದಿದ್ದಾರೆ ನನಗೆ ಗೊತ್ತಿದೆ ಅವ್ರಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸಾಕಷ್ಟು ವಿಚಾರ ಅವ್ರು ತಿಳ್ಕೊಂಡಿದ್ದಾರೆ ಬಿಡಬೇಡಿ ಇರೋ ಮೂರು ವರ್ಷ ಫಸ್ಟ್ ಇಯರ್ ಅಲ್ಲಿ ಇರೋರು ಫೈನಲ್ ಇಯರ್ ಅವ್ರಿಗೆ ಹೋಗೋ ಅಷ್ಟಕ್ಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೇ ಕೇಳಿದ್ರು ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋದ್ರೂ ಕೂಡ ಪಿ ಸಿಯಿಂದ ಐ ಎ ಎಸ್ ವರೆಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹತ್ತರಿಂದ ಇಪ್ಪತ್ತು ಪ್ರಶ್ನೆಗಳಿರುತ್ತೆ ಈಗಲೇ ಹೇಳ್ತಾ ಇದ್ದೀನಿ ಹತ್ತರಿಂದ ಇಪ್ಪತ್ತು ಪ್ರಶ್ನೆಗಳು ಪಿ ಸಿಯಿಂದ ಐ ಎ ಎಸ್ ವರೆಗೆ ಎಲ್ಲ ಪರೀಕ್ಷೆಗಳಲ್ಲೂ ಇದ್ರ ಮೇಲೆ ಕ್ವಶನ್ಸ್ ಆಗ್ತಾ ಇರುತ್ತೆ ನಿಮಗೆ ಗೊತ್ತಿರಬೇಕು ಉದಾಹರಣೆಗೆ ಒಂದು ಸಿಂಪಲ್ ಹೇಳ್ತೀನಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವವರು ಯಾರು ಆಪ್ಷನ್ ಕೊಟ್ಟಿರ್ತಾನೆ ನಾಲ್ಕೈದು ಈ ತರ ಕೆಳಗಡೆ ನಾಲ್ಕು ಆಪ್ಷನ್ಸ್ ಇರುತ್ತೆ ನಿಮ್ಗೆ ವಿಧಾನಸಭೆಯ ಸದಸ್ಯರು ವಿಧಾನ ಪರಿಷತ್ತಿನ ಸದಸ್ಯರು ಸಂಸತ್ತಿನ ಸದಸ್ಯರು ಕೆಳಗಡೆ ಆಪ್ಷನ್ ಕೊಟ್ಟಿರ್ತಾನೆ ಸಂಸತ್ತು ವಿಧಾನಸಭೆಯ ಚುನಾಯಿತ ಸದಸ್ಯರು ನಿಮಗೆ ಗೊತ್ತಿರಬೇಕು ಸ್ಪಷ್ಟವಾಗಿ ಸಂಸತ್ತಿನ ಉಭಯ ಸದನಗಳ ಮತ್ತು ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮಾತ್ರ ರಾಷ್ಟ್ರಪತಿಗಳ ಒಂದು ಆಯ್ಕೆಯಲ್ಲಿ ಭಾಗವಹಿಸ್ತಾರೆ ಹೀಗೆ ನಾನು ಒಂದು ಎಕ್ಸಾಂಪಲ್ ಹೇಳಿದೆ ಇಲ್ಲಿ ನಿಮ್ಗೆ ಒಂದು ಉದಾಹರಣೆ ಹೇಳಿದೆ ಇದರಲ್ಲಿ ನೀವು ಸಂವಿಧಾನದ ಏನು ಪ್ರಾರಂಭದಿಂದ ಪೀಠಿಕೆಯಿಂದ ಕೊನೆಯವರೆಗೆ ಪ್ರತಿ ಟಾಪಿಕ್ ಅನ್ನ ಸ್ಪಷ್ಟವಾಗಿ ತಿಳ್ಕೊಬೇಕು ಅದು ಯಾರಿಂದ ಸಿಗುತ್ತೆ ಒಂದು ಒಂದು ಬುಕ್ ನೆನ್ಪಿಟ್ಕೊಳ್ಳಿ ಇಂಗ್ಲಿಷ್ ಅಲ್ಲಾದ್ರೆ ಲಕ್ಷ್ಮಿಕಾಂತ್ ಇಂಡಿಯನ್ ಪಾಲಿಟಿ ಪುಸ್ತಕನ ಓದಿ ಕನ್ನಡದಲ್ಲಾದ್ರೆ ಪಿ ಎಸ್ ಗಂಗಾಧರ ಅವರು ಹಾಗೇನೆ ನಿಮ್ ಸರ್ ಅವರೇ ಬರ್ದಿರ್ತಕ್ಕಂಥ ಒಂದು ಪುಸ್ತಕ ಇರುತ್ತೆ ಅವ್ರದ್ದೇ ಪುಸ್ತಕ ಓದಿದ್ರು ಸಾಕು ಅವರೇ ಒಂದು ಪುಸ್ತಕ ನಿಮ್ಮಲ್ಲಿ ಇದ್ದಾರೆ ಧರ್ಣೇಶ್ ಸರ್ ಯಾವ್ದು ಅರ್ಥ ಆಗಲ್ಲ ಅವ್ರನ್ನ ಕೇಳಿ ಕೊನೆಗೆ ನಿಮ್ಗೆ ಸರ್ ಏನಾದ್ರು ಒಂಚೂರು ಅವ್ರ ಏನಾದ್ರು ಬ್ಯುಸಿ ಇದ್ರೆ ದಯವಿಟ್ಟು ನನ್ನ ನಂಬರ್ ಅನ್ನ ಸರ್ ಕಡೆಯಿಂದ ತಗೊಂಡು ನನಗೆ ಕಾಲ್ ಮಾಡಿ ಇಂಡಿಯನ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೇ ಡೌಟ್ಸ್ ಇದ್ರು ನಾನ್ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ನಾನು ಇದ್ರ ಮೂಲಕ ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ಯಾವ ಮಕ್ಕಳು ಫೋನ್ ಮಾಡಿದ್ರು ಇಲ್ಲ ಅಂತ ಹೇಳಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎನಿ ಟೈಪ್ ಆಫ್ ಡೌಟ್ಸ್ ನಿಮ್ಗೆ ಇತ್ತು ಅಂದ್ರೆ ನನಗೆ ಕಾಲ್ ಮಾಡಿ ನಾನು ಸ್ಪಷ್ಟಪಡಿಸ್ತೀನಿ ಇದನ್ನ ಅರ್ಥ ಮಾಡ್ಕೊಂಡ್ಬಿಡಿ ಚೆನ್ನಾಗಿ ತಿಳ್ಕೊಳ್ಳಿ ಹತ್ತರಿಂದ ಹದಿನೈದು ಪ್ರಶ್ನೆಗಳು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರುತ್ತೆ ಧರಣೇಶ್ ಸರ್ನ ಬಿಡಬೇಡಿ ಹದಿನೈದು ಕ್ವಶನ್ ರೆಡಿ ಆಗ್ಬೇಕಾ ಧರಣೇಶ್ ಸರ್ ಬಿಡಬೇಡಿ ಅಷ್ಟೇ ನೆಕ್ಸ್ಟ್ ಎರಡನೇದು ಇಂಡಿಯನ್ ಜಿಯೋಗ್ರಫಿ ಭಾರತದ ಭೂಗೋಳ ಶಾಸ್ತ್ರದ ಬಗ್ಗೆ ಮತ್ತೆ ವರ್ಲ್ಡ್ ಜಿಯೋಗ್ರಫಿನೂ ಬೇಕಿಲ್ಲಿ ವರ್ಲ್ಡ್ ಜಿಯೋಗ್ರಫಿ ಇಂಡಿಯನ್ ಜಿಯೋಗ್ರಫಿ ಮತ್ತೆ ಕರ್ನಾಟಕ ಜಿಯೋಗ್ರಫಿ ಅದರಲ್ಲೂ ನಿಮಗೆ ಈಗ ಎರಡು ರೀತಿ ಜಿಯೋಗ್ರಫಿ ಬರುತ್ತೆ ಒಂದು ಮಾನವ ಭೂಗೋಳ ಶಾಸ್ತ್ರ ಇನ್ನೊಂದು ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂತ ಬರುತ್ತೆ ನೀವು ಸಾಧ್ಯ ಆದ್ರೆ ಡಾಕ್ಟರ್ ರಂಗನಾಥ್ ಅವರ ಪುಸ್ತಕಗಳನ್ನು ಓದಿ ಅದ್ರ ಜೊತೆಗೆ ಮಾಡಿ ಅಂತಂದ್ರೆ ನೀವು ಯ ಸ್ಟ್ಯಾಂಡರ್ಡ್ ಇಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ವರೆಗೆ ಐದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗಿನ ಎಲ್ಲ ಜಿಯೋಗ್ರಫಿ ಪುಸ್ತಕಗಳನ್ನ ಎನ್ ಸಿ ಆರ್ ಟಿ ಬುಕ್ಸ್ ಇರ್ಬೋದು ಅಥವಾ ಡಿ ಎಸ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಇರ್ಬೋದು ನಿಮ್ಗೆ ಕೆ ಟಿ ಬಿ ಎಸ್ ಅಂತ ಒಂದು ಆ್ಯಪ್ ಇದೆ ಕೆ ಟಿ ಬಿ ಎಸ್ ಅಲ್ಲಿ ಹೋಗಿ ನೀವು ಯಾವ ಪುಸ್ತಕ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು ಫ್ರೀ ಆಗಿ ಸಿಗುತ್ತೆ ನಿಮಗೆ ಪಿ ಡಿ ಎಫ್ ಅಲ್ಲಿ ಪುಸ್ತಕಗಳನ್ನ ಸರ್ಕಾರಿ ಒಂದು ಪುಸ್ತಕಗಳು ನಿಮಗೆ ಪಿ ಡಿ ಎಫ್ ಸಿಗುತ್ತೆ ಕೆ ಟಿ ಬಿ ಎಸ್ ಅಲ್ಲಿ ಹೋದ್ರೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಅಸೋಸಿಯೇಷನ್ ಅಥವಾ ಸೊಸೈಟಿ ಅಂತ ಇದೆ ಅಲ್ಲಿ ಹೋಗಿ ನೀವು ಯಾವ ಟೆಕ್ಸ್ಟ್ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೀ ಆಗಿ ಸಿಗುತ್ತೆ ಅಲ್ಲಿ ನೀವು ಜಿಯೋಗ್ರಫಿನಲ್ಲಿ ಸ್ಪಷ್ಟವಾಗಿ ನೀವು ತಿಳ್ಕೊಂಡಿರ್ಬೇಕು ಉದಾಹರಣೆ ಒಂದು ಒಂದು ಎರಡು ಹೇಳ್ತಾ ಹೋಗ್ತೀನಿ ಕರ್ನಾಟಕದಲ್ಲಿ ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳು ಯಾವುವು ಅಥವಾ ಯಾವುದು ಉದ್ದವಾದ ನದಿ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ದೊಡ್ಡ ನದಿ ಯಾವುದು ಈ ತರ ಪ್ರಶ್ನೆಗಳು ಏನೋ ಕೇಳಿರ್ತಾರೆ ನಿಮ್ಗೆ ಅಥವಾ ಭಾರತ ಯಾವ ದೇಶದೊಂದಿಗೆ ಅತಿ ಹೆಚ್ಚು ಗಡಿಯನ್ನ ಹಂಚಿಕೊಂಡಿದೆ ಅಥವಾ ಕರ್ನಾ ಭಾರತದ ಯಾವ ರಾಜ್ಯ ಹೆಚ್ಚು ಆ ಕರಾವಳಿಯನ್ನ ಹೊಂದಿದೆ ಈ ತರ ನೂರೆಂಟು ಪ್ರಶ್ನೆಗಳು ಬರುತ್ತೆ ಪ್ರತಿ ಏರಿಯಾ ನೋಡ್ಕೋಬೇಕು ಭೂಮಿಯ ರಚನೆ ಹೇಗಾಗಿದೆ ಭೂಮಿಯ ಪದರಗಳು ಯಾವುವು ವಾಯುಮಂಡಲದಲ್ಲಿ ಯಾವ್ಯಾವ ಪದರಗಳಿವೆ ಯಾವ ಪದರ ಆದ್ಮೇಲೆ ಯಾವ ಪದರ ಬರುತ್ತೆ ವಾಯುಮಂಡಲದಲ್ಲಿ ಅಥವಾ ಭೂಮಿಯ ಅಂತರಾಳಕ್ಕೆ ಹೋದಾಗೆ ಉಷ್ಣತೆ ಏನಾಗ್ತಾ ಹೋಗುತ್ತೆ ಭೂಮಿಯ ಮೇಲ್ಭಾಗಕ್ಕೆ ವಾತಾವರಣದಲ್ಲಿ ಹೋದಾಗೆ ಉಷ್ಣತೆ ಏನಾಗ್ತಾ ಹೋಗುತ್ತೆ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಭೂಮಿಯ ಒಳಗಡೆ ಹೋದಾಗ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಪ್ರತಿಯೊಂದನ್ನು ಓದ್ಕೋಬೇಕು ಹೇಗೆ ನೀವೊಂದು ಅಟ್ಲಾಸ್ ಇಟ್ಕೋಬೇಕು ಒಂದು ಯಾವ್ದಾದ್ರು ಒಂದು ಒಳ್ಳೆ ಅಟ್ಲಾಸ್ ಮ್ಯಾಪ್ ಒಂದು ತಗೊಂಡು ಅದ್ರ ಮೂಲಕ ಸ್ಟಡಿ ಮಾಡ್ಬೇಕು ಅಲ್ಲಿ ಕೊಟ್ಟಿರ್ತಾನೆ ಉದಾಹರಣೆಗೆ ರೇನ್ ಫಾಲ್ ಅಂತ ಕೊಟ್ಟಿರ್ತಾನೆ ಮಳೆ ಪ್ರಮಾಣ ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹೆಚ್ಚು ಹೆಚ್ಚು ಆಗುತ್ತೆ ಭಾರತದಲ್ಲಿ ಎಲ್ಲಿ ಹೆಚ್ಚಾಗುತ್ತೆ ಎಲ್ ಕಡಿಮೆ ಆಗುತ್ತೆ ಬ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಎಲ್ಲಾಗುತ್ತೆ ಯಾವ ಭಾಗದಲ್ಲಿ ಹೆಚ್ಚು ಮಳೆ ಆಗುತ್ತೆ ರೇನ್ ಫಾಲ್ ಅಂದ್ರೆ ರೇನ್ ಫಾಲ್ ಸಾಕಷ್ಟು ಕೊಟ್ಟಿರ್ತಾನೆ ಹಾಗೇನೆ ಒಂದು ಡೆಸರ್ಟ್ಸ್ ಮರುಭೂಮಿಗಳು ಕೊಟ್ಟಿರ್ತಾನೆ ಯಾವ್ಯಾವ್ದು ಅಂತ ಪ್ರತಿಯೊಂದನ್ನು ನೀವು ಅಟ್ ಮ್ಯಾಪ್ ಮ್ಯಾಪ್ ರೀಡಿಂಗ್ ಮಾಡಲೇಬೇಕು ಇದು ಒಂದು ಜಿಯೋಗ್ರಫಿನಲ್ಲಿ ಹಾಗೇನೆ ಈ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಇರ್ಬೋದು ಮಾನವ ಭೂಗೋಳ ಶಾಸ್ತ್ರ ಇರ್ಬೋದು ಮಾನವ ಭೂಗೋಳ ಶಾಸ್ತ್ರ ಅಂದ್ರೆ ಮಾನವನ ವೃತ್ತಿ ಯಾವ ಕೃಷಿ ಹೇಗೆ ಕೈಗಾರಿಕೆ ಹೇಗೆ ಜನಸಂಖ್ಯೆ ಹೇಗೆ ಎಲ್ಲೆಲ್ಲಿ ಹೆಚ್ಚು ಜನಸಂಖ್ಯೆ ಇದ್ದಾರೆ ಯಾವ್ಯಾವ ಕಾಂಟಿನೆಂಟ್ ಅಲ್ಲಿ ಹೆಚ್ಚು ಜನಸಂಖ್ಯೆ ಇದ್ದಾರೆ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಭಾರತದಲ್ಲಿ ಯಾವ ನಗರದಲ್ಲಿ ಹೆಚ್ಚು ಜನಸಂಖ್ಯೆ ಇದೆ ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇರತಕ್ಕಂಥ ರಾಜ್ಯ ಯಾವುದು ಇದನ್ನೆಲ್ಲ ನೀವು ತಿಳ್ಕೊಬೇಕಾಗಿರುತ್ತೆ ಆ ಜನ ಮಾನವ ಭೂಗೋಳ ಶಾಸ್ತ್ರದಲ್ಲಿ ಇದೆಲ್ಲ ಗೊತ್ತಾಗುತ್ತೆ ನಿಮ್ಗೆ ಅಥವಾ ಯಾವ್ದೋ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನರು ಯಾರು ಗುಡ್ಡಗಾಡು ಜನರು ಯಾರು ಕೇಳಿರ್ತಾರೆ ಈ ತರದ್ದು ಇಂಡಿಯನ್ ಜಿಯೋಗ್ರಫಿ ಕರ್ನಾಟಕ ಜಿಯೋಗ್ರಫಿ ವರ್ಲ್ಡ್ ಜಿಯೋಗ್ರಫಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಿಮ್ಮಲ್ಲಿ ಜಿಯೋಗ್ರಫಿ ಪ್ರೊಫೆಸರ್ಸ್ ಇದ್ರೆ ದಯವಿಟ್ಟು ಅವರ ಮಾ ಅವರ ಸಲಹ ಸಹಕಾರವನ್ನ ಪಡ್ಕೊಳ್ಳಿ ಬೆಸ್ಟ್ ಬುಕ್ಸ್ ಅಂದ್ರೆ ಹುಡುಕಿ ನೀವು ಸಿಗತ್ವೆ ನನಗೆ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ಡಾಕ್ಟರ್ ರಂಗನಾಥ್ ಅವರ ಪುಸ್ತಕಗಳನ್ನ ಓದಿದ್ರೆ ಒಳ್ಳೆಯದು ನೆಕ್ಸ್ಟ್ ಭೂಗೋಳ ಶಾಸ್ತ್ರ ಆದ್ಮೇಲೆ ಇಂಡಿಯನ್ ಎಕಾನಮಿ ಭಾರತದ ಅರ್ಥಶಾಸ್ತ್ರ ಭಾರತದ ಅರ್ಥಶಾಸ್ತ್ರ ಅಂದ್ರೆ ಸಾಮಾನ್ಯವಾಗಿ ಬೇಸಿಕ್ಸ್ ತಿಳ್ಕೋಬೇಕು ಅಂದ್ರೆ ನೀವು ಅರ್ಥಶಾಸ್ತ್ರದಲ್ಲಿ ಎಚ್ ಆರ್ ಕೆ ಅವರ ಪುಸ್ತಕಗಳು ಇರ್ಬೋದು ಅಥವಾ ನಮ್ಮಲ್ಲೇ ನಮ್ಮ ಬ್ಯಾಚ್ ನಲ್ಲೇ ಒಬ್ರು ಗರ್ಣಿಯನ್ ಕೃಷ್ಣಮೂರ್ತಿ ಅಂತ ಹೇಳಿ ಒಬ್ರು ನಮ್ಮ ಬ್ಯಾಚಿನ ಒಬ್ಬರು ಬರೆದಿದ್ದಾರೆ ಗೆ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗಂತಹ ಒಂದು ಪುಸ್ತಕವನ್ನು ಅವರು ಭಾರತದ ಅರ್ಥಶಾಸ್ತ್ರ ಅಂತ ಹೇಳಿ ಬರ್ದಿದ್ದಾರೆ ಆ ಪುಸ್ತಕ ಬೇಕಾದರೂ ನೀವು ತೆಗೆದುಕೊಂಡು ಓದ್ಬೋದು ಅದ್ರ ಜೊತೆಗೆ ನೀವೇನು ಮಾಡಬೇಕು ಈಗ ಏನು ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಕರ್ನಾಟಕ ಬಜೆಟ್ ಯೂನಿಯನ್ ಬಜೆಟ್ ರಿಸರ್ವ್ ಬ್ಯಾಂಕ್ ವರದಿಗಳು ಅಥವಾ ವರ್ಲ್ಡ್ ಬ್ಯಾಂಕ್ ವರದಿಗಳು ಎ ಡಿ ಬಿ ಐದು ಏನು ಅಥವಾ ಏನು ಏಷ್ಯಾ ಬ್ಯಾಂಕ್ ವರದಿ ಬರುತ್ತಲ್ಲ ಈ ಎಲ್ಲ ವರದಿಗಳನ್ನ ಸ್ವಲ್ಪ ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು ಸರ್ಕಾರದ ಯೋಜನೆಗಳು ಸರ್ಕಾರ ಅನೇಕ ಯೋಜನೆಗಳನ್ನ ಜಾರಿಗೆ ತರ್ತಾ ಇರುತ್ತೆ ಹೊಸ ಹೊಸ ಯೋಜನೆಗಳನ್ನ ಆ ಯೋಜನೆಗಳಲ್ಲಿ ಏನೇನ್ ಬದಲಾವಣೆ ಮಾಡಿದ್ರು ಈಗ ಉದಾಹರಣೆಗೆ ನೀವು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಬ್ಬ ಕೂಲಿಗೆ ಒಂದು ದಿನಕ್ಕೆ ಎಷ್ಟು ವೇತನ ಕೊಡ್ತಾರೆ ಎಷ್ಟು ಕೂಲಿ ಕೊಡ್ತಾರೆ ಕೇಳ್ಬಹುದು ಅಥವಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಯಾವಾಗ ಜಾರಿಗೆ ಬಂತು ಈ ತರದ್ದು ಸರ್ಕಾರದ ಯೋಜನೆಗಳು ಅಥವಾ ರೆಪೋ ದರ ಎಷ್ಟಿದೆ ಈಗ ಪ್ರಸ್ತುತ ಈ ತರದ್ದೆಲ್ಲಾ ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ಕೇಳ್ಬಹುದು ಆಗ ನೀವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು ಈ ತರದ ಪುಸ್ತಕಗಳನ್ನ ಓದ್ಕೋಬೇಕು ನೆಕ್ಸ್ಟ್ ಇಂಡಿಯನ್ ಹಿಸ್ಟ್ರಿ ಇದ್ರ ಮೇಲೂ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ ಹಿಸ್ಟ್ರಿನಲ್ಲಿ ನಿಮ್ಗೆ ಯಾರಾದ್ರೂ ಒಬ್ರು ಪ್ರೊಫೆಸರ್ ನಮ್ಮ ಬ್ಯಾಚ್ ಅವರು ಇದ್ದೇ ಇರ್ತಾರೆ ನಿಮ್ ಕಾಲೇಜಲ್ಲಿ ಅವರನ್ನ ತಿಳ್ಕೊಳ್ಳಿ ಅವ್ರ ಜೊತೆ ಚರ್ಚೆ ಮಾಡಿ ನನಗೆ ಗೊತ್ತಿರೋ ಹಾಗೆ ಸದಾಶಿವ ಅವರದು ಪುಸ್ತಕ ಸಮಗ್ರ ಭಾರತದ ಇತಿಹಾಸ ಸುಮಾರು ಒಂದು ಸಾವಿರದ ನಾನೂರು ಪೇಜ್ಗಳಷ್ಟಿದೆ ಅದರಲ್ಲಿ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಭಾರತದ ಸ್ವಾತಂತ್ರ್ಯ ಹೋರಾಟ ಇಂಡಿಯನ್ ನ್ಯಾಷನಲ್ ಫ್ರೀಡಮ್ ಅಂತ ಫ್ರೀಡಮ್ ಫೈಟ್ ಅಂತ ಏನ್ ಬರುತ್ತೆ ಅದು ಆ ಒಂದು ಟಾಪಿಕ್ ಅನ್ನ ಹೆಚ್ಚು ನೀವು ಓದ್ಕೊಂಡಿರ್ಬೇಕು ಅದರಲ್ಲೂ ಕರ್ನಾಟಕ ಹಿಸ್ಟ್ರಿ ಅಂತ ಬಂದಾಗ ನೀವು ಸ್ವಲ್ಪ ವಿಜಯನಗರ ಸಾಮ್ರಾಜ್ಯ ರಾಷ್ಟ್ರಕೂಟ್ರು ಹೊಯ್ಸಳರು ಮತ್ತೆ ಬಾದಾಮಿ ಚಾಲುಕ್ಯರು ಮೈಸೂರು ಒಡೆಯರು ಈ ಏರಿಯಾನ ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿದ್ರೆ ಹಿಸ್ಟ್ರಿನಲ್ಲಿ ಬರ್ತಕ್ಕಂಥ ಯಾವುದೇ ಪ್ರಶ್ನೆಗಳಿಗೆ ನೀವು ಸದಾಶಿವ ಅವ್ರ ಪುಸ್ತಕ ಅಥವಾ ಕೆ ಎನ್ ಅಂತ ಒಂದು ಅವ್ರು ಬರೆದಿರ್ತಕ್ಕಂಥ ಸಮಗ್ರ ಭಾರತದ ಇತಿಹಾಸ ಪುಸ್ತಕಗಳನ್ನ ತೆಗೆದುಕೊಂಡು ಓದಿದ್ರೆ ನಿಮಗೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಇನ್ನು ಸಾಮಾನ್ಯ ವಿಜ್ಞಾನ ನಿಮ್ಗೆ ವಿ ಆರ್ ಎಸ್ ನೀವು ಹೆಸರು ಕೇಳಿರ್ಬೋದು ಕರ್ನಾಟಕದಲ್ಲಿ ಇವತ್ತು ತುಂಬಾ ಫೇಮಸ್ ನಮ್ಮದೇ ಸರ್ಕಾರಿ ಕಾಲೇಜಿನ ಒಬ್ಬ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ವಿ ಆರ್ ಎಂತ ವೆಂಕಟರಮಣ ಸ್ವಾಮಿ ಅಂತ ಹೇಳಿ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಅವರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂತಾನೆ ಸಮಗ್ರ ವಿಜ್ಞಾನ ಸ್ಪರ್ಧಾ ವಿಜ್ಞಾನ ಸಮಗ್ರ ಸ್ಪರ್ಧಾ ವಿಜ್ಞಾನ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಆ ಬುಕ್ ಅನ್ನ ತಗೊಳ್ಳಿ ನೀವು ತುಂಬಾ ಯೂಸ್ಫುಲ್ ಆಗುತ್ತೆ ಲಾಸ್ಟ್ ಟೈಮ್ ಎಫ್ ಡಿ ಸುಮಾರು ನಲ್ವತ್ತೆರಡು ಸೈನ್ಸ್ ಕ್ವಶನ್ಸ್ ಬಂದಿದ್ವು ನಲ್ವತ್ತೆರಡು ಪ್ರಶ್ನೆಗಳು ಅದೊಂದೇ ಪುಸ್ತಕದಲ್ಲಿ ಆನ್ಸರ್ ಇತ್ತು ನೀವು ಆ ಪುಸ್ತಕ ಓದ್ಕೋಬಿಟ್ರೆ ಸಮಗ್ರ ಸ್ಪರ್ಧಾ ವಿಜ್ಞಾನ ಅಂತ ಅವರು ತುಂಬಾ ವಿಡಿಯೋಗಳು ಕೂಡ ಮಾಡಾಕಿದ್ದಾರೆ ಯೂಟ್ಯೂಬ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಸೈನ್ಸ್ ವಿಚಾರಗಳನ್ನ ತಿಳಿಸ್ತಾರೆ ಆ ವಿಡಿಯೋಗಳನ್ನ ಪದೇ ಪದೇ ನೋಡಿ ಒಂದ್ಸಲ ನೋಡಿದ್ರೆ ಯಾರಿಗೂ ಅರ್ಥ ಆಗಲ್ಲ ನಮಗೂನು ಒಂದೊಂದ್ಸಲ ಯಾವ ಪುಸ್ತಕ ಓದಿದ್ರು ಹಂಡ್ರೆಡ್ ಪರ್ಸೆಂಟ್ ಎಲ್ಲಾದ ಕ್ಯಾಚ್ ಕ್ಯಾಚ್ ಆಗಿರಲ್ಲ ಓದ್ಕೊಂಡು ಅರ್ಥ ಮಾಡ್ಕೊಳಕ್ ಆಗಲ್ಲ ಎರಡೆರಡು ಸಲ ಮೂರ್ ಮೂರ್ ಸಲ ನಿಮ್ ನಿಮ್ಮ ಒಂದು ಕೆಪಾಸಿಟಿ ತಕ್ಕನಾಗೆ ಓದ್ಕೊಳ್ಳಿ ಈ ಜನರಲ್ ಸೈನ್ಸ್ ಗೆ ಸಂಬಂಧಿ ಅದರಲ್ಲಿ ಕೆಮಿಸ್ಟ್ರಿ ಬಯಾಲಜಿ ಎಲ್ಲಾದ್ರ ಬಗ್ಗೆನೂ ನಿಮ್ಗೆ ಮಾಹಿತಿಗಳು ಇರುತ್ತೆ ಉದಾಹರಣೆಗೆ ಸೈನ್ಸ್ ಅಲ್ಲಿ ಕೂಡ ನಿಮ್ಗೆ ಅನೇಕ ಸಣ್ಣ ಸಣ್ಣ ವಿಚಾರ ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ರು ಯಾವ್ದ್ರಲ್ಲಿ ಎಫ್ ಡಿ ಎಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಇರುವ ಅನಿಲ ಯಾವುದು ಅಂತ ನಮ್ಮ ಹುಡುಗ್ರೆಲ್ಲ ಏನು ಓದ್ಕೊಂಡ್ಬಿಟ್ಟಿದಾರೆ ವಾತಾವರಣದಲ್ಲಿ ಅತಿ ಹೆಚ್ಚಿರೋದು ಸಾರಜನಕ ಅಲ್ಲ ಆಪ್ಷನ್ ಸಾರಜನಕನು ಕೊಟ್ಟಿದ್ರು ಎಲ್ಲಾ ಸಾರಜನಕ ಹಾಕ್ಬಿಟ್ ಬಂದ್ರು ಸಾರಜನಕ ಶೇಕಡ ಎಪ್ಪತ್ತೆಂಟರಷ್ಟ್ ಇದೆ ಹಾಕ್ಬಿಟ್ ಬಂದ್ರು ಆಮ್ಲಜನಕ ಶೇಕಡ ಇಪ್ಪತ್ತು ಪಾಯಿಂಟ್ ಎಂಟರಷ್ಟ್ ಇದೆ ಡೈಆಕ್ಸೈಡ್ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರಷ್ಟಿದೆ ಎಲ್ಲ ಗೊತ್ತು ಸಾರಜನಕ ಹಾಕ್ಬಿಟ್ ಬಂದ್ರು ಎಲ್ಲಿ ಅವ್ರ್ ಕೇಳಿರೋ ಪ್ರಶ್ನೆ ಏನು ಜಗತ್ತಿನಲ್ಲಿ ಯೂನಿವರ್ಸ್ ಅಲ್ಲಿ ಅತಿ ಹೆಚ್ಚಿರ್ತಕ್ಕಂತಹ ಅನಿಲ ಯಾವುದು ಜಲಜನಕ ಸರಿಯಾದ ಉತ್ತರ ಜಗತ್ತಲ್ಲಿ ಅಥವಾ ಯೂನಿವರ್ಸ್ ಅಲ್ಲಿ ಅತಿ ಹೆಚ್ಚಿರೋದು ಜಲಜನಕ ಆದ್ರೆ ವಾತಾವರಣದಲ್ಲಿ ಅತಿ ಹೆಚ್ಚಿರೋದು ಯಾವುದು ಅಂದ್ರೆ ಸಾರಜನಕ ಸಣ್ಣ ಸಣ್ಣ ಡಿಫ್ರೆನ್ಸ್ಗಳು ಸ್ಪಷ್ಟಪಡಿಸ್ಕೋಬೇಕು ಒಳ್ಳೆ ಪುಸ್ತಕಗಳನ್ನು ಓದ್ಬೇಕು ಪ್ರಾಕ್ಟೀಸ್ ಮಾಡ್ಬೇಕು ಇನ್ನು ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿಗೆ ಸ್ವಲ್ಪ ಇಂಗ್ಲೀಷಲ್ಲಿ ಏನಾದ್ರು ಓದ್ಕೊಳ್ಳೋ ಸಾಮರ್ಥ್ಯ ಇದ್ರೆ ನಿಮ್ಗೆ ಅಹ್ ಅಗರ್ವಾಲ್ ಅವರ ಪುಸ್ತಕಗಳನ್ನು ಓದ್ಬೋದು ಕನ್ನಡದಲ್ಲಿ ಸ್ವಲ್ಪ ಇತ್ತೀಚೆಗೆ ಸಾಕಷ್ಟು ವಿಡಿಯೋಗಳು ಬರ್ತಾ ಇದೆ ಏನು ಕರ್ನಾಟಕ ಸ್ಪರ್ಧಾ ಕರ್ನಾಟಕ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಸಾಧ್ಯ ಆದರೆ ಅದರಲ್ಲಿ ಮೆಂಟಲೆಬಿಲಿಟಿನ ತುಂಬಾ ಚೆನ್ನಾಗಿ ಬಿಡಿಸ್ತಾ ಇರ್ತಾರೆ ಸ್ಪರ್ಧಾ ಕರ್ನಾಟಕ ಅಂತಕ್ಕಂತಹ ಯೂಟ್ಯೂಬ್ ಚಾನಲ್ ಅಲ್ಲಿ ಸಾಧ್ಯ ಆದರೆ ಅದನ್ನ ವಾಚ್ ಮಾಡಿ ಹಾಗೇನೆ ಎಂತದ್ದು ಬುಲ್ಬುಲೆ ಅಂತ ಹೇಳಿ ಒಬ್ರು ಮಾ ಈ ಮೆಂಟಲೆಬಿಲಿಟಿ ಬುಕ್ಸ್ಗಳನ್ನೆಲ್ಲ ಬರೆದಿದ್ದಾರೆ ಸಾಧ್ಯ ಆದರೆ ತಗೊಂಡು ಪ್ರಾಕ್ಟೀಸ್ ಮಾಡಿ ಇನ್ನು ಸಾಮಾನ್ಯ ಜ್ಞಾನ ಕರೆಂಟ್ ಅಫೇರ್ಸು ಬಹಳ ಇಂಪಾರ್ಟೆಂಟು ರೆಗ್ಯುಲರ್ ಆಗಿ ಸಾಧ್ಯ ಆದ್ರೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಅನ್ನ ಅಬ್ಸರ್ವ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸ್ಪರ್ಧಾ ಯುಗನು ಕೂಡ ನೋಡ್ತಾ ಇರಿ ನಾನೇ ಅವಾಗವಾಗ ಈ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತದನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಹಾಗೇನೆ ನಮ್ಮ ಲಾ ಎಕ್ಸ್ ಬ್ಯಾಂಗ್ಳೂರ್ ಅಂತ ಹೇಳಿ ಒಂದು ಇದಿದೆ ಯೂಟ್ಯೂಬ್ ಚಾನಲ್ ಇದೆ ಸಾಧ್ಯ ಆದ್ರೆ ಅಲ್ಲಿ ಕೂಡ ಪ್ರತಿನಿತ್ಯ ಅವರು ಹಿಂದೂ ಪೇಪರ್ನ ಅನಾಲಿಸಿಸ್ ಮಾಡ್ತಾರೆ ಹಿಂದೂ ಪೇಪರ್ ಅಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನ ಅನಾಲಿಸಿಸ್ ಮಾಡ್ತಾರೆ ಅಲ್ಲಿ ಕೂಡ ನಿಮಗೆ ರೆಗ್ಯುಲರ್ ಆಗಿ ಮಾಹಿತಿ ಸಿಗುತ್ತೆ ಅದ್ರ ಜೊತೆಗೆ ಒಂದು ಮಂತ್ಲಿ ಮ್ಯಾಗ್ಝಿನ್ ತಗೊಳ್ಳೇಬೇಕು ಅದು ಸ್ಪರ್ಧಾ ವಿಜೇತ ಇರ್ಬೋದು ಯಾವ್ದಾದ್ರು ಒಂದು ಸ್ಪರ್ಧಾ ವಿಜೇತ ತಗೊಂಡ್ರೆ ಇಟ್ಸ್ ಬೆಟರ್ ನನ್ನ ಒಪಿನಿಯನ್ ಯಾಕೆಂದ್ರೆ ಅದರಲ್ಲಿ ತುಂಬಾ ಚೆನ್ನಾಗಿ ಬರಿತಾ ಇದ್ದಾರೆ ಕೆ ಎಂ ಸುರೇಶ್ ಅವರು ಹಾಗಾಗಿ ಆ ಒಂದು ಮ್ಯಾಗ್ಝಿನ್ ತಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು ಇನ್ನು ಬೇಸಿಕ್ ಕಂಪ್ಯೂಟರ್ ಇತ್ತೀಚೆಗೆ ಬಹಳ ಇಂಪಾರ್ಟೆಂಟ್ ಮುಂದೆ ಎಸ್ ಡಿ ಎಫ್ ಡಿ ಎಗೆ ಸಿಲೆಬಸ್ ಕೂಡ ಚೇಂಜ್ ಮಾಡ್ತಾ ಇದ್ದಾರೆ ಅಲ್ಲಿ ಈ ಬೇಸಿಕ್ ಕಂಪ್ಯೂಟರ್ಸ್ ಬಗ್ಗೆ ಪ್ರಶ್ನೆಗಳು ಖಂಡಿತ ಇರುತ್ತೆ ಆ ಬೇಸಿಕ್ ಕಂಪ್ಯೂಟರ್ಸ್ ಕೋರ್ಸ್ಗೆ ಸಂಬಂಧಪಟ್ಟ ಸಂಬಂಧಪಟ್ಟ ಹಾಗೆ ಏನ್ತ್ ಟೆಂತ್ ಅಲ್ಲಿ ಮಾಹಿತಿ ಸಿಂಧು ಪುಸ್ತಕಗಳಿದಾವೆ ಏತ್ ನೈನ್ ಟೆಂತ್ ಈಗಿಲ್ಲ ಹಿಂದೆ ಇದ್ದವು ಆ ಪುಸ್ತಕಗಳು ಸಿಕ್ಕಿದ್ರೆ ನೀವು ಅವುಗಳನ್ನ ಸಂಗ್ರಹಿಸಿಟ್ಕೊಂಡು ಅದರಲ್ಲಿರ್ತಕ್ಕಂಥ ಇರ್ತಕ್ಕಂಥ ಮಾಹಿತಿಗಳನ್ನ ಓದ್ಕೊಂಡ್ರೆ ಕಂಪ್ಯೂಟರ್ ಮೇಲೆ ಏನೇ ಕ್ವಶನ್ಸ್ ಬಂದ್ರು ಬೇಸಿಕ್ ಕ್ವಶನ್ಸ್ ಬಂದ್ರೆ ತುಂಬಾ ಚೆನ್ನಾಗಿ ನೀವು ಅಟೆಂಡ್ ಮಾಡಬಹುದು ಹೀಗೆ ನೀವು ಕನಿಷ್ಠ ನೋಡಿ ಇದ್ರ ಜೊತೆಗೆ ಏನ್ ಮಾಡ್ಬೇಕು ಸರ್ ಅಂತ ಅಂದ್ರೆ ದಿನದಲ್ಲಿ ಕನಿಷ್ಠ ಆರು ಗಂಟೆ ಓದಲೇಬೇಕು ಮಿನಿಮಮ್ ಸಿಕ್ಸ್ ಅವರ್ಸ್ ಮಿನಿಮಮ್ ಆಮೇಲೆ ಒಂದು ದಿನದಲ್ಲಿ ಕನಿಷ್ಠ ಐವತ್ತು ಎಮ್ ಸಿ ಕ್ಯೂಸ್ ಅಂತ ಹೇಳ್ತೀವಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಯ್ಕೆ ಪ್ರಶ್ನೆಗಳು ಕೊಟ್ಟಿರ್ತಾರೆ ಯಾವ್ದಾದ್ರು ಒಂದು ಕ್ವಶನ್ ಪೇಪರ್ ಈಗೇನು ನೀವು ಎಲ್ಲೋದ್ರು ಕ್ವಶನ್ ಪೇಪರ್ಸನ್ನ ನೀವು ಮನೇಲೆ ಕೂತ್ಕೊಂಡು ಡೌನ್ಲೋಡ್ ಮಾಡ್ಕೋಬಹುದು ನೀವು ಬೇಕಾದ್ರೆ ಈ ಕ್ಲಾಸ್ ಆದ್ಮೇಲೆ ಸರ್ ನಮ್ಗೆ ಇಂಥ ಪೇಪರ್ಗೆ ಇಂಥ ಪರೀಕ್ಷೆಗೆ ಕ್ವಶನ್ ಪೇಪರ್ ಬೇಕು ಸರ್ ಅಂತ ಅಂದ್ರೆ ನಿಮ್ಗೆ ಆ ವೆಬ್ ಲಿಂಕ್ ಗಳನ್ನ ನಾನೇ ಕಳಿಸ್ಕೊಡ್ತೀನಿ ನೀವು ಯಾವ್ದು ಬೇಕಾದರೂ ಪೊಲೀಸಿಗೆ ಬೇಕಾ ಪಿ ಎಸ್ ಐ ಬೇಕಾ ಎಫ್ ಡಿ ಎ ಬೇಕಾ ಎಸ್ ಡಿ ಎ ಬೇಕಾ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳಿರ್ತಕ್ಕಂಥ ಲಿಂಕ್ ಗಳನ್ನ ಕಳಿಸ್ಕೊಡ್ತೀನಿ ಡೌನ್ಲೋಡ್ ಮಾಡ್ಕೊಂಡು ನೀವೇ ಅಲ್ಲೇ ಆ ಪ್ರತಿ ಒಂದು ಕ್ವಶನ್ಗೆ ಇರ್ತಕ್ಕಂತ ನಾಲ್ಕು ಆಪ್ಷನ್ಗಳಿಗೆ ಪ್ರತಿಯೊಂದಕ್ಕೂ ವಿವರಣೆ ಬರ್ಕೊಂಡು ನೀವು ಬಿಡಿಸ್ತಾ ಹೋಗ್ಬೇಕು ಉದಾಹರಣೆಗೆ ಒಂದು ಪ್ರಶ್ನೆ ಹೇಳ್ತೀನಿ ನಿಮ್ಗೆ ಈಗ ಭಾರತದ ಒಂದು ಏನು ಸಂವಿಧಾನದಲ್ಲಿ ಯಾವ ವಿಧಿಯು ರಿಟ್ಗಳನ್ನ ಜಾರಿಗೊಳಿಸೋದಕ್ಕೆ ಅವಕಾಶ ನೀಡಿದೆ ಅಂತ ನಾಲ್ಕು ವಿಧಿಗಳ ಸಂಖ್ಯೆ ಕೊಟ್ಟಿರ್ತಾರೆ ಹದಿನೇಳು ಆ ಇಪ್ಪತ್ತೊಂದು ಮೂವತ್ತೆರಡು ಮತ್ತಿ ಇನ್ನೊಂದು ಯಾವ್ದೋ ಒಂದು ವಿಧಿ ಕೊಟ್ಟಿರ್ತಾರೆ ನಿಮ್ಗೆ ಗೊತ್ತಿದೆ ರಿಟ್ಗಳು ಸುಪ್ರೀಂ ಕೋರ್ಟ್ ಅಲ್ಲಿ ರಿಟ್ಗಳನ್ನ ತರೋದಕ್ಕೆ ಮೂವತ್ತೆರಡನೇ ವಿಧಿನಲ್ಲಿ ಅವಕಾಶ ಇದೆ ಹಾಗಾದ್ರೆ ಉಳಿದಿದ್ದ ಮೂರು ಆಪ್ಷನ್ಸ್ ಇದೆಯಲ್ಲ ಹದಿನೇಳನೇ ವಿಧಿ ಏನ್ ಹೇಳುತ್ತೆ ತಿಳ್ಕೊಬೇಕು ಅಸ್ಪೃಶ್ಯತೆ ನಿಷೇಧದ ಬಗ್ಗೆ ಹೇಳುತ್ತೆ ಇಪ್ಪತ್ತೊಂದನೇ ವಿಧಿ ಏನ್ ಹೇಳುತ್ತೆ ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ ನೀವು ಹೀಗೆ ಪ್ರತಿ ಆಪ್ಷನ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನೀವು ಬಿಡಿಸಿ ಬರ್ಕೊಂಡ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಬಹುದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಆದ್ರೂ ಜೊತೆಗೆ ನೀವು ಓದ್ತಿರಲ್ಲ ಏನೆಲ್ಲಾ ಪುಸ್ತಕಗಳನ್ನು ಹೇಳ್ಕೊಂಡ್ ಬಂದೆ ಈ ಎಲ್ಲಾ ಪುಸ್ತಕಗಳಲ್ಲಿ ಇರ್ತಕ್ಕಂಥದನ್ನ ಓದ್ತಾ 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 ಪಾಯಿಂಟ್ಸ್ ನೀವೇ ಮಾಡ್ಕೋಬೇಕು ನಿಮ್ ಕಡೆಯಿಂದ ಸಾಧ್ಯ ಇದೆ ನೀವೇ ಅದಕ್ಕೆ ನೋಟ್ಸ್ ಮಾಡ್ಕೊಂಡು ನೀವೊಂದು ಹತ್ತು ಪೇಜ್ ಓದ್ತೀರ ಅಂದ್ರೆ ಅಟ್ಲೀಸ್ಟ್ ಅದನ್ನ ಒಂದು ಪೇಜ್ ಅಲ್ಲಿ ಬರ್ದಿಟ್ಕೊಳ್ತಕ್ಕಂಥದ್ದು ಅದ್ರಲ್ಲಿ ಯಾವ್ದು ಮರ್ತೋಗುತ್ತೆ ಅನ್ಸುತ್ತೆ ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಿಮ್ ದೃಷ್ಟಿನಲ್ಲಿ ನೀವು ಯಾರನ್ನ ಕೇಳ್ಬೇಡಿ ನೋಟ್ಸ್ ಮಾಡ್ಕೊಳ್ಳೋದು ಅದು ನಿಮ್ ನಿಮ್ ನೋಟ್ಸ್ ನಿಮ್ಗೆ ಅದು ಒಬ್ಬೊಬ್ರನ್ ಕೆಪಾಸಿಟಿ ಒಂದೊಂದ್ ತರ ಇರುತ್ತೆ ಆ ತರ ನೀವು ನೋಟ್ಸ್ ಅನ್ನ ರೆಡಿ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ಇನ್ನು ಎಲ್ಲಾ ವಿಷಯಗಳಿಗೂ ಆದ್ಯತೆ ಕೊಡ್ಬೇಕು ಫಸ್ಟ್ ಆಫ್ ಆಲ್ ಕೆಲವರು ಏನು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಓದಿದ್ರೆ ಕಾನ್ಸ್ಟಿಟ್ಯೂಷನ್ ಏದ್ಕೊಂಡ್ಬಿಡೋದು ಇನ್ನು ಉಳಿದಿರೋ ಐದು ಅಥವಾ ಎರಡು ಏರಿಯಾ ಬಿಟ್ಟೇ ಬಿಡೋದು ಆ ತರ ಮಾಡಬಾರ್ದು ಈ ಪರೀಕ್ಷೆನಲ್ಲಿ ಯಾವ್ಯಾವ್ದೆಲ್ಲ ಓದಕ್ಕೆ ಸಿಲಬಸ್ ಕೊಟ್ಟಿದ್ದಾರೆ ಎಲ್ಲಾ ಏರಿಯಾಗಳನ್ನು ಕವರ್ ಮಾಡ್ಕೊಳಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೇಕು ಕಷ್ಟ ಅನಿಸ್ತಾ ಇರುತ್ತೆ ಕೆಲವರಿಗೆ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಸೈನ್ಸ್ ಕಷ್ಟ ಅನ್ಸುತ್ತೆ ಸೈನ್ಸ್ ಸ್ಟೂಡೆಂಟ್ಸ್ಗೆ ಆರ್ಟ್ಸ್ ಕಷ್ಟ ಅನ್ಸುತ್ತೆ ಯಾವ್ದು ಕಷ್ಟ ಅನ್ಸುತ್ತೆ ಆ ಸಬ್ಜೆಕ್ಟ್ ಅನ್ನ ಹೆಚ್ಚು ಓದ್ಬೇಕು ಅದ್ರ ಕಡೆ ಗಮನ ಇರ್ಬೇಕು ನಿಮ್ಗೆ ಓಕೆ ಇನ್ನು ಮೊದಲನೇದಾಗಿ ಬಹಳ ಮುಖ್ಯವಾಗಿ ಫ್ರೆಂಡ್ಸ್ ಓದ್ಕೋಬೇಕಾದ್ರೆ ಈಗ ನಾನು ಮತ್ತೆ ನಮ್ಮ ಧರಣೇಶ್ ನಮಗೆ ಪರಿಚಯ ಆಗಿದ್ದು ಹೇಗೆ ಅಂದ್ರೆ ನಾವು ಪೊಲಿಟಿಕಲ್ ಸೈನ್ಸ್ಗೆ ಓದ್ಬೇಕಾದ್ರೆ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದ್ವಿ ಅಲ್ಲಿ ನಾವು ಲಿಸ್ಟ್ ಮಾಡ್ತಾ ಇದ್ವಿ ನಾವೇನೇ ಅವ್ರ ಲಿಸ್ಟ್ ಬಿಡಕ್ ಲಿಸ್ಟ್ ರೆಡಿ ಆಗಿತ್ತು ಒಂದ್ ಹೇಳ್ತೀನಿ ಕೇಳಿ ಫಸ್ಟ್ ಟಾಪ್ ಫಿಫ್ಟಿ ಏನ್ ರ್ಯಾಂಕ್ ಮಾಡಿದ್ವಿ ಅದ್ರಲ್ಲಿ ಒಬ್ಬರೊ ಇಬ್ರು ಚೇಂಜ್ ಆದ್ರ ಅಷ್ಟೇನೆ ಉಳಿದವರೆಲ್ಲ ಅದೇ ರ್ಯಾಂಕ್ ಅಲ್ಲಿ ಇದ್ರು ನಾನ್ ಮಾಡಿದ್ ಏನ್ ರ್ಯಾಂಕ್ ಲಿಸ್ಟ್ ಇತ್ತು ದಣೇಶ್ ಇಬ್ಬರೇ ಸರ್ ಮಾಹಿತಿ ಕೊಟ್ಟಿದ್ದವ್ರಿ ಬಿಟ್ರೆ ಹ ನಮ್ಗೆ ಅಷ್ಟ ಮಾರ್ಕ್ಸ್ ಬಂದಿದೆ ಅಂತ ಯಾರೋ ಒಂದಿಬ್ರು ಸುಳ್ಳು ಮಾಹಿತಿ ಕೊಟ್ಟಿದ್ರು ಅದ್ ಬಿಟ್ರೆ ಉಳ್ದಂತೆ ನಾನೇನು ನಾನೇ ಪಟ್ಟಿ ಮಾಡಿದೆ ನಾನೇ ಹಿಂಗೆ ಅವ್ರೇನು ಕೆಇಎನ್ ಅವ್ರು ನಮ್ಮನ್ನ ಆಯ್ಕೆ ಮಾಡ್ಕೊಂಡ್ರು ಅವ್ರು ಲಿಸ್ಟ್ ಬಿಡೋಕ್ ಮುಂಚೆ ಪೊಲಿಟಿಕಲ್ ಸೈನ್ಸ್ ರ್ಯಾಂಕ್ ಲಿಸ್ಟ್ ನಾನೇ ರೆಡಿ ಮಾಡ್ಬಿಟ್ಟಿದೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಮೆಂಬರ್ಸ್ ಅದ್ರಲ್ಲಿ ಒಂದಿಬ್ರು ಚೇಂಜ್ ಆದ್ರೂ ಬಿಟ್ರೆ ಇನ್ನು ಉಳ್ದವರೆಲ್ಲ ಅದೇದೇ ಸ್ಥಾನದಲ್ಲಿದ್ವು ಅದೇ ರ್ಯಾಂಕ್ ಗಳಲ್ಲಿ ಇದ್ರು ಹಾಗೆ ನೋಡಿ ಎಷ್ಟು ಕಮಿಟ್ಮೆಂಟ್ ಯಾಕೆ ಬಂತಿದ್ವು ಅಂದ್ರೆ ನಾವು ನಮ್ ಜೊತೆ ಓದ್ತಾ ಇದ್ದವ್ರ ಜೊತೆ ಆಗ್ಲೇನೆ ಇಂಟಿಮೇಟ್ ಮಾಡ್ಕೊಂಡು ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ಕೊಳ್ತಾ ಇದ್ವಿ ನೀವು ಹಾಗೇನೆ ಯಾವ ಉದ್ದೇಶಕ್ಕೆ ಓದ್ತೀರಾ ಈಗ ಪಿ ಸಿಗ್ ಓದ್ತಾ ಇದೀರಾ ಪಿ ಸಿ ಯಾರು ಓದ್ತಾ ಇದ್ದಾರೆ ಅನ್ನೋರು ಬೆಸ್ಟ್ ಫ್ರೆಂಡ್ಸು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋರಲ್ಲ ಚೆನ್ನಾಗಿ ಓದೋ ಅಂತವ್ರು ಮತ್ತೆ ಅವ್ರ ಕಮಿಟ್ಮೆಂಟ್ ಇರ್ಬೇಕು ಅವ್ರಿಗೆ ಅಂತವ್ರ ಜೊತೆ ನೀವು ಫ್ರೆಂಡ್ಶಿಪ್ ಮಾಡ್ಕೊಂಡು ಡೈಲಿ ಒಂದ್ ಅರ್ಧ ಗಂಟೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ನೀವು ಓದಿದನ್ನ ಅವ್ರಿಗೆ ಹೇಳಿ ಅವ್ರು ಓದಿರೋದನ್ನ ನೀವು ಕೇಳ್ಕೊಳ್ಳಿ ಆಗ ನಿಮ್ಗೆ ಏನೋ ಒಂದಷ್ಟು ನೀವು ಓದಿರೋ ರೀತಿ ಬೇರೆ ಅವ್ರು ಓದಿರೋ ರೀತಿ ಬೇರೆ ಒಂದೇ ವಿಷಯನ ಇಬ್ರು ಬೇರೆ ಬೇರೆ ರೀತಿ ಅರ್ಥ ಮಾಡ್ಕೊಂಡಿರ್ತೀರಾ ಆಗ ನಿಮ್ಮಲ್ಲಿ ಇರ್ತಕ್ಕಂಥ ಮಿಸ್ಕಾನ್ಸೆಪ್ ಕಾನ್ಸೆಪ್ಟ್ ಏನಿರುತ್ತೆ ನಿಮ್ಮಲ್ಲಿ ಏನೋ ಒಂದು ತಪ್ಪು ಅರ್ಥ ಇರುತ್ತೆ ನೀವೇನೋ ಅನ್ಕೊಂಡ್ಬಿಟ್ಟಿರ್ತೀರ ವಿಷಯನ ಅವರೇ ಬೇರೆ ತರ ಅನ್ಕೊಂಡಿರ್ತಾರೆ ಈ ತರದ್ದು ಚರ್ಚೆ ಮಾಡೋದ್ರಿಂದ ನಿಮ್ಮಲ್ಲಿ ವಿಚಾರಗಳು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ ಈ ತರದನ್ನ ಮಾಡಿ ನೀವೆಲ್ರು ಸ್ಟೂಡೆಂಟ್ಸ್ ಆಗ ನಿಮ್ಗೆ ಸಕ್ಸಸ್ ಅನ್ನೋದು ನಿಮ್ಗೆ ಅವಕಾಶ ಆಗುತ್ತೆ ಇನ್ನೇನು ಈಗ ನಾನು ಇಷ್ಟೆಲ್ಲಾ ಹೇಳ್ತಾ ಇದ್ದೀನಿ ದಯವಿಟ್ಟು ಈಗ ನಾನು ನಿಮ್ಮನ್ನೇ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದೀನಿ ನಾನು ಆಗ್ಲೇ ಹೇಳಿದೀನಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಇಷ್ಟೊತ್ತು ನಾನು ಸಂವಾದ ಮಾಡಿಲ್ಲ ನಾನು ಒಂದ್ ಸೈಡ್ ಆಗಿ ಹೇಳ್ತಾ ಬಂದ್ಬಿಟ್ಟೆ ಈಗ ದಯವಿಟ್ಟು ನಿಮ್ಗೆ ನನ್ ಕಡೆಯಿಂದ ಏನ್ ಮಾಹಿತಿ ಬೇಕು ಇನ್ನೇನಾದ್ರು ನೀವು ಕೇಳ್ತಾ ಹೋದ್ರೆ ನಿಮ್ ಡೌಟ್ಸ್ ಗಳಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಹೇಳಪ್ಪ ಇನ್ನೊಂದ್ಸತಿ ಸಬ್ಜೆಕ್ಟ್ ವೈಸ್ ಯಾವ ಬುಕ್ ಓದ್ಬೇಕು ಹೇಳಿ ಸರ್ ಆ ಅರ್ಷಿತ ಒಂದ್ ಕೆಲಸ ಮಾಡ್ತೀನಿ ನಾನ್ ನಿಮ್ಗೆ ನಿಮ್ಮ ಧರಣೇಶ್ ಸರ್ ಗೆ ಅಥವಾ ನಿಮ್ಮ ಕಾಲೇಜಿನ ಯಾವ್ದೇ ಒಂದು ಗ್ರೂಪ್ ಗೆ ಲಿಸ್ಟ್ ನೇ ಹಾಕ್ಬಿಡ್ತೀನಿ ಯಾವ ಯಾವ ಬುಕ್ ಯಾವ ಸಬ್ಜೆಕ್ಟ್ ಯಾವ ಪುಸ್ತಕ ಅದ್ರದ್ದು ಲಿಸ್ಟ್ ಹಾಕ್ಬಿಡ್ತೀನಿ ಅವ್ರು ನಿಮಗೆ ಫಾರ್ವರ್ಡ್ ಮಾಡ್ತಾರೆ ನಿಮಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲೋ ಎಲ್ಲೋ ಒಂದ್ ಕಡೆ ನಿಮ್ಗೆ ಕನ್ವೆ ಮಾಡ್ತಾರೆ ಆಯ್ತಾ ಅರ್ಷಿತ ಯಾಕೆಂದ್ರೆ ನಾನು ಈಗ ಹೇಳೋದು ನಿಮ್ ಬರ್ಕೊಳೋದು ಟೈಮ್ ಆಗತ್ತೆ ಎಕ್ಸಾಮ್ ಕ್ವಶನ್ ಪೇಪರ್ ಹಾ ಅದನ್ನೂ ಕೂಡ ನಿಮ್ಗೆ ಒಂದು ನೀವೇ ಒಂದು ಸಾಧ್ಯ ಆದ್ರೆ ಒಂದು ಬುಕ್ ಪರ್ಚೇಸ್ ಮಾಡಿ ಇಲ್ಲ ಅಂದ್ರೆ ನಾನು ನಿಮ್ಗೆ ಬೇಕಾದ್ರೆ ಅದ್ರದ್ದು ಲಿಂಕ್ ಕಳ್ಸ್ಕೊಡ್ತೀನಿ ನೀವು ಅಲ್ಲೇ ಡೌನ್ಲೋಡ್ ಕೂಡ ಮಾಡ್ಕೋಬೋದು ನಮ್ ಕಾಲೇಜಲ್ಲಿ ಆಲ್ಮೋಸ್ಟ್ ಇಪ್ಪತ್ತರಿಂದ ಇಪ್ಪತ್ತೈದು ಬುಸ್ತಕ್ಗಳಿದೆ ಸರ್ ಎಲ್ಲಾ ಮಕ್ಳು ತಗೊಂಡಿದಾರೆ ಕೆಲವೊಂದ್ಕೊಂಡಿದ್ದಾರೆ ಕಾಂಪಿಟಿವ್ ಎಕ್ಸಾಮ್ ಗೋಸ್ಕರ ಓಕೆ ಶ್ರೀದತ್ ಸರ್ ಎಲ್ಲ ಸೇರಿ ನಂಗ್ ಗೊತ್ತು ಸರ್ ನೀವು ಇವೆಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ ನೀವೆಲ್ಲಾ ಮಕ್ಳಿಗೆ ಖಂಡಿತ ನಾನು ಈಗ ಹೇಳಿದೀನಿ ಇದನ್ನೆಲ್ಲ ಹತ್ತ ಸಲ ಹೇಳಿರ್ತೀನಿ ನಿಜವಾಗ್ಲೂ ಅವಶ್ಯಕತೆ ಇತ್ತು ಥ್ಯಾಂಕ್ ಯು ಇದು ತುಂಬಾ ಅನಿವಾರ್ಯತೆ ಇತ್ತು ಆ ಪ್ರಿಯ ವಿದ್ಯಾರ್ಥಿಗಳೇ ಸರ್ ಜೊತೆ ನಿಮ್ಮ ನೀವೇನ್ ಅನ್ಕೊಂಡಿದ್ದೀರಿ ನೀವೇನ್ ಆಗ್ಬೇಕು ಅನ್ಕೊಂಡಿದ್ದೀರಿ ನೀವೇನು ಓದ್ಬೇಕು ಅನ್ಕೊಂಡಿದ್ದೀರಿ ನಿಮ್ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಬಹುದು ಅನ್ಮಿಟ್ ಮಾಡಿ ಮಾತಾಡಿ ಒಬ್ಬೊಬ್ರೆ ಒಬ್ಬೊಬ್ರೆ ಮಾತಾಡಿ ಏನಿದೆ ನಿಮ್ಮ ನಿಮ್ ಡೌಟ್ಸ್ ಗಳಿದ್ರೆ ಕೇಳ್ತಾ ಹೋಗಿ ನಾನು ಹೇಳ್ತಾ ಹೋಗ್ತೀನಿ ಹಾ ತೇಜ ಓದಿದ್ದು ನೆನ್ಪಿರಲ್ಲ ಸರ್ ಏನ್ ಮಾಡ್ಬೇಕು ಅಂತ ನೋಡ್ಬಾ ಎಲ್ರಿಗೂ ಒಂದೇ ಸಲಕ್ ಅರ್ಥ ಆಗಿರಲ್ಲ ಈವನ್ ಫಸ್ಟ್ ರ್ಯಾಂಕ್ ಬಂದವನ್ಗೂ ನಿನ್ ಕೇಳೋ ಅವನ್ಗುನು ಈಗ ಶ್ರೀಧರ್ ಸರ್ ಬೇರೆ ಯಾರು ಬೇಡ ನಮ್ ಜೊತೆನೆ ಇದಾರೆ ಶ್ರೀಧರ್ ಸರ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆಯ್ತಾ ಅವ್ರಿಗೂ ಕೇಳೋ ಅವ್ರು ಯಾಕೆ ಔಟ್ ಆಫ್ ಔಟ್ ತಗೊಳ್ಳಿಲ್ಲ ನೂರಕ್ ನೂರು ಅಂಕ ತಗೊಂಡ್ರೆ ಕೇಳಿ ನೋಡು ಇಲ್ಲ ಯಾಕೆ ಅಂದ್ರೆ ಅವ್ರಿಗೂ ಒಂದಷ್ಟು ವಿಚಾರಗಳು ಹೋಗ್ತಾ ಇರುತ್ತೆ ಒಂದೊಂದು ವಸ್ತುಗೆ ಒಂದೊಂದು ಕೆಪಾಸಿಟಿ ಇರುತ್ತೆ ನಿನ್ಗೂ ಹಾಗೇನೆ ಏನೋ ಒಂದು ಲೆವೆಲ್ ಆಫ್ ಐ ಕ್ಯೂ ಇದೆ ನಿನ್ಗೆ ಅದು ನಿನ್ಗೆ ಒಂದ್ ಸಲಕ್ಕೆ ಅರ್ಥ ಆಗದೆ ಇರ್ಬೋದು ಎರಡು ಸಲಕ್ಕೆ ಅರ್ಥ ಆಗದೆ ಇರ್ಬೋದು ಮೂರನೇ ಸಲ ನಾಲ್ಕನೇ ಸಲ ಎಲ್ಲಿವರೆಗೂ ನೀನ್ ಓದ್ ನಿನ್ಗೆ ಅರ್ಥ ಆಗತ್ ಆಗತ್ ಆಯ್ತು ಅನ್ನೋವರೆಗೂ ಬಿಡ್ಬೇಡ ನೀನ್ ಅದನ್ನ ಓದ್ತಾನೆ ಇರೋ ಒಂದು ಇನ್ನೊಂದು ಏನು ಅಂತ ಅಂದ್ರೆ ಸ್ವಲ್ಪ ನೀನು ಒಂದಷ್ಟು ವಿಚಾರಗಳನ್ನು ವಿಚಾರಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗಿರತ್ತೆ ಯಾವ್ದು ಅಂತ ಅಂದ್ರೆ ಸರ್ ಟೆನ್ಷನ್ ಮಾಡ್ಕೊಳ್ಳದೆ ಇರೋದು ಮೊದ್ಲೇದು ನಿಮ್ ಮೈಂಡ್ ಅನ್ನ ಬಹಳ ಪೀಸ್ಫುಲ್ ಆಗಿ ಇಟ್ಕೋಬೇಕು ತುಂಬಾ ವಿಚಾರಗಳಿಗೆ ಡೈವರ್ಟ್ ಮಾಡಬಾರ್ದು ಏನೇನೋ ಅನ್ನೆಸೆಸರಿ ಥಿಂಗ್ಸು ನೆಗೆಟಿವ್ ಥಾಟ್ಸು ಕೆಲವರು ಎಕ್ಸಾಮ್ ಕಟ್ಟದಾಗ ಹೇಳ್ತಾರೆ ಅಯ್ಯೋ ಅಲ್ಲೆಲ್ಲ ಹುದ್ದೆಗಳೆಲ್ಲ ಡೀಲ್ ಮಾಡ್ಕೊಂಡ್ಬಿಟ್ಟಿದಾರಂತೆ ಅಂತಾನು ಮಾತಾಡ್ತಾರೆ ಅಥವಾ ಪ್ರಶ್ನೆ ಕ್ವಶನ್ ಪೇಪರ್ ಮೊದಲೇ ಸಿಕ್ಬಿಡುತ್ತಂತೆ ಈ ತರನು ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ನೀವು ಜಾಸ್ತಿ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು ಆಮೇಲೆ ಓದಿದ್ರ ಕಡೆಗೆ ಹೆಚ್ಚು ನಿಮ್ ಗಮನ ಈಗ ಒಂದ್ ಸಿನಿಮಾ ನೋಡಿದ್ರೆ ಫಸ್ಟ್ ಇಂದ ಲಾಸ್ಟ್ ಅವರಿಗೆ ಎಲ್ಲೂ ಹೇಳ್ತೀರಾ ಹೇಗೆ ನೀನು ಎಷ್ಟು ಇಂಟ್ರೆಸ್ಟ್ ಇಂದ ನೋಡಿರ್ತೀಯ ಅನ್ನೋದು ಮುಖ್ಯ ಇಲ್ಲಿ ಆಸಕ್ತಿ ಬಹಳ ಮುಖ್ಯ ಆಗುತ್ತೆ ನಿನ್ನ ಆಸಕ್ತಿ ಪ್ರಮಾಣ ಎಷ್ಟಿತ್ತೋ ಅಷ್ಟು ನಿನ್ಗೆ ಅರ್ಥ ಆಗಿರುತ್ತೆ ನೀನು ತುಂಬಾ ಇಂಟ್ರೆಸ್ಟ್ ಇಂದ ಓದಿದ್ರೆ ನಿನ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿನ್ಗೆ ಅರ್ಥ ಆಗೋ ಪ್ರಮಾಣ ಕಡಿಮೆ ಆಗಿರುತ್ತೆ ಒಂದು ಇನ್ನೊಂದು ನಿನ್ಗೆ ಅನೇಕ ಅಂಶಗಳು ನಿನ್ ಮೇಲೆ ಪ್ರಭಾವ ಬೀರಿರುತ್ತೆ ನಿನ್ಗೆ ಅರ್ಥ ಆಗದೆ ಇರೋದಕ್ಕೆ ನಿನ್ ಸುತ್ತ ನಿನ್ ಫ್ಯಾಮಿಲಿನಲ್ಲಿ ಏನೇನೋ ನಡೀತಾ ಇರ್ಬೋದು ಅಥವಾ ನಿನ್ನ ಕಾಲೇಜಲ್ಲಿ ನಿನ್ನ ಫ್ರೆಂಡ್ಸು ನಿನ್ನ ಪರ್ಸನಲ್ ಲೈಫು ಏನೇನೋ ಅದ್ರ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ ಒಂದೊಂದನ್ನೇ ಹುಡುಕ್ತಾ ಹೋಗು ನೀನೇ ಆಲೋಚಿಸ್ತಾ ಹೋಗು ಖಂಡಿತ ನಿನ್ಗೆ ದಾರಿ ಸಿಗುತ್ತೆ ನೀನು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಓದೋದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ಬೇಕು ಜೊತೆಗೆ ಏನು ಅಂತಂದ್ರೆ ಟೆನ್ಷನ್ ಮಾಡ್ಕೋಬಾರ್ದು ತುಂಬಾ ಯೂ ಏನೋ ಪ್ರೆಸರ್ ತಗೊಳೋದು ತುಂಬಾ ಒತ್ತಡ ಹಾಕೊಳ್ಳೋದು ಆ ಅಲ್ಲ ಓದೋದು ಅಂದ್ರೆ ಎಂಜಾಯ್ ಮಾಡೋತರ ಒಂಥರ ಪ್ರಾಕ್ಟೀಸ್ ಮಾಡೋತರ ಒಂದ್ ಆಟ ಮಕ್ಕಳು ಮಕ್ಳು ಈಗ ಹತ್ರ ಹಿಂಗ್ ಕುಣ್ಕೊಂಡ್ ನಾವೆಲ್ಲ ಚಿಕ್ಕ ಹುಡುಗ್ರಿದ್ದಾಗ ಇದ್ದಾಗ ಹೇಗ್ ಗೊತ್ತಾ ದಾರಿನಲ್ಲಿ ಉದ್ದಕ್ಕೂ ಏನೋ ಒಂದು ನೆನ್ಪಿಟ್ಕೊಂಡು ಅದು ಪ್ರಾಕ್ಟೀಸ್ ಮಾಡೋದು ಎಂಜಾಯ್ ಮಾಡ್ತಾ ಓದ್ಬೇಕು ಆಗ ಮಾತ್ರ ನಿನ್ಗೆ ಹೆಚ್ಚೆಚ್ಚು ಅರ್ಥ ಆಗತ್ತೆ ಖುಷಿಯಿಂದ ಇರಬೇಕು ಆಗ ಆಗ ಈ ಆ ಥರದ್ದು ಒಂದಷ್ಟು ಲೈಟ್ ಮ್ಯೂಸಿಕ್ಸ್ ಅನ್ನು ಕೇಳೋದು ಒಳ್ಳೆ ಪ್ರಾಕ್ಟೀಸ್ ಮಾಡೋದು ಒಂದು ದೇವಸ್ಥಾನಕ್ಕೆ ಹೋಗೋದು ದೇವಸ್ಥಾನಕ್ಕೆ ಹೋಗೋದು ಅಂದ್ರೆ ದೇವ್ರಿದೆ ಅಂತ ಅಲ್ಲ ದೇವಸ್ಥಾನಕ್ಕೆ ಹೋದ ತಕ್ಷಣ ಎಲ್ಲಾ ಅರ್ಥ ಆಗುತ್ತೆ ಅಂತ ಅಲ್ಲ ಅಲ್ಲೊಂದು ಏನೋ ಪಾಸಿಟಿವ್ ಒಂದು ವೈಬ್ಸ್ ನಿನ್ಗೆ ಸಿಗುತ್ತೆ ಅಲ್ಲಿ ಹೋದ್ರೆ ಒಂದು ಕೂಲ್ ಮೈಂಡ್ ಇರುತ್ತೆ ಒಳ್ಳೆ ವಾತಾವರಣ ಇರುತ್ತೆ ಈ ತರದ್ ಹೇಳ್ತೀನಿ ಹೊರತು ದೇವ್ರಿದೆ ಅಂತ ಅದು ದೇವರು ಬಂದು ನಿನ್ಗೆಲ್ಲ ಏನೋ ನಿನ್ ಇದನ್ನೆಲ್ಲ ಬದಲಾಯಿಸ್ಬಿಡುತ್ತೆ ಆ ತರದ್ ಏನು ಹೇಳ್ತಾ ಇಲ್ಲ ನಾನು ಓಕೆ ಓಕೆ ತೇಜ ಮತ್ತೆ ಇನ್ಯಾರಾದ್ರು ವಿಕಾಸ್ ಸರ್ ಸರ್ ನಾವು ಇಲ್ಲಿ ಓದಿರ್ತೀವಿ ಸರ್ ಚೆನ್ನಾಗಿ ನೆನಪಿರುತ್ತೆ ಮತ್ತೆ ಇನ್ನೊಂದಸಲ ನೋಡ್ಕೊಳ್ಳಿದಾಗ ಓದಿದಾಗ ಮತ್ತೆ ಅದು ನೆನಪಾಗುತ್ತೆ ಬಟ್ ಎಕ್ಸಾಮ್ ಅಲ್ಲಿ ಕೂತಾಗ ಭಯ ಆಗಿ ಎಲ್ಲ ಹೋಗಿಬಿಡುತ್ತೆ ಸರ್ ಭಯ ಭಯ ನೀನೇ ಹೇಳ್ತಿದೀಯಾ ಪದ ಬಳೆಸಿಬಿಡುತ್ತೇನೆ ನೀನು ಈ ಫಿಯರ್ ಬಿಡ್ಬೇಕು ಮೊದಲನೇದಾಗಿ ಅದೇನೂ ಇಲ್ಲ ಒಂದ್ ಹೇಳ್ಬಿಡ್ತೀನಿ ನೋಡೋ ಎಕ್ಸಾಮ್ ಬರೆಯ ಕೂತ್ಕೊಂಡಾಗ ನಿನ್ಗೂ ಅದೇ ಪೇಪರ್ ಇನ್ನೊಬ್ಬ ನಿನಗ್ ಕಷ್ಟ ಆಗಿದ್ರೆ ಇನ್ನು ಉಳಿದವ್ರ ಎಷ್ಟು ಒಂದ್ ಲಕ್ಷ ಜನ ತಗೊಂಡವ್ರಲ್ಲ ಅವ್ರೆಲ್ರಿಗೂ ಕಷ್ಟನೇ ಅದು ನಿನ್ಗ ಈಸಿ ಆಗಿದ್ರೆ ಅವ್ರಿಗೂ ಎಲ್ರಿಗೂ ಈಸಿನೇ ಪೇಪರ್ ಹಂಗೆ ನೀನ್ ಫೀಲ್ ಮಾಡ್ಬೇಕು ಕ್ವಶನ್ ಪೇಪರ್ ನೋಡಿದ ತಕ್ಷಣ ನೀನು ಏನೋ ಯೂ ಟಫ್ ಆಗ್ಬಿಡಿ ಕೆಲವ್ರಿಗೆ ಹಾಗೇ ಒಂದ್ ನಾಲ್ಕು ಕ್ವಶನ್ ನೋಡಿದ ತಕ್ಷಣ ಮೊದಲನೇ ನಾಲ್ಕ್ ಯಾವ್ದೋ ನಿನಗೆ ಗೊತ್ತಿಲ್ಲದೆ ಇರೋದು ಬಂದ್ಬಿಟ್ಟಿದೆ ಅಂದ ತಕ್ಷಣ ಇನ್ನು ತೊಂಬತ್ತಾರು ಕ್ವಶನ್ ಹಿಂಗೆ ಇರುತ್ತೆ ಅಂತ ನೀನು ಅರ್ಲಿ ಆಗಿ ಡಿಸೈಡ್ ಮಾಡದೆ ಅದಕ್ಕೆಲ್ಲ ಕಾರಣ ಆ ರೀತಿ ಆಗ್ಬಾರ್ದು ನೀನು ಏನು ಅಂತಂದ್ರೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಕ್ವಶನ್ ಪೇಪರ್ ಅಲ್ಲಿ ಮೊದಲನೇದ ಗೊತ್ತಾಗ್ಲಿಲ್ಲ ಡೋಂಟ್ ವರಿ ನೋಡೋಣ ಆಮೇಲೆ ಬಿಟ್ಕೋ ನೆಕ್ಸ್ಟ್ ಎರಡನೇ ಕ್ವಶನ್ಗೆ ಹೋಗ್ತೀಯಾ ಅಲ್ಲಿ ಯಾವ್ದೋ ಒಂದು ಗೊತ್ತಾಗಲ್ಲ ಒಂದು ಐದಾರು ಕ್ವಶನ್ ಹಿಂಗೆ ಇರುತ್ತೆ ಟಫೇ ಇರುತ್ತೆ ನೆಕ್ಸ್ಟ್ ಏಳನೇ ಕ್ವಶನ್ಗೆ ಹೋದಾಗ ಇದೆ ಯಾವ್ದೋ ಒಂದು ಕ್ವಶನ್ ಸಿಗುತ್ತೆ ಅವು ಫಸ್ಟ್ ನಿನ್ಗೆ ಪರ್ಫೆಕ್ಟ್ ಇರೋ ಅಂತ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡ್ತಾ ಕೂಲ್ ಆಗಿ ಏನೋ ಆಗಲ್ಲ ಹತ್ತೆ ಕ್ವಶನ್ ಸರಿ ಇದೆಯಾ ಹತ್ತು ಉಳಿದವ್ರು ಎಂಟೆ ಮಾಡಿರ್ತಾರೆ ಅಂತ ಆ ತರ ಯೋಚನೆ ಮಾಡ್ಬೇಕು ನನ್ನ ನನ್ನ ಸುತ್ತ ಇರೋರು ಉಳಿದವರು ಎಂಟು ಮಾಡಿರ್ತಾರೆ ನಾನು ಒಂಬತ್ತು ಮಾಡಿದ್ವಿ ನಾನು ಚೆನ್ನಾಗ್ ಮಾಡ್ತಾ ಇದ್ದೀನಿ ಈ ತರದ್ದು ಫೀಲ್ ಮಾಡ್ತಾ ಹೋಗ್ಬೇಕು ಇಲ್ಲ ಯೋ ಏನೋ ಆಗ್ಬಿಟ್ಟಿದೆ ಎಂಟೆನಾ ಯೋಚನೆ ಮಾಡಿದ್ರೆ ಅದು ಆಗ ಟಫ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಒಂದು ಇನ್ನೊಂದು ನೀನು ಹೇಳಿದೆ ಸರ್ ಓದ್ಬೇಕಾದ್ರೆ ನೆನ್ಪಿರುತ್ತೆ ಆಮೇಲಿಂದ ನೋಡಿದ್ರೆ ಮರ್ತೋಗ್ಬಿಟ್ಟಿರುತ್ತೆ ಸರ್ ಅಂತ ಅಂದರೆ ನಾನು ನಿಮ್ಗೆ ಹೇಳ್ತೀನಿ ಒಂದು ಯಾವುದೇ ಓದನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂದರೆ ಈಗ ಸುಮ್ಮನೆ ಒಂದು ಪೇಜ್ ಓದ್ತೀರಾ ನ್ಯೂಸ್ ಪೇಪರ್ ಓದ್ದಂಗೆ ಓದ್ತೀರಾ ಓದಾದ್ಮೇಲೆ ಆ ಟೆಕ್ಸ್ಟನ್ನು ಮುಚ್ಚಿಡ್ತೀರಾ ಮುಚ್ಚಿಟ್ಬಿಟ್ಟು ಸುಮ್ಮನೆ ಒಂದ್ಸಲ ಹಿಂಗೆ ಕೂತ್ಕೊಂಡು ಏನೋ ಓದ್ದೆ ನಾನು ಅಂತ ಒಂದ್ಸಲ ಹಂಗೆ ಸ್ಮರಣೆ ಮಾಡ್ಕೋಬೇಕು ನೆನಪು ಮಾಡ್ಕೋಬೇಕು ಎಷ್ಟೋ ಪಾಯಿಂಟ್ಸು ನೆನಪಿಗೆ ಬರುತ್ತೆ ಎಷ್ಟೋ ಪಾಯಿಂಟ್ಸು ನೆನಪಿಗೆ ಬರಲ್ಲ ಡೋಂಟ್ ವರಿ ಫಸ್ಟ್ ರೀಡಿಂಗ್ ಅಲ್ಲಿ ಅಷ್ಟಾಗಿದೆ ಮತ್ತೆ ಬುಕ್ಸ್ ತೆಗಿ ಯಾವುದು ನೆನ್ಪು ಬರ್ಲಿಲ್ಲ ಅದನ್ನ ಇನ್ನೊಂದ್ಸಲ ಓದು ಮತ್ತೆ ಬುಕ್ ಮುಚ್ಚಿಡು ನೆನ್ಪು ಮಾಡ್ಕೊ ಆಮೇಲೆ ಖಂಡಿತ ನಿನ್ಗೆ ಎಷ್ಟೋ ಮೊದ್ಲಿಗಿಂತ ಬೆಟರ್ ಆಗ್ತೀಯ ಮೊದ್ಲಿಗಿಂತ ಇನ್ನೊಂಚೂರು ಪ್ರತಿ ಬಾರಿ ಹೀಗೆ ಓದ್ತಾ 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 ನಿನ್ಗೆ ಹೆಚ್ಚಿನ ಭಾಗ ಅರ್ಥ ಆಗ್ತಾ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ರಿಪಿಟೇಷನ್ ಬಹಳ ಇಂಪಾರ್ಟೆಂಟ್ ಪುನರಾವರ್ತನೆ ಮಾಡ್ತಾನೆ ಇರಬೇಕು ವೀಕ್ಲಿ ಒನ್ಸು ಅಥವಾ ಫಿಫ್ಟೀನ್ ಡೇಸ್ ಒಂದ್ಸೋ ನೀವು ಓದಿದ್ದನ್ನ ಪದೇ ಪದೇ ಓದೋದ್ರಿಂದ ನಿಮ್ಗೆ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ಆಮೇಲೆ ಓದಿದ್ದನ್ನ ಅಟ್ಲೀಸ್ಟ್ ಬರೀರಿ ಬರೀಕಾಗ್ಲಿಲ್ವಾ ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡಿ ನೀವು ಓದಿದ್ದನ್ನ ನೋಟ್ಸ್ ಮಾಡ್ಕೊಳಕ್ಕೆ ಯಾವುದು ತುಂಬಾ ಟಫ್ ಅನ್ಸುತ್ತೆ ಕೆಲವು ಟೇಬಲ್ಸ್ ಇರುತ್ತೆ ಅದು ನೆನ್ಪಿರಲ್ಲ ಆಳ್್ರಾಗೆ ಕೇಳ್ತಾ ಇರ್ತಾರೆ ಆಳ್ಡ್ರಾಗೆ ನೆನ್ಪಿಟ್ಕೋಬೇಕು ಅಂದಾಗ ಏನ್ ಮಾಡೋದು ಉದಾ ವಿಧಿ ಇರಲ್ಲ ಕೆಲವು ಕೆಲ ಎಲ್ಲಾವುದು ಅಂತ ಹೇಳಲ್ಲ ಕೆಲವನ್ನ ಆರ್ಡ್ರಾಗೆ ನೆನ್ಪಿಟ್ಕೋಬೇಕಾಗಿರತ್ತೆ ಅಂತಹದ್ದನ್ನ ಈ ಮಕ್ಳು ಪ್ರೈಮರಿ ಸ್ಕೂಲ್ ಮಕ್ಳು ಮಾಡ್ತಾರೆ ಗೊತ್ತಾ ಮಗ್ಗಿ ಬಯರಟ್ ಮಾಡೋದು ಅಥವಾ ಇನ್ನೊಂದ್ ಯಾವ್ದು ಬಯರಟ್ ಮಾಡೋದು ಆ ತರದ್ದು ಕೆಲವೇ ಕೆಲವನ್ನ ಆ ಆತರ ಬಹರ ಮಾಡ್ಕೊಂಬಿಡಿ ಸುಮ್ನೆ ಕೆಲವು ಆ ತರ ಮಾಡ್ಬೇಡಿ ದಯವಿಟ್ಟು ಬೇರೆ ಹೆಚ್ಚಿನ ವಿಚಾರಗಳನ್ನ ನೀವು ಹೇಗೆ ಓದ್ಬೇಕು ಸುಮ್ನೆ ಹಿಂಗೆ ಓದ್ಕೊಂಡು ಡಿಸ್ಕಸ್ ಮಾಡಿ ಯಾವ್ದು ಮರ್ತೋಗ್ತಾ ಇರುತ್ತೆ ಅದನ್ನ ಒಂದ್ ಕಡೆ ನೋಟ್ಸ್ ಅಲ್ಲಿ ಬರ್ದಿಟ್ಕೊಳ್ಳಿ ಮೊದಲನೇ ರೀಡಿಂಗ್ ಅಲ್ಲಿ ಏನೋ ಓದ್ತೀರಿ ಎಲ್ಲಾವ್ನು ನೋಟ್ಸ್ ಮಾಡೋದಲ್ಲ ಯಾವುದು ತುಂಬಾ ನನ್ಗೆ ನೆನ್ಪಿಟ್ಕೊಳಕ್ ಕಷ್ಟ ಆಗ್ತಿದೆ ಅನ್ಸುತ್ತೆ ಅದನ್ ಮಾತ್ರ ಬರ್ದಿಟ್ಕೋಬೇಕು ಅದನ್ ಮಾತ್ರ ಪದೇ ಪದೇ ಓದ್ಬೇಕು ಎಲ್ಲಾದನ್ನು ಪದೇ ಪದೇ ಓದೋದಲ್ಲ ಅದು ಡೆಡ್ ರೀಡ್ ಆಗಿ ಹೋಗುತ್ತೆ ಆ ರೀತಿ ಮಾಡಬೇಡಿ ಟೈಮ್ ವೇಸ್ಟ್ ಆಗುತ್ತೆ ಓದಿದ್ದನ್ನೇ ಓದ್ಬೇಡಿ ತುಂಬಾ ಯಾವ್ದು ಮರ್ತು ಹೋಗ್ತಾ ಇರುತ್ತೆ ಅದನ್ನ ಪದೇ ಪದೇ ರೀಕಾಲ್ ಮಾಡ್ತಾ ಇರಿ ಆಗ ಮಾತ್ರ ನಿಮ್ಗೆ ಚೆನ್ನಾಗಿ ನೆನ್ಪಿರೋದಕ್ಕೆ ಸಾಧ್ಯ ಆಗುತ್ತೆ ಸಾಧ್ಯ ಆದಷ್ಟು ಟೆನ್ಷನ್ ಬಿಡಿ ಓಕೆ ಕೂಲ್ ಆಗಿರಿ ಎಲ್ಲಾ ಸಬ್ಜೆಕ್ಟ್ ಟೈಮ್ ಹೇಗ್ ಮಾಡ್ಬೇಕು ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಅದು ಒಂದು ಸ್ಕಿಲ್ ಒಂದು ನೋಡ್ಕೊಳ್ಳಿ ಯಾವಾಗ್ಲೂ ಅಷ್ಟೇನೆ ಬಹಳ ಫಸ್ಟ್ ರೌಂಡ್ ನಾನು ಪ್ರತಿ ನನ್ನ ನಾನು ಪ್ರಾಕ್ಟೀಸ್ ಮಾಡಿರೋದನ್ನು ನಿಮ್ಗೆ ಹೇಳ್ತೀನಿ ಎಲ್ರಿಗೂ ಅವ್ರದ್ದೇ ಆದಂತ ಒಂದು ಸ್ಕಿಲ್ ಇರುತ್ತೆ ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ಯಾವುದೇ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಒಂದು ಬಾರಿ ಮೊದ್ಲಿಂದ ಫಸ್ಟ್ ಕ್ವಶನಿಂದ ಲಾಸ್ಟ್ ಕ್ವಶನ್ ಅವರಿಗೆ ಕ್ವಶನ್ಸ್ ಅನ್ನ ವಿತ್ ಇನ್ ಫೈವ್ ಮಿನಿಟ್ಸ್ ವಿತ್ ಇನ್ ಫೈವ್ ಅಥವಾ ಟೆನ್ ಮಿನಿಟ್ಸ್ ಒಳಗಡೆ ಒಂದು ಸಲ ಓದ್ಬಿಡ್ಬೇಕು ಕ್ವಶನ್ಸ್ ಓದಿ ಅರ್ಥ ಮಾಡ್ಕೋಬೇಕು ಆಗ ಏನೋ ಒಂದು ಐಡಿಯಾ ಸಿಗುತ್ತೆ ಫಸ್ಟ್ ಕ್ವೆಶನ್ ಅಲ್ಲಿ ಇರೋ ಎಷ್ಟೋ ಎಷ್ಟೋ ಸಂದರ್ಭಗಳಲ್ಲಿ ಮೊದಲನೇ ಕ್ವಶನ್ ಅಲ್ಲಿ ಇರೋ ಯಾವ್ದೋ ಒಂದು ಕ್ವಶನ್ ಗೆ ಎಂಬತ್ತನೇ ಕ್ವಶನ್ ಅಲ್ಲೋ ತೊಂಬತ್ತನೇ ಕ್ವಶನ್ ಅಲ್ಲೋ ಒಂದು ಕ್ಲೂ ಸಿಗ್ತಾ ಇರತ್ತೆ ನಮಗೆ ಫಸ್ಟ್ ಮೊದ್ಲೇ ಕ್ವಶನ್ ಓದಿದ ತಕ್ಷಣ ಇಲ್ಲಿ ಫಿಲ್ ಮಾಡ್ಬಿಡೋದು ವೈ ಎಮ್ ಆರ್ ಶೀಟ್ ಅಲ್ಲಿ ಆತರ ಮಾಡ್ಬೇಡಿ ದಯವಿಟ್ಟು ಯಾಕೆ ಅಂದ್ರೆ ಫಸ್ಟ್ ಕ್ವಶನ್ ಗೆ ಎಷ್ಟೋ ಸಂದರ್ಭದಲ್ಲಿ ಮಧ್ಯದಲ್ಲಿ ಯಾವ್ದೋ ಕ್ವಶನ್ ಅಲ್ಲಿ ಕ್ಲೂ ಇರುತ್ತೆ ಹಾಗಾಗಿ ನೀವು ಏನ್ ಮಾಡ್ಬೇಕು ಫಸ್ಟ್ ಇಂದ ಲಾಸ್ಟ್ವರೆಗೆ ಎಲ್ಲಾ ಕ್ವಶನ್ ಅನ್ನ ಒಂದ್ ಬಾರಿ ಓದ್ಕೊಳ್ಳಿ ಒಂದು ಹತ್ತು ನಿಮಿಷದ ಒಳಗಡೆ ನಿಮಗ್ ತೊಂಬತ್ ನಿಮಿಷ ಟೈಮ್ ಇರುತ್ತೆ ಪೊಲೀಸ್ ಪರೀಕ್ಷೆಗೆ ಅಂತ ಇಟ್ಕೊಳ್ಳೋಣ ತೊಂಬತ್ ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಫಸ್ಟ್ ರೌಂಡ್ ಓದಿದೀರಾ ಮತ್ತೆ ಇನ್ನೊಂದು ಬಾರಿ ಬನ್ನಿ ಎರಡನೇ ರೌಂಡ್ ಅಲ್ಲಿ ಎರಡನೇ ರೌಂಡ್ ಅಲ್ಲಿ ಏನ್ ಗೊತ್ತಾ ಈಗ ಏನ್ ಮಾಡ್ಬೇಕು ಕ್ವಶನ್ ಓದಿದ ತಕ್ಷಣ ನಿನ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿತ್ತಾ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಈ ಕ್ವಶನ್ ನನ್ಗೆ ಆನ್ಸರ್ ಗೊತ್ತಾ ಒಂದ್ ಕಡೆ ಅಲ್ಲಿ ಸುಮ್ನೆ ಒಂದು ಒಂದ್ ಮಾರ್ಕ್ ಮಾಡ್ಕೊಳ್ಳಿ ಒಂದ್ ಸಣ್ಣ ಮಾರ್ಕ್ ಕಾಣಿಸ್ಬಾರ್ದು ಅದು ಆ ತರ ಮಾರ್ಕ್ ಮಾಡ್ಕೊತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋದೆಲ್ಲ ಒಂದು ಸೆಕೆಂಡ್ ರೌಂಡಲ್ಲಿ ಮುಗಿಸ್ಬಿಡಿ ಒಂದು ಮೂವತ್ತರಿಂದ ಮೂವತ್ತೈದು ಕ್ವಶನಿಗೆ ಗೊತ್ತಿದೆ ಅಂತ ಇಟ್ಕೊಳ್ಳೋಣ ಸೆಕೆಂಡ್ ರೌಂಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಅದನ್ನ ನೀವು ವೈಎಂ ಆರ್ ಶೀಟ್ ಅಲ್ಲಿ ಫಿಲ್ ಮಾಡ್ಬಿಡಿ ಯಾವ್ದು ಫಸ್ಟ್ ಮೂವತ್ತೈದು ಕ್ವಶನಿಗೆ ಗೊತ್ತಿದೆಯಲ್ಲ ನಿಮ್ಗೆ ಯಾವ್ಯಾವ್ದು ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋದು ಅದನ್ನ ಫಿಲ್ ಮಾಡ್ಬಿಡಿ ಇನ್ನು ಉಳ್ದಿರೋ ಅರವತ್ತೈದು ಕ್ವಶನ್ ಉಳಿದಿದೆ ಮೂರನೇ ರೌಂಡ್ ಬರ್ತೀರಾ ಮೂರನೇ ರೌಂಡ್ ಅಲ್ಲಿ ಒಂದು ಚೂರು ಯೋಚನೆ ಮಾಡಿ ಟೈಮ್ ಇರುತ್ತೆ ನಿಮ್ಗಾಗ ಸೆಕೆಂಡ್ ರೌಂಡ್ ನ ನೀವೊಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷದಲ್ಲಿ ಮುಗಿಸ್ಬೇಕು ಅಲ್ಲಿಗೆ ಫಸ್ಟ್ ಒಂದು ಹತ್ತು ನಿಮಿಷ ಇದೊಂದು ಮೂವತ್ತೈದು ನಿಮಿಷ ನಲ್ವತ್ತೈದು ನಿಮಿಷ ಮುಗ್ದೋದ್ರು ಇನ್ನೂ ನಲವತ್ತೈದು ನಿಮಿಷ ಟೈಮ್ ಇದೆ ಅರವತ್ತೈದು ಕ್ವಶನ್ಗೆ ಆ ಟೈಮಲ್ಲಿ ಒಂದ್ ಕಡೆಯಿಂದ ನಿಮ್ಗೆ ತೀರಾ ಗೊತ್ತಿಲ್ಲದೆ ಇರೋದು ಏನೋ ಹಂಡ್ರೆಡ್ ಪರ್ಸೆಂಟ್ ಇದ್ರ ಬಗ್ಗೆ ಏನೇನು ಗೊತ್ತಿಲ್ಲ ಅನ್ನೋದನ್ನ ಬಿಟ್ಬಿಡ್ಬೇಕು ಇದು ಒಂದು ಈ ಒಂದು ಮೆಥಡ್ ಮೂರು ಸಲ ನಿಮ್ಗೆ ಕ್ವಶನ್ ಪೇಪರ್ ಅನ್ನ ಓದ್ಲೇಬೇಕಾಗಿರುತ್ತೆ ಕ್ವಶನ್ಸ್ ಅನ್ನ ಬಹಳ ಕೇರ್ಫುಲ್ ಆಗಿ ಓದ್ಬೇಕು ಇದು ಬಹಳ ಮುಖ್ಯ ಕ್ವಶನ್ಸ್ ಅನ್ನ ಕೇರ್ಫುಲ್ ಆಗಿ ಓದ್ಬೇಕು ಯಾಕೆಂದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಕ್ವಶನ್ಸ್ ಅನ್ನೇ ಸರಿಯಾಗಿ ಓದ್ಕೊಳ್ತೇನೆ ನೀವು ಸಂಪೂರ್ಣವಾಗಿ ಕ್ವಶನ್ ಸರಿಯಾಗಿ ಓದ್ಕೊಂಡ್ರೆ ಆನ್ಸರ್ ಗೊತ್ತಿರುತ್ತೆ ನಿಮ್ಗೆ ನೀವು ಕ್ವಶನ್ಸ್ ಅನ್ನೇ ಸರಿಯಾಗಿ ಓದ್ದೇನೆ ತಪ್ಪು ಮಾಡ್ತಾ ಇರ್ತೀರಾ ಹಾಗಾಗಿ ಕ್ವಶನ್ಸ್ ಅಲ್ಲಿ ಕೊನೆ ಪದ ಕೊಟ್ಟಿರ್ತಾನೆ ಕೆಲವು ಟೈಮ್ ಅಲ್ಲಿ ಈ ಕೆಳಕಂಡವುಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಕೊಟ್ಟಿರ್ತಾನೆ ಸರಿ ಇದೆ ಅನ್ಕೊಂಡ್ಬಿಟ್ಟು ನೀವೇನ್ ಮಾಡ್ಬಿಡ್ತೀರಿ ಯಾವ್ದು ಸರಿ ಇದೆ ಫಸ್ಟ್ ನೋಡಿದ ತಕ್ಷಣನೇ ಓ ಮೊದಲನೇದು ಸರಿ ಇದೆ ಹಾಕ್ಬಿಡು ಮೊದಲನೇದು ಏ ಕೆಳಗಡೆ ಎರಡನೇದು ಸರಿ ಇದೆ ಮೂರನೇದು ಸರಿ ಇದೆ ನಾಲ್ಕನೇದು ಸರಿ ಇಲ್ಲ ಪ್ರಶ್ನೆ ಕೇಳಿರೋದೇನು ಯಾವ್ದು ಸರಿ ಇಲ್ಲ ನೀವು ಯಾವ್ದು ಸರಿ ಇದೆ ಅನ್ಕೊಂಡ್ರಿ ಮನಸ್ಸಲ್ಲಿ ಸರಿ ಇದೆ ಮೊದಲನೇ ಸರಿ ಇತ್ತು ಅವ್ನು ಕೇಳಿರೋದೇನು ಸರಿ ಇಲ್ಲ ಸರಿ ಇಲ್ಲದೆ ಇರೋದು ಕೊನೆಯಲ್ಲಿದೆ ನೀವು ಕ್ವಾಶನ್ಸ್ ಅನ್ನ ಕರೆಕ್ಟಾಗಿ ಎರಡು ಎರಡು ಬಾರಿ ಮೂರ್ ಮೂರು ಬಾರಿ ಓದೋದ್ರಿಂದ ಇದೆಲ್ಲ ಪಾಸಿಟಿವ್ಸ್ ಇರುತ್ತೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಕೇಳಿದ್ರು ಹುಡುಗ ಬಹಳ ಮುಖ್ಯವಾಗಿ ಟೈಮ್ ಮ್ಯಾನೇಜ್ಮೆಂಟು ನೀವು ಅದರಲ್ಲೂ ಈ ಏನು ಆ ಅಬಿಲಿಟಿ ಈ ಥರದ್ದೆಲ್ಲ ಪ್ರಶ್ನೆಗಳಿರುತ್ತೆ ಸ್ವಲ್ಪ ಟಫ್ ಏರಿಯಾದು ಕ್ವಶನ್ಸ್ ಇರುತ್ತೆ ಅವುಗಳನ್ನೆಲ್ಲ ಸ್ವಲ್ಪ ಲಾಸ್ಟಿಗೆ ಬಿಟ್ಕೊಳ್ಳೋದು ಒಳ್ಳೆಯದು ನನ್ನ ಅಭಿಪ್ರಾಯ ಮೆಂಟಲೆಬಿಲಿಟಿಗೆ ನೀವು ಒಂದು ಹತ್ತು ಕ್ವಶನ್ಸ್ ಇದೆ ಅಂದ್ರೆ ಒಂದು ಹದಿನೈದು ನಿಮಿಷ ಇಟ್ಕೊಂಡ್ರೆ ಟೈಮು ನಿಮಗೆ ಹೆಚ್ಚು ಅವಕಾಶ ಸಿಕ್ಕದಷ್ಟು ಅದು ಪರ್ಫೆಕ್ಟು ನೀವು ಸಾಲ್ವ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಬರುತ್ತೆ ಹಾಗಾಗಿ ಮೆಂಟಲೆಬಿಲಿಟಿಗೆ ಒಂದು ಸ್ವಲ್ಪ ಸ್ವಲ್ಪ ಟೈಮ್ ಜಾಸ್ತಿ ತಗೋಬೇಕು ಅದಕ್ಕೆ ಸರ್ ಟೈಮ್ ಮ್ಯಾನೇಜ್ ಮಾಡೋದು ಹೇಗೆ ಅಂದರೆ ಹೆಚ್ಚೆಚ್ಚು ಓದಿರ್ಬೇಕು ಹೆಚ್ಚು ಓದ್ಕೊಂಡಿದ್ರೆ ನಿಮ್ಗೆ ಬೇಗ ಟೈಮ್ ಉಳಿಯುತ್ತೆ ಪಟ್ಟಂತ ಆನ್ಸರ್ ಗೊತ್ತಾಗುತ್ತೆ ನೀವು ತುಂಬಾನೇ ಪ್ರಿಪ್ರೇಷನ್ ಇಲ್ದೇನೆ ಹೋದ್ರೆ ನಿಮ್ಗೆ ಟೈಮ್ ಸಾಕಾಗಲ್ಲ ಯಾವಾಗ ಸಾಕಾಗಲ್ಲ ಅಂದ್ರೆ ಪ್ರಿಪ್ರೇಷನ್ ಇಲ್ಲದೆ ಇದ್ದಾಗ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾಗ ಟೈಮ್ ಕರೆಕ್ಟ್ ಆಗಿ ನಿಮ್ಗೆ ಹೊಂದ್ಕೊಳ್ಳುತ್ತೆ ಓಕೆ ಮತ್ತೆ ಬೇರೆ ಏನಾದ್ರು ಮಾತಾಡಿ ಮಾರುತಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ವಿನಯ್ ಸುದೀಪ್ ಸರ್ ಹೇಳಪ್ಪ ಸಮಾನತೆ ಅನ್ನೋದು ಇನ್ನೂ ಹಳ್ಳಿ ಕಡೆ ಹೋಗಿಲ್ಲ ಆದ್ರೆ ಪ್ರಸ್ತಾವನೆನಲ್ಲಿ ಸಮಾನತೆ ಅನ್ನೋ ಅದಕ್ಕೆ ಅದಕ್ಕೇನ್ ಪ್ರಯೋಜನ ಬಂತು ಸಮಾನತೆ ಅನ್ನೋ ಅನ್ನೋ ಪ್ರಸ್ತಾವನೆ ಆ ಸಮಾನತೆ ಅನ್ನೋದು ಇನ್ನು ಹೋಗಿಲ್ಲ ಆ ಪ್ರಸ್ತಾವನೆನಲ್ಲಿ ಸಮಾನತೆ ಸಲ್ಲಿಸಿದ ಅನ್ನೋ ಪದ ಸೇರ್ಸಿದಾರಲ್ಲ ಅದಕ್ಕೇನ್ ಪ್ರಯೋಜನ ಬಂತು ಅನ್ನೋದು ನಿನ್ನ ಇದು ನನ್ಗೆ ನನ್ಗೆ ಅನ್ಸೋದು ನನ್ಗೆ ಈಕ್ವಾಲಿಟಿ ಅಂತಕ್ಕಂಥದ್ದು ಯಾವ ಕಾಲಕ್ಕೂ ಪೂರ್ಣವಾಗಿ ಬಂದ್ಬಿಡುತ್ತೆ ಅಂತ ಅನ್ಸಲ್ಲ ನನ್ಗೆ ಯಾಕೆ ಅಂದ್ರೆ ಸಾಕಷ್ಟು ಒಂದು ನೈಸರ್ಗಿಕವಾಗಿ ಒಂದಷ್ಟು ಇನ್ಇಕ್ವಾಲಿಟಿ ಇರುತ್ತೆ ಒಂದು ನಾವು ಹುಟ್ಟತಾನೆ ಒಂದಷ್ಟು ವ್ಯತ್ಯಾಸಗಳಿಂದ ಹುಟ್ಟಿರ್ತೀವಿ ಉದಾಹರಣೆಗೆ ಕೆಲವರು ಅಂಗವೈಕಲ್ಯದಿಂದ ಹುಟ್ಟಬಹುದು ಆಗ ನಾವು ಅದನ್ನ ಈಕ್ವಾಲಿಟಿ ಮಾಡಬೇಕು ಅಂದ್ರೆ ಆಗ ಸರ್ಕಾರಗಳ ಮೇಲೆ ಜವಾಬ್ದಾರಿ ಇರುತ್ತೆ ಏನು ಅಂದ್ರೆ ಕೊರತೆ ಇರ್ತಕ್ಕಂಥವನ್ಗೆ ಸಮಸ್ಯೆ ಇರ್ತಕ್ಕಂಥವ್ನಿಗೆ ಒಂದಷ್ಟು ಹೆಚ್ಚು ಅವಕಾಶಗಳನ್ನ ಕೊಡ್ತಕ್ಕಂಥದ್ದು ಅದಕ್ಕೆ ಹೇಳೋದು ಸಮಾನತೆ ಅಂತಕ್ಕಂಥದ್ದು ಇಲ್ದೇ ಇದ್ದಾಗ ಸಮಾನತೆಯನ್ನ ಸೃಷ್ಟಿಸ್ಬೇಕಾಗತ್ತೆ ಅದು ಸರ್ಕಾರದ ಜವಾಬ್ದಾರಿ ಕೂಡ ಆಗಿರುತ್ತೆ ಅದಕ್ಕೋಸ್ಕರನೇ ಆ ವಿಚಾರಗಳನ್ನ ಕೊಟ್ಟಿರ್ತಕ್ಕಂಥದ್ದು ನೀವು ಕೇಳ್ಬೋದು ಸರ್ ಸಮಾನತೆ ಸಮಾನತೆ ಅಂತ ಹೇಳ್ತಾರೆ ಮೀಸಲಾತಿ ವ್ಯವಸ್ಥೆ ಎಲ್ಲ ಇಟ್ಟಿದ್ದಾರೆ ಅದೆಲ್ಲ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ ಧನಾತ್ಮಕ ತಾರತಮ್ಯ ಅಂತ ಕರಿತೀವಿ ಈಗ ಉದಾಹರಣೆಗೆ ಒಬ್ಬ ಆ ಚೆನ್ನಾಗಿರೋನ್ಗುನು ಒಬ್ಬ ಯಾರೋ ಕಾಲು ಪಾಪ ಊನ ಆಗಿರ್ತಕ್ಕಂಥವ್ನು ಒಟ್ಟಿಗೇನೆ ರಸ್ತೆ ಒಂದು ಒಂದು ಸ್ಪರ್ಧೆಗೆ ಬಿಟ್ರೆ ಯಾರು ಫಸ್ಟ್ ಬರ್ತಾರೆ ಅಂತ ಪ್ರಶ್ನೆ ಕೇಳಿದ್ರೆ ಚೆನ್ನಾಗಿರೋನು ಆಟೋಮೆಟಿಕ್ ಆಗಿ ಓಡ್ತಾನೆ ಅಂತ ಎಲ್ರೂ ಹೇಳ್ತಾರೆ ಹಾಗಾದ್ರೆ ಅದು ನಿಜವಾಗ್ಲೂ ಈಕ್ವಾಲಿಟಿನ ಖಂಡಿತ ಅಲ್ಲ ಆಗ ಅವ್ನ್ಗೆ ನಾವು ಒಂದಷ್ಟು ಅವಕಾಶಗಳನ್ನೇ ಹೆಚ್ಚು ಕೊಡ್ಬೇಕು ಹೆಚ್ಚು ಸಮಯ ಕೊಡೋದು ಈಗ ಚೆನ್ನಾಗಿರೋವನ್ಗೆ ಹದಿನೈದು ಸೆಕೆಂಡ್ ಅಲ್ಲಿ ಓದ್ ಓಡ್ಬೇಕು ಅಂತ ಕೊಟ್ರೆ ಇವ್ನಿಗೆ ಸ್ವಲ್ಪ ಊನೇ ಇರೋನ್ಗೆ ಒಂದು ಹದಿನೇಳು ಸೆಕೆಂಡ್ ಅಲ್ಲಿ ಓಡೋದಕ್ಕೆ ಅವಕಾಶ ಕೊಡ್ಬೇಕಾಗತ್ತೆ ಈ ತರಹದ್ದು ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಥವಾ ಧನಾತ್ಮಕ ತಾರತಮ್ಯ ಇದನ್ನು ಸರ್ಕಾರಗಳ ಜವಾಬ್ದಾರಿ ಇದೆಯಲ್ಲ ಸರ್ಕಾರಗಳು ಅದನ್ನ ಮಾಡ್ತಾ ಇದ್ದಾರೆ ಅದ್ ಸರಿನೂ ಇದೆ ಇನ್ನೂ ಅದು ಸ್ವಲ್ಪ ಕಾಲ ನಡೆಯುತ್ತೆ ಯಾವಾಗ ಎರಡು ಆ ಅಸಮಾನತೆಗಳು ಸಮಾನ ಸ್ಥಿತಿಗೆ ಬರುತ್ತೆ ಆಗ ಈ ಮೀಸಲಾತಿ ವ್ಯವಸ್ಥೆ ಇರ್ಬೋದು ಎಲ್ಲದನ್ನು ತರೋದಕ್ಕೆ ಸಾಧ್ಯ ಇದೆ ನೀವು ಕೇಳ್ಬೋದು ಈಗ ಉದಾಹರಣೆಗೆ ನಾವು ಹೆಣ್ಮಕ್ಳಿಗೂ ಅಷ್ಟೇನೆ ರಾಜಕೀಯ ಕ್ಷೇತ್ರದಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಎಂ ಎಲ್ ಫಿಫ್ಟಿ ಪರ್ಸೆಂಟ್ ಜನಸಂಖ್ಯೆ ಇರ್ತಕ್ಕಂಥ ಮಹಿಳೆಯರು ಮಹಿಳಾ ಎಮ್ ಎಲ್ ಎಗಳು ಎಷ್ಟು ಜನ ಇದ್ದಾರೆ ಒಂದು ಆರು ಏಳು ಜನ ಇರ್ಬೋದು ಎಷ್ಟು ಜನ ಮಿನಿಸ್ಟರ್ಗಳು ಇದ್ದಾರೆ ಮೂವತ್ನಾಲ್ಕು ಜನ ಮಿನಿಸ್ಟರ್ ಕರ್ನಾಟಕದಲ್ಲಿ ಇರೋದು ಒಬ್ರೇ ಒಬ್ರು ಮಹಿಳಾ ಮಿನಿಸ್ಟರ್ ನಾವು ಕಾಣ್ತೀವಿ ಅಂದ್ರೆ ಇವತ್ಗು ನಮ್ಮ ರಾಜಕೀಯ ಕ್ಷೇತ್ರ ಇರ್ಬೋದು ಆರ್ಥಿಕ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಸಾಕಷ್ಟು ತಾರತಮ್ಯದಿಂದ ಕೂಡಿದೆ ಸಾಕಷ್ಟು ಇನ್ಇಕ್ವಾಲಿಟಿಯಿಂದ ಕೂಡಿದೆ ಇವುಗಳನ್ನ ಸರಿದೂಗಿಸ್ತಕ್ಕಂಥದ್ದು ಸರ್ಕಾರದ ಮೇಲೂ ಜವಾಬ್ದಾರಿ ಇದೆ ಮತ್ತು ಸಮಾಜದ ಮೇಲೂ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ ಅದಕ್ಕೋಸ್ಕರನೇ ಇದನ್ನೆಲ್ಲ ಅಲ್ಲಿ ಸೇರ್ಸಿರೋದು ಅದ್ ಬರ್ಬೇಕು ಅಂತಾನೆ ಅದ್ ನಡಿಬೇಕು ಅಂತಾನೆ ಸಂವಿಧಾನದಲ್ಲಿ ಇರೋದು ನೀವ್ ಬಳಸ್ಕೊಳ್ಳಿ ಅದನ್ನ ಕೇಳಿ ಅಂತ ನೀವೆಲ್ಲಿವರೆಗೂ ಕೇಳೋದಿಲ್ವೋ ಎಲ್ಲಿವರೆಗೂ ಸಮಾನತೆನ ಪ್ರತಿಪಾದನೆ ಮಾಡೋದಿಲ್ವೋ ಅಲ್ಲಿವರೆಗೂ ಹಾಗೆ ಓಕೆನಾ ಅಂತ ಕೊಡ್ಸಿದ ಮಾಡಿದ ಅಂತದೇ ಹೊರತು ಎಲ್ಲವನ್ನ ಅವರೇ ಸಮಾನವಾಗಿಟ್ಟು ಆ ನೀವು ಅನುಭವಿಸಿ ಅಂತ ಕೊಟ್ಟಿರೋದಲ್ಲಮ್ಮ ಅದು ಫಸ್ಟ್ ಅದನ್ನ ಅರ್ಥ ಮಾಡ್ಕೊಬೇಕು ಓಕೆ ಕೇಳಿದ್ದು ಗುಡ್ ಕ್ವಶನ್ ಆಲ್ಸೋ ತೊಂದರೆ ಇಲ್ಲ ಅದಕ್ಕೆ ನೀವು ಹೆಣ್ಮಕ್ಳು ನಾನು ಅದಕ್ಕೆ ನಾನು ಹೆಣ್ಮಕ್ಳಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೀವು ಕೂಡ ಎಲ್ಲಾ ಕ್ಷೇತ್ರಗಳಲ್ಲೂ ಬರ್ಬೇಕಾದಂತದ್ದು ಅವಶ್ಯಕತೆ ಖಂಡಿತಾ ಇದೆ ನಿಮ್ಮ ಪ್ರಯತ್ನಗಳು ಆ ಹಂತದಲ್ಲಿ ನೋಡಿ ರಿಸರ್ವೇಶನ್ ಕೊಟ್ಟಿದ್ದಾರೆ ಸರ್ಕಾರಿ ಉದ್ಯೋಗಗಳಲ್ಲಿ ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ ಏನಕ್ ಕೊಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳು ಇದ್ದಾರೆ ಅಂದ್ಮೇಲೆ ಫಿಫ್ಟಿ ಪರ್ಸೆಂಟ್ ಉದ್ಯೋಗದಲ್ಲೂ ಅವ್ರು ಇರ್ಬೇಕು ಅಂತ ಬರ್ಬೇಕು ಆ ಕ್ಷೇತ್ರಗಳಿಗೆ ಇವತ್ ಎಷ್ಟು ಜನ ಹೆಣ್ಮಕ್ಳು ಉದ್ಯೋಗ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಇತ್ತೀಚೆಗೆ ಅದ್ರ ಸಂಖ್ಯೆ ಜಾಸ್ತಿ ಆಗಿದೆ ಅದು ಒಪ್ಕೊಳೋಣ ಆದ್ರೆ ಆ ಮಟ್ಟದ ಒಂದು ಇಚ್ಛಾಶಕ್ತಿ ಆ ಓದು ಅದೆಲ್ಲ ಬೇಕಲ್ಲ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೊಳೋಣ ಓಕೆ ಬೇರೆ ಏನಾದ್ರೂ ಬೇರೆ ಯಾರಾದ್ರೂ ಮಾತಾಡ್ತೀರಾ ವಿದ್ಯಾರ್ಥಿಗಳೇ ಆರ್ಥಿಕ ತುರ್ತು ಪರಿಸ್ಥಿತಿನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೋದಾ ಸರ್ ಆರ್ಥಿಕ ತುರ್ತು ಪರಿಸ್ಥಿತಿ ಏರಿರುವಂತ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೋಗಿ ಹಾ ಅಂದ್ರೆ ನಿಮ್ಗೆ ಒಂದು ಹೇಳ್ಬಿಡ್ತಿದ್ದೀನಿ ಸ್ಪಷ್ಟಪಡಿಸ್ತೀನಿ ನಮ್ಮಲ್ಲಿ ಮೂರು ರೀತಿ ತುರ್ತು ಪರಿಸ್ಥಿತಿ ಇದೆ ಅದರಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಸಂವಿಧಾನದ ಮುನ್ನೂರ ಅರವತ್ತನೇ ವಿಧಿ ಪ್ರಕಾರ ಹೇರ್ತಾರೆ ಆದ್ರೆ ಇದುವರೆಗೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ಆರ್ಥಿಕ ತುರ್ತು ಪರಿಸ್ಥಿತಿ ಹೇರಿದ ಉದಾಹರಣೆ ಇಲ್ಲ ಯಾವ ಸಂದರ್ಭದಲ್ಲಿ ಒಂದು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತರ್ತಾರೆ ಅಂತ ಅಂದ್ರೆ ದೇಶದ ಹಣಕಾಸಿನ ಸ್ಥಿತಿ ತೀರಾ ಹದಗೆಟ್ಟ ಪರಿಸ್ಥಿತಿಯಲ್ಲಿ ನಿನ್ಗೆ ಒಂದು ಉದಾಹರಣೆ ಕೊಡ್ತೀನಿ ನೈನ್ಟೀನ್ ಏಟಿ ನೈನ್ ನಲ್ಲಿ ಭಾರತದ ಒಂದು ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ದೇಶದಲ್ಲಿ ಇರ್ತಕ್ಕಂತಹ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಕ್ಕೂ ಸರ್ಕಾರದ ಖಜಾನೆಯಲ್ಲಿ ಹಣ ಇರಲಿಲ್ಲ ಅಂತ ಪರಿಸ್ಥಿತಿನಲ್ಲಿ ವಿಶ್ವ ಬ್ಯಾಂಕ್ ಅಲ್ಲಿ ಹೋಗಿ ನಮ್ಮ ದೇಶದ ಒಡವೆ ಮತ್ತು ಪತ್ರಗಳನ್ನ ಅಡ ಇಟ್ಟು ಹಣ ತಂದು ಸರ್ಕಾರದ ನೌಕರರಿಗೆ ಸಂಬಳ ಕೊಟ್ಟಂತ ಉದಾಹರಣೆ ಇದೆ ಅಂತ ದಿನಗಳಲ್ಲೂ ಸಹ ಹಣಕಾಸು ತುರ್ತು ಪರಿಸ್ಥಿತಿಯನ್ನ ದೇಶದಲ್ಲಿ ಹೇರಿಲ್ಲ ಇನ್ ಮುಂದೆ ಅಂತ ಸ್ಥಿತಿ ಬರುತ್ತೆ ಅಂತ ನನ್ಗೆ ಅನಿಸ್ತಾ ಇಲ್ಲ ಬಂದ್ರು ಓಕೆ ನೀನ್ ಕೇಳ್ತಾ ಇರೋ ಪ್ರಶ್ನೆ ಈಗ ಸದ್ಯಕ್ಕೆ ಅಪ್ರಸ್ತುತ ಆದ್ರೂನು ಹೇಳ್ತೀನಿ ಏನು ಅಂತ ಅಂದ್ರೆ ಹಣಕಾಸು ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತಂದಂತ ಸಂದರ್ಭದಲ್ಲಿ ಒಬ್ರು ಸಾಮಾನ್ಯ ಪ್ರಜೆ ಅಥವಾ ಯಾರಾದ್ರೂ ಅದ್ರ ಬಗ್ಗೆ ಅಹ್ ಇಚ್ಛಾಶಕ್ತಿ ಇರ್ತಕ್ಕಂಥವ್ರು ಹೀಗೆ ಹೇರಿರ್ತಕ್ಕಂತಹ ಏನು ತುರ್ತು ಪರಿಸ್ಥಿತಿ ಇದೆ ಇದು ಕಾನೂನು ಬಾಹಿರ ಅಥವಾ ಸಂವಿಧಾನ ಬಾಹಿರ ಅಂತ ಅನ್ಸಿದ್ರೆ ಖಂಡಿತವಾಗಿ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಬೋದು ಅಥವಾ ನಮ್ಮ ಕೋರ್ಟ್ ಗಳಲ್ಲಿ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇದೆ ಆದ್ರೆ ಅದು ಯಾವ ಪರಿಸ್ಥಿತಿನಲ್ಲಿ ಜಾರಿಗೆ ತಂದ್ರು ಮತ್ತೆ ಅದು ತಂದಿರತಕ್ಕಂತ ರೀತಿ ಮತ್ತೆ ಆ ವಿಚಾರಗಳೆಲ್ಲ ಆ ಟೈಮ್ಗೆ ಪರಿಗಣನೆಗೆ ಬರುತ್ತೆ ಸದ್ಯಕ್ಕೆ ಈಗ ನಮ್ಗೆ ಆ ತರದ್ದು ಜರುಗದೆ ಇರೋದ್ರಿಂದ ಓಕೆ ಪ್ರಶ್ನೆ ಮಾಡಬಹುದಾ ಖಂಡಿತ ಮಾಡ್ಬಹುದು ಅಷ್ಟು ಮಾತ್ರ ಹೇಳ್ಬೋದು ಯಾವುದೇ ಆದೇಶಗಳನ್ನ ಸರ್ಕಾರ ಮಾಡೋ ಆದೇಶಗಳಿದೆಯಲ್ಲಮ್ಮ ತೀರ್ಮಾನಗಳನ್ನ ಪ್ರಶ್ನೆ ಮಾಡಬಹುದು ಅದು ಯಾವುದಕ್ಕೂ ಅರ್ಥಲ್ಲ ಓಕೆ ಓಕೆ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಪ್ಪ ಆ ಸರ್ ನಾವು ಕಾಂಪಿಟೇಟಿವ್ ಯಾವುದೇ ಒಂದು ಎಕ್ಸಾಮ್ ಅನ್ನು ತಗೊಂಡಾಗ ಹಾ ಅತಿಯಾದ ಎಕ್ಸೈಟ್ಮೆಂಟ್ ಇರುತ್ತಲ್ಲ ಸರ್ ಆ ಎಕ್ಸೈಟ್ಮೆಂಟ್ ಕೂಡ ಪರೀಕ್ಷೆಯಲ್ಲಿ ನಾವು ತೊಡಕನ ಉಂಟು ಮಾಡುತ್ತೆ ಅಲ್ವಾ ಸರ್ ಖಂಡಿತ ಈ ಎಕ್ಸೈಟ್ಮೆಂಟ್ ಅಂದ್ರೆ ಉತ್ಸಾಹ ಅತ್ಯುತ್ಸಾಹ ಅಂತ ಹೇಳ್ತೀವಿ ನಾವು ಕೆಲವು ಟೈಮ್ ಅಲ್ಲಿ ಅಹ್ ಏನ್ ಮಾಡ್ಬಿಡ್ತಾರೆ ನಾನ್ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ನನ್ ಜೊತೆ ನಲ್ಲೇ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೆಯಕ್ಕೊಬ್ರು ಬಂದ್ರು ಅವ್ರ ಎಕ್ಸ್ ಪರ್ಸನ್ ಅವ್ರ ಹೆಸರು ಬೇಡ ಆ ವ್ಯಕ್ತಿ ನನ್ನ ಜೊತೆನಲ್ಲೇ ನನ್ನ ಡೆಸ್ಕ್ ಅಲ್ಲೇ ಕೂತ್ಕೊಂಡು ಆ ಕಡೆ ಅವ್ರು ಬರಿತಾ ಇದ್ರು ಈ ಕಡೆ ನಾನ್ ಬರಿತಾ ಇದ್ದೆ ಆ ವ್ಯಕ್ತಿ ಹೇಗ್ ಆಡ್ತಾ ಇದ್ರು ಅಂದ್ರೆ ನಾನು ಈ ಎಕ್ಸಾಮ್ ಅಲ್ಲೇ ಇನ್ನು ಬರಿತಾ ಇದೀವಿ ಪರೀಕ್ಷೆನ ಆಗ್ಲೇನೆ ಆ ವ್ಯಕ್ತಿ ನನ್ಗೆ ಓ ಈ ಕ್ವಶನ್ ಗೊತ್ತು ಈ ಕ್ವಶನ್ ಗೊತ್ತು ಹಾಗೆ ಹೀಗೆ ಏನೋ ಅಂತರ ಆಮೇಲೆ ಎಕ್ಸಾಮ್ ಬರ್ದು ಹೊರಗ್ ಬಂದ್ರು ಅಷ್ಟೇನೆ ತುಂಬಾ ಏನೋ ಒಂಥರ ಇದ್ಮಾ ತುಂಬಾ ತಿಳ್ಕೊಂಡು ಎಲ್ಲಾ ಗೊತ್ತು ನಾನು ಎಲ್ಲಾ ಕರೆಕ್ಟ್ ಮಾಡಿದೀನಿ ಅನ್ನೋ ತರ ಆಡ್ತಾ ಇದ್ರು ಆಮೇಲೆ ರಿಸಲ್ಟ್ ಬಂದ ಮೇಲೆ ಗೊತ್ತಾಯ್ತು ಅವ್ರದ್ದು ಸೆಲೆಕ್ಷನ್ ಲಿಸ್ಟ್ ಅಲ್ಲೇ ಇರಲಿಲ್ಲ ನಾನು ಯಾಕೆ ಇದನ್ನ ಹೇಳಿದೆ ಉದಾಹರಣೆನ ಅಂತಂದ್ರೆ ತುಂಬಾ ಕೂಡ ನಾವು ಎಕ್ಸೈಟ್ ಆಗ್ಬಾರ್ದು ತುಂಬಾ ಉತ್ಸಾಹದಲ್ಲಿ ಇದ್ರು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ ಓವರ್ ಕಾನ್ಫಿಡೆನ್ಸ್ ಕೂಡ ಡೇಂಜರು ನಾವು ಕಾನ್ಫಿಡೆಂಟ್ ಆಗಿರ್ಬೇಕು ಓವರ್ ಕಾನ್ಫಿಡೆಂಟ್ ಇರಬಾರ್ದು ಯಾವತ್ತೂ ಮಾಡೇ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಖಂಡಿತ ಮಾಡ್ಬೋದು ಆದ್ರೆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ನಾವು ಎಚ್ಚರ ತಪ್ಪಬಾರ್ದು ನಾವು ತಪ್ಪಾಗಿ ಅರ್ಥೈಸ್ಕೋಬಾರ್ದು ಎಷ್ಟೋ ಸಲ ಈ ಎಕ್ಸೈಟ್ಮೆಂಟು ನಮ್ಮನ್ನ ತಪ್ಪು ಮಾಡಿಸೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೆ ಓವರ್ ಎಕ್ಸೈಟ್ ಆಗ್ಬಾರ್ದು ಎಕ್ಸೈಟ್ಮೆಂಟ್ ಇರಲಿ ಆದರೆ ಓವರ್ ಎಕ್ಸೈಟ್ಮೆಂಟು ಬೇಡ ಅಂತಕ್ಕಂಥದ್ದು ಸರಿ ನಿಮ್ಮ ಕರೆಕ್ಟು ನೀವು ಹೇಳಿದ್ದು ಖಂಡಿತ ಓವರ್ ಎಕ್ಸೈಟ್ಮೆಂಟು ನಮ್ಮ ಒಂದು ಪರ್ಫಾರ್ಮೆನ್ಸ್ ಮೇಲೆ ಪ್ರಭಾವವನ್ನು ಬೀರುತ್ತೆ ಅದಕ್ಕೇನೆ ಯಾವತ್ತು ಪ್ಲಾನಿಂಗ್ ಇರಬೇಕು ಅಂತ ಹೇಳ್ತಾರೆ ಪ್ಲಾನಿಂಗ್ ಯಾವತ್ತು ಕೂಡ ಪ್ರಾಪರ್ ಒಂದು ಪರ್ಫಾರ್ಮೆನ್ಸ್ಗೆ ಅವಕಾಶ ಮಾಡಿಕೊಡುತ್ತೆ ವಿತೌಟ್ ಪ್ಲಾನಿಂಗ್ ಪರ್ಫಾರ್ಮೆನ್ಸು ಪೂರ್ ಆಗುತ್ತೆ ಅಂದ್ರೆ ನಮ್ಮ ಪ್ರ ಏನು ನಾವು ಏನ್ ಮಾಡ್ಬೇಕಾಗಿರುತ್ತೆ ಆ ಒಂದು ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಯಾವಾಗ ಓವರ್ ಎಕ್ಸೈಟ್ ಆದ್ರೆ ಅದಕ್ಕೋಸ್ಕರ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಸ್ಥಿತ ಪ್ರಜ್ಞರಾಗಿರ್ಬೇಕು ನಾವು ಏನ್ ಮಾಡ್ತಾ ಇದೀವಿ ಈ ಕ್ವಶನ್ಸ್ ನಾವು ಒಂದ್ ಕ್ವಶನ್ ನೋಡ್ತಾ ಇದೀವಿ ಅಂದ್ರೆ ಆ ಕ್ವಶನ್ ಅಷ್ಟೇ ಯೋಚನೆ ಮಾಡಬೇಕು ಮುಂದಿನ ಕ್ವಶನ್ ಬಗ್ಗೆನೂ ಯೋಚನೆ ಮಾಡಬಾರ್ದು ಹಿಂದಿನ ಕ್ವಶನ್ ಬಗ್ಗೆನೂ ಯೋಚನೆ ಮಾಡಬಾರ್ದು ಆದ್ರೆ ರಾಹುಲ್ ದ್ರಾವಿಡ್ ಅವ್ರು ನಿಮ್ಗೆ ಗೊತ್ತಿರ್ಬೋದು ಇಂಡಿಯಾದ ಮಾಜಿ ಕ್ರಿಕೆಟರ್ ಈಗ ಇಂಡಿಯಾದ ಹಾಲಿ ಕೋಚ್ ಆಗಿದ್ದಾರೆ ಶ್ರೀಲಂಕಾ ಟೂರ್ಗೆ ಅವರು ಬಹಳ ಬೆಸ್ಟ್ ಟೆಸ್ಟ್ ಬ್ಯಾಟ್ಸ್ಮನ್ ಅವರು ಜಗತ್ತಲ್ಲಿ ಅತಿ ಹೆಚ್ಚು ಬಾಲ್ ಫೇಸ್ ಮಾಡಿದ ವರ್ಲ್ಡ್ ಬ್ಯಾಟ್ಸ್ಮನ್ ಅವರು ಅವ್ರು ಒಂದ್ ಮಾತು ಕೇಳಿದ್ರು ಯಾರೋ ಒಬ್ರು ಇಂಟರ್ವ್ಯೂ ನಲ್ಲಿ ಸರ್ ನೀವು ಹೇಗೆ ಆಟ ಆಡ್ತೀರಾ ಅಷ್ಟೊಂದು ದೀರ್ಘಕಾಲ ಆಟ ಆಡ್ತೀರಲ್ಲ ಹೇಗೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ದು ಒಂದು ಮಾತು ನಾನು ಒಂದು ಸಮಯಕ್ಕೆ ಅಟ್ ಎ ಟೈಮ್ ಒಂದು ಬಾಲ್ ಮಾತ್ರ ಒಂದ್ ಬಾಲ್ ಈಗ ಬೌಲಿಂಗ್ ಮಾಡ್ತಾ ಇದ್ದಾನೆ ಅಂದ್ರೆ ಆ ಬಾಲ್ ಬಗ್ ಮಾತ್ರ ಯೋಚನೆ ಮಾಡ್ತೀನಿ ಆ ಬಾಲ್ನ ಹೇಗೆ ಆಡ್ಬೇಕು ಅಷ್ಟೊಂದು ಮಾತ್ರ ಯೋಚನೆ ಮಾಡ್ತೀನಿ ಅಂತ ಹಾಗೆ ಆಡ್ತಾ ಆಡ್ತಾ ಇದ್ರೆ ಪ್ರತಿ ಬಾಲ್ನು ಕರೆಕ್ಟಾಗಿ ಆಡ್ತಾ ಇದ್ರೆ ಅವ್ರಿಗೆ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ ನೀವು ಹಾಗೇನೆ ಎಕ್ಸಾಮ್ ಅಲ್ಲಿ ಪ್ರತಿ ಕ್ವಶನ್ಸ್ ಇಂಪಾರ್ಟೆಂಟ್ ಹೊರತು ಹೋಲ್ ಕ್ವಶನ್ ಪೇಪರ್ ಬಗ್ಗೆ ಯೋಚನೆ ಮಾಡಬಾರ್ದು ಅಟ್ ಎ ಟೈಮು ಹಾಗಾಗಿ ನೀವು ಪ್ರತಿ ಪ್ರಶ್ನೆ ಅಷ್ಟೇ ಗಮನ ಇಟ್ಕೊಂಡು ಓವರ್ ಎಕ್ಸೈಟ್ಮೆಂಟ್ ಇಂದ ಹೊರಗ್ ಬರಬೇಕು ಅನ್ನೋದು ನನ್ನ ಅನಿಸಿಕೆ ಅದು ಕರೆಕ್ಟ್ ಕೂಡ ಸರ್ ನಿದ್ರೆ ನಿದ್ರೆ ಏನಿಲ್ಲ ನಿಮ್ಮಲ್ಲಿ ಆಸಕ್ತಿ ಎಷ್ಟರ ಮಟ್ಟಿಗಿದೆ ಈಗ ನೀವು ಒಂದು ಟ್ರಿಪ್ ಹೊರಡ ಹೊರಡ್ತೀರಾ ನಾಳೆ ಅಂತ ಇಟ್ಕೊಂಡು ನಿಮಗೆ ಪ್ರೈಮರಿ ಸ್ಕೂಲ್ಗಳಲ್ಲಿ ಅಲ್ಲಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಒಂದ್ ಟ್ರಿಪ್ ಹೋಗ್ತೀರಾ ಅಂದ್ರೆ ಎಷ್ಟು ಖುಷಿಯಿಂದ ನಾಳೆ ಬೆಳಿಗ್ಗೆ ಐದ್ ಗಂಟೆಗೆ ಹೇಳಿದಾರೆ ಅಂದ್ರೆ ನಾಲ್ಕ್ ಸಲ ರಾತ್ರಿ ಎದ್ ನೋಡಿರ್ತೀರಾ ಟೈಮ್ ಆಯ್ತಾ ನಾಲ್ಕು ಗಂಟೆ ಆಯ್ತಾ ನಾಲ್ಕು ಗಂಟೆ ಅಲಾರಾಮ್ ಇಟ್ಕೊಂಡಿರ್ತೀರಾ ಅಲಾರಾಮ್ ಗಿಂತ ಮುಂಚೆ ನೀವೇ ಎದ್ಬಿಟ್ಟಿರ್ತೀರಾ ಮನೆಯವ್ರಿಗೆಲ್ಲಾ ಡಿಸ್ಟರ್ಬ್ ಮಾಡ್ತೀರಾ ಹೇಗೆ ಅದ್ ಹೇಗ್ ಸಾಧ್ಯ ಆಯ್ತು ಆಸಕ್ತಿ ನಿಮ್ ಇಂಟ್ರೆಸ್ಟ್ ಅಷ್ಟಿದೆ ಅದಕ್ಕೆ ನಿಮ್ಗೆ ಒಂಥರ ಖುಷಿ ಇದೆ ನೀವೇನೋ ಮಾಡ್ಬೇಕು ಅಂತ ಇದೆ ಅದ್ ಅದೇ ಪ್ರಮಾಣದ ಇಂಟ್ರೆಸ್ಟ್ ಓದೋದ್ರಲ್ಲಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇದೆ ಬರಲ್ಲ ಏನಾರು ಸಾಧಿಸ್ಬೇಕು ಅನ್ನೋನು ನಿದ್ದೆ ಮಾಡಲ್ಲ ಸೋಮಾರಿ ಆಗಲ್ಲ ನಿಮ್ಗೆ ಆ ತಲೆ ಒಳಗಡೆ ಹುಳ ಬಿಟ್ಕೋಬೇಕು ನಾನು ಏನಾರು ಮಾಡ್ತೀನಿ ನಮ್ ಫ್ಯಾಮಿಲಿನಲ್ಲಿ ನಾನೇ ಫಸ್ಟ್ ಪಿ ಎಸ್ ಐ ಆಗೋದು ನಮ್ ಇಡೀ ಊರಿಗೆ ನಾನೇ ಫಸ್ಟ್ ನಾನು ಕೆ ಎಸ್ ಆಫೀಸರ್ ಆಗೋದು ನನ್ ತಂಗಿ ಇವತ್ತು ಅರ್ಕಲ್ಗ ಇದೇ ತಾಲೂಕಿನ ತಹಸೀಲ್ದಾರ್ ನಾವು ಬಡ ಬಡತನದ ಕುಟುಂಬದಲ್ಲಿ ಹುಟ್ಟಿದವರು ನಾವಿವತ್ತು ಇವತ್ತು ನನ್ನ ತಂಗಿ ತಹಸೀಲ್ದಾರ್ ಆಗಿದ್ದಾರೆ ನಾ ಪ್ರೊಫೆಸರ್ ಆಗಿದ್ದೀನಿ ಅಂತ ಅದಕ್ಕೆ ಕಾರಣ ನಮ್ಮ ಶ್ರಮ ನಮ್ಮ ಶ್ರಮ ತಿಳ್ಕೊಳ್ಳಿ ನಾವು ನಿದ್ದೆ ನಿಮ್ ನೀನ್ ಹೇಳ್ತಿದ್ಯಲ್ವ ಅಷ್ಟು ತುಂಬಾ ನಿದ್ದೆ ಮಾಡ್ಬಿಟ್ರೆ ನಿದ್ದೆ ಹೋಗ್ಸೋದು ಹೆಂಗೆ ಕಷ್ಟ ಹೌದು ಲೈಟ್ ಫುಡ್ ತಗೋ ತುಂಬ ಹೊಟ್ಟೆ ತುಂಬ ಊಟ ಮಾಡಬೇಡ ಹೆಚ್ಚೆಚ್ಚು ರಾತ್ರಿ ಟೈಮ್ ಅದರಲ್ಲೂ ಡೇನಲ್ಲಿ ಸ್ವಲ್ಪ ಜಾಸ್ತಿ ತಿಂದ್ರೂ ನೈಟ್ ಮಲಗುವಾಗ ಸ್ವಲ್ಪ ಲೈಟ್ ಫುಡ್ ತಗೋ ಸಾಧ್ಯ ಆದಷ್ಟು ಹೆವಿ ಫುಡ್ಸ್ ಯಾವುದು ತಗೋಬೇಡ ಅದರಲ್ಲೂ ವೆಜ್ ಅದು ಇದು ಸ್ವಲ್ಪ ಇದ್ರೆ ಸ್ವಲ್ಪ ಸ್ವಲ್ಪ ತಿನ್ಬೇಕು ತಿನ್ಲೇಬಾರ್ದು ಅಂತಲ್ಲ ತಿನ್ಬೇಕು ಕಡಿಮೆ ಒಂದು ಒಂಚೂರು ಇನ್ನೊಂದು ಚೂರು ಇದ್ದಂಗೆನೆ ನಿಲ್ಸಿ ಸ್ವಲ್ಪ ನೀರೆಲ್ಲ ಸ್ವಲ್ಪ ಜಾಸ್ತಿ ಕುಡಿ ಬೆಳಗ್ಗೆ ಸ್ವಲ್ಪ ವ್ಯಾಯಾಮ ಮಾಡೋ ಒಂದಷ್ಟು ಪ್ರಾಣಾಯಾಮ ಮಾಡೋ ಯೋಗ ಮಾಡೋ ಇವೆಲ್ಲ ಮಾಡ್ಕೊಂಡು ಒಂದಷ್ಟು ಕಂಟ್ರೋಲ್ ಮಾಡ್ಕೊಂಡು ನಿನ್ ಕೈಯಲ್ಲಿ ಬೇರೆ ಯಾರು ಏನು ಹೇಳಕ್ಕಾಗಲ್ಲ ನಿನ್ ನೀನೇ ಮನಸ್ಸು ಮಾಡ್ಬೇಕು ನೀನೇ ಸಾಧಿಸ್ಬೇಕು ನಿನ್ ಕೈಯಿಂದ ಸಾಧ್ಯ ಇರುತ್ತೆ ಅದು ಹೋಗಿಸ್ಬೋದು ಏನ್ ಸಮಸ್ಯೆ ಇಲ್ಲ ನಾನು ಟ್ರಿಪ್ ಹೇಳದೆ ಅಲ್ವಾ ನಿನ್ಗೆ ಎಷ್ಟು ಖುಷಿ ಇರುತ್ತೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಹೇಗೆ ಹೇಳ್ತೀಯಾ ಆ ತರದ್ ಇಟ್ಕಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಓದ್ಲು ಬೇಕು ಅನ್ನೋದು ಹಾಗೆ ಇಟ್ಕೋಬೇಕು ಕಷ್ಟ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಎಷ್ಟೋ ಜನರಿಗೆ ನಿದ್ದೆ ಬರುತ್ತೆ ಏನೇನೋ ಇರಿಟೇಷನ್ ಇರುತ್ತೆ ನಮಗೂ ಆಗಿದೆ ಅದೆಲ್ಲ ನನ್ನೊಬ್ಗೆ ಆಗ್ತಿದೆ ನನ್ನೊಬ್ಬನ್ಗೆ ಆಗ್ತಿದೆ ಆ ತರ ಫೀಲ್ ಮಾಡ್ಬೇಡಿ ಜಗತ್ತಲ್ಲ ಎಲ್ರಿಗೂ ಆಗಿರೋದೆ ಕಷ್ಟಪಟ್ಟಾಗ್ಲೆ ಮಾತ್ರ ಸುಖ ಸಿಗಕ್ಕೆ ಸಾಧ್ಯ ತಿಳ್ಕೊಂಬಿಡು ಹೋಗುತ್ತೆ ಏನ್ ತೊಂದ್ರೆ ಇಲ್ಲ ಆ ಮಾಡ್ಕೊ ಎಷ್ಟೋ ಸತಿ ನಂಗು ಹಂಗಾಗೈತಿ ಸರ್ ಓದ್ತಾ ಇರ್ತೀವಿ ಯಾವ್ದೋ ಒಂದ್ ಕ್ವಾಶನ್ ಪೇಪರ್ ನೋಡ್ತೀವಿ ಕ್ವಾಷನ್ ಪೇಪರ್ ಅಲ್ಲಿ ನಾವು ಓದ್ದಲೆ ಇರೋದು ಓದಿರೋದು ಯಾವ್ದೋ ಕ್ವಷನ್ ಬರ್ದಲೆ ಇದ್ರೆ ನೆಕ್ಸ್ಟ್ ಇಂದ ಓದಕ್ಕೆ ಬೇಜಾರಾಗುತ್ತಲ್ಲ ಸರ್ ಆದ್ರೆ ಅರ್ಥ ಏನು ನೀನು ಪ್ರಾಪರ್ ಪ್ರಿಪರೇಷನ್ ಮಾಡಿಲ್ಲ ಅಂತ ಅರ್ಥ ನೀನು ಅದ್ರ ಬಗ್ಗೆ ಹೆಚ್ಚು ನೀನ್ ಏನೋ ನಾನು ಓದಿರೋದು ಯಾವ್ದು ಇಲ್ಲ ಅಂತಂದ್ರೆ ಹಂಗಿರಕ್ ಸಾಧ್ಯನೇ ಇಲ್ಲ ನೀನು ನಿಜವಾಗ್ಲೂ ಅದಕ್ಕೆ ಹೇಳೋದು ಪ್ರಾಪರ್ ಪ್ರಿಪ್ರೇಷನ್ ಒಂದು ನಿರ್ದಿಷ್ಟವಾದ ಓದಿರೋದು ಹಾ ಹಾಗೆ ಜಾಸ್ತಿ ಇರಂಗ ಓದ್ಬೇಕು ಜಾಸ್ತಿ ಇರಂಗ ಯಾವ ಏರಿಯಾದಲ್ಲಿ ಈಗ ಅವನ್ ಒಂದ್ ಸಿಲಬಸ್ ಅಂತ ಕೊಟ್ಟಿರ್ತಾನೆ ನಿನ್ಗೆ ನಿನ್ಗೆ ಈಗ ಉದಾಹರಣೆಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಿಟ್ಬಿಟ್ಟು ಅಮೆರಿಕ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕ್ವಶನ್ ಕೇಳಿರ್ತಾನ ಅಲ್ಲಿ ಇಲ್ಲ ಅಲ್ವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆನೇ ಕ್ವಶನ್ ಅವನು ನೀನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಸರಿಯಾದ ಬುಕ್ ಇಟ್ಕೊಂಡು ಓದಿರಲ್ಲ ಯಾವ ಬುಕ್ಕಲ್ಲಿ ಎಲ್ಲ ಸ್ಪಷ್ಟವಾದ ಮಾಹಿತಿ ಇದೆ ಅನ್ನೋದನ್ನ ತಿಳ್ಕೊಂಡಿರಲ್ಲ ಅದಕ್ಕೆ ಪ್ರಾಪರ್ ಪ್ರಿಪರೇಷನ್ ಅಂತ ಹೇಳೋದು ನೀನು ಕರೆಕ್ಟ್ ಆಗಿ ಅದನ್ನು ಓದ್ಕೊಂಡು ಹೋಗಿದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಅದೇ ಪುಸ್ತಕದಲ್ಲಿ ಇರುತ್ತೆ ನಿನಗೆ ಗೊತ್ತಿರುತ್ತೆ ನೀನು ತಿಳ್ಕೊಂಬಿಡ್ಬೇಕು ಇಲ್ಲಿ ನನಗೆ ಗೊತ್ತಿಲ್ಲದೆ ಇರೋದೆಲ್ಲ ಕ್ವಶನ್ಸ್ ಇದೆ ಅಂತ ಅಂದ್ರೆ ನಾನು ಗೊತ್ತು ಮಾಡ್ಕೊಂಡಿಲ್ಲ ಇದನ್ನ ನಾನ್ ಗೊತ್ ಮಾಡ್ಕೊಳ್ಳೋ ಅಂತ ಪುಸ್ತಕ ಓದಿಲ್ಲ ಅಷ್ಟು ಓ ಅಷ್ಟು ಸಲ ಓದಿಲ್ಲ ಆ ತರದ್ದು ಏನೋ ನಿನ್ ಕಡೆಯಿಂದ ಮಿಸ್ಟೇಕ್ ಆಗ್ತಾ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಹೇಳುದು ಪಕ್ಕಾ ಹೇಳ್ತಿದ್ದೀನಿ ನೀನ್ ಯಾವ್ದೇ ಎಕ್ಸಾಮ್ ನೀನ್ ಯಾವ್ದಕ್ ಓದ್ಬೇಕು ಹೇಳು ನನ್ಗೆ ಕೆ ಎ ಎಸ್ ಗೊತ್ತಿಯಾ ಐ ಎ ಎಸ್ ಗೆ ಓತಿಯಾ ನಿನ್ಗೆ ಬುಕ್ ಲಿಸ್ಟ್ ನಾಂಗ್ ಕೊಡ್ತೀನಿ ಯಾವ ಬುಕ್ ನೀನು ಯು ಪಿ ಎಸ್ ಸಿ ಗೆ ಪ್ರಿಪರೇಷನ್ ಮಾಡ್ತೀಯಾ ಅದಕ್ಕೆ ಬೇಕಾಗಿರೋ ಬುಕ್ ಲಿಸ್ಟ್ ನಾಂಗ್ ಕೊಡ್ತೀನಿ ಆ ಪುಸ್ತಕಗಳನ್ನು ಓದ್ಕೊಂಡು ಹೋಗು ಯಾಕೆ ಅಲ್ಲಿ ನಿಮ್ ಪಾಸ್ ಆಗಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಮತ್ತೆ ಸುಮ್ನೆ ಸೋಮಾರಿತನ ಮಾಡ್ಬಿಟ್ಟು ಬುಕ್ ತಗೊಂಡು ಮನೇಲಿ ಇಟ್ಕೊಂಡು ಒಂದ್ ರಾಶಿ ಅದೇನೋ ಹಗಿನಾರದ್ ಮೂಳೆ ನಾಯಿ ಗುಡ್ಯಾ ಸಾರಿ ಅಗಿಲಾರದ ನಾಯಿ ಮೂಳೆ ಗುಡಿಯ ಹಾಕತಂತ ಒಂದ್ ಗಾದೆ ಅಲ್ವಾ ತುಂಬಾ ಮನೆ ತುಂಬ ಗುಡಿಯಾಕಳದಲ್ಲ ಪುಸ್ತಕನ ಒಂದ್ ಹತ್ತು ಪುಸ್ತಕ ಇರ್ಲಿ ಆ ಹತ್ತು ಪುಸ್ತಕದಲ್ಲಿ ಅವು ಕ್ವಾಲಿಟಿ ಬುಕ್ಸ್ ಆಗಿರ್ಲಿ ಅದರಲ್ಲಿರೋ ಎಲ್ಲ ಮಾಹಿತಿಗಳನ್ನ ಸ್ಪಷ್ಟವಾಗಿ ಓದಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಸರಿಯಾದ ರೀತಿನಲ್ಲಿ ಎಕ್ಸಾಮ್ಗೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಬಹುದು ಸಾಕಷ್ಟು ಜನ ಈ ತರ ಇವತ್ತು ಉತ್ತರ ಭಾರತಕ್ಕೆ ಹೋಗ್ತಾ ಇದ್ರು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಕೋಚಿಂಗ್ ತಗೋಳಕ್ಕೆ ದೆಹಲಿಗೆ ಹೈದರಾಬಾದ್ಗೆಲ್ಲ ಹೋಗ್ತಾ ಇದ್ರು ನಮ್ಮವರು ಕರ್ನಾಟಕದವರು ಇವತ್ತು ಉತ್ತರ ಭಾರತದಿಂದ ಕರ್ನಾಟಕದ ಕಡೆಗೆ ಬರ್ತಾ ಇದಾರೆ ಬೆಂಗಳೂರು ನಮ್ಗೆ ಒಂದು ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹಬ್ ಆಗಿದೆ ಇವತ್ತು ನೀವು ಇಲ್ಲೇ ಸಾಧನೆ ಮಾಡೋಕೆ ಅವಕಾಶ ಇದೆ ನಿಮ್ಗೆ ಯಾವ ಎಕ್ಸಾಮಿಗೆ ಬೇಕು ಹೇಳಿ ಅದಕ್ ಬೇಕಾಗಿರೋ ಬುಕ್ಸ್ ನ ಸಜೆಸ್ಟ್ ಮಾಡೋದ್ ಜವಾಬ್ದಾರಿ ಏನೇನ್ ಮಾಡ್ಬೇಕು ಇಂಡಿವಿಜುವಲ್ ಆಗಿ ಸಾಧ್ಯ ಆದ್ರೆ ನೀವು ಸಾಧ್ಯ ಆದ್ರೆ ಹೇಳುವ 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 ಮಾಡಬಾರ್ದು ಹಂಗ ಮಾಡಬಾರ್ದು ಅನ್ನೋದೇ ನಾನು ಹೇಳ್ತಾ ಇರೋದು ಇಷ್ಟೊತ್ತು ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ನೀನು ಓದಕ್ ಬೇಜಾರ್ ಮಾಡ್ಕೋಬಾರ್ದು ಯಾವತ್ತೂ ಫೇಲ್ಯೂರ್ಸ್ ಹೇಳ್ತಾರಲ್ವಾ ಫೇಲ್ಯೂರ್ ಇಸ್ ಫಸ್ಟ್ ಸ್ಟೆಪ್ ಆಫ್ ದಿ ಸಕ್ಸಸ್ ಅಂತ ಅಂದ್ರೆ ಸೋಲಿದ್ಯಾ ಅದು ಗೆಲುವಿನ ಮೊದಲ ಹೆಜ್ಜೆ ಸೋತವ್ರು ಹ ಸೋತ್ ಬಿಟ್ಟೆ ಅಂತ ಸುಮ್ನೆ ಕೂತ್ಕೊಂಡ್ಬಿಟ್ರೆ ಮತ್ತೆ ಗೆಲ್ಲದ ಜಗತ್ತಲ್ಲಿ ಈಗ ಒಂದು ವಿಶ್ವಕಪ್ ಯಾವ್ದೋ ಒಂದ್ ಟೀಮ್ ನಡೀತಾ ಮ್ಯಾಚ್ ನಡೀತಿದೆ ಅಂತ ಇಟ್ಕೋ ಫಸ್ಟ್ ಮ್ಯಾಚ್ ಸೋತವ್ರು ಚಾಂಪಿಯನ್ಶಿಪ್ ಸೋತಿದ್ದಾರೆ ಅಂತ ಅನ್ಕೊಳ್ತೀಯ ನೀನು ಎಷ್ಟೊಂದ್ ಸಲ ಫಸ್ಟ್ ಮ್ಯಾಚ್ ಸೋತಿರೋರು ಚಾಂಪಿಯನ್ಶಿಪ್ ಗೆದಿರ್ತಾರೆ ಮೊದಲನೇಷ್ಟ ಸಲ ಪ್ರಯತ್ನದಲ್ಲಿ ನಾವು ಸೋತ್ವಿ ತಕ್ಷಣ ಸುಮ್ನಾದ್ರೆ ಅದು ನಮ್ಮ ಒಂಥರ ಏನ್ ಹೇಳ್ತಾರೆ ಅದಕ್ಕೆ ನಮ್ಮ ನೆಗೆಟಿವ್ ಆಗಿ ಹೋಗ್ಬಿಡುತ್ತೆ ಹಂಗ್ ಮಾಡ್ಬಾರ್ದು ಯಾವತ್ತೂ ಫಸ್ಟ್ ಎಪಿಸೋಡ್ ಯಾ ಬಿಡಬಾರ್ದು ಪ್ರಯತ್ನ ಎರಡನೇ ಪ್ರಯತ್ನ ನಾನು ಇದಕ್ಕಿಂತ ಇನ್ನೊಂಚೂರು ಬೆಟರ್ ಮಾಡ್ಕೊಳ್ತೀನಿ ಇನ್ನ ಇದಕ್ಕಿಂತ ಚೆನ್ನಾಗಿ ತಯಾರಿ ನಡೆಸ್ತೀನಿ ಮುಂದಿನ ಸಲಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಈ ಹುದ್ದೆ ನಂದೇನೆ ಚಾಲೆಂಜ್ ಮಾಡ್ಕೊ ನಿನಿಗ್ ನೀನೇನೆ ಹಂಡ್ರೆಡ್ ಪರ್ಸೆಂಟ್ ಹತ್ತು ಹುದ್ದೆ ಇದೆ ಅಂದ್ರೆ ಇದು ಅದ್ರಲ್ಲಿ ಒಂದು ನಂದು ಅಂತ ನಿನ್ನಲ್ಲಿ ಒಂದು ದೃಢವಾದ ನಿರ್ಧಾರ ಇರ್ಬೇಕು ಅದಕ್ಕೆ ಹೇಳೋದು ನಾನು ಪದಗಳನ್ನ ಸರಿಯಾಗಿ ಆಲಿಸ್ಕೊಳ್ಳಿ ದೃಢವಾದ ನಿರ್ಧಾರ ಅಚಲವಾಗಿರ್ಬೇಕು ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಹಿಂಜರಿಬಾರ್ದು ಬಿಡಲ್ಲ ನಾನು ನೆಕ್ಸ್ಟ್ ಟೈಮ್ ಗ್ಯಾರಂಟಿ ತಗೋತೀನಿ ನಿಮ್ಗೆ ಅಮೇರಿಕಾ ಅಧ್ಯಕ್ಷ ಕತೆ ಹೇಳ್ತಾರೆ ನಿಮ್ಗೆ ಸಾಮಾನ್ಯವಾಗಿ ಗೊತ್ತಿರ್ಬೋದು ಅಲ್ಲಿ ನೀವು ಲಿಂಕನ್ ಹೆಸರು ಕೇಳಿದೀರ ಅಬ್ರಾಹಂ ಲಿಂಕನ್ ಆತ ಜಗತ್ತಿನ ಎಲ್ಲಾ ಅವರು ದೇಶದಲ್ಲಿ ನಡೆದಂತ ಅನೇಕ ಚುನಾವಣೆಗಳಲ್ಲಿ ಸೋತಿರ್ತಾನೆ ಅಮೆರಿಕದ ಅಧ್ಯಕ್ಷರ ಹುದ್ದೆನೇ ಗೆದ್ಕೊಬಿಡ್ತಾನೆ ಆತ ಅಮೆರಿಕದಲ್ಲಿ ಅತ್ಯುನ್ನತ ಒಂದು ಚುನಾವಣೆ ಅಂದ್ರೆ ಆತನ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂತ ಚುನಾವಣೆ ಅವನು ಅದಕ್ ಮುಂಚೆ ನೂರಾರು ಚುನಾವಣೆಗಳನ್ನು ಸೋತಿರ್ತಾನೆ ಕೊನೆ ಚುನಾವಣೆ ರಾಷ್ಟ್ರದ ಅಧ್ಯಕ್ಷನೇ ಆಗ್ಬಿಡ್ತಾನೆ ಅಲ್ವಾ ಹಾಗಾಗಿ ಸೋತ್ವಿ ಅನ್ನೋದು ಅಥವಾ ಸೋಲೋದಕ್ಕೆ ಇದೊಂದೇ ಕಾರಣ ಆಯ್ತು ಇದರಿಂದಾನೆ ನನ್ನ ಜೀವನ ಹಾಳಾಗೋಯ್ತು ಈ ತರ ನೆಗೆಟಿವ್ ಥಾಟ್ಸ್ ಗಳಿಂದ ದಯವಿಟ್ಟು ಹೊರಗಡೆ ಬನ್ನಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಖಂಡಿತ ಸಾಧ್ಯ ಇದೆ ಅಂತ ನಾನ್ ನಿಮ್ಗೆ ಅದನ್ನು ಹೇಳ್ತೀನಿ ನಾನು ಬರೀ ನಂದು ಆರ್ ಸಲ ನಾನು ಯಾವ್ದೋ ಸರ್ಕಾರಿ ಹುದ್ದೆ ತಗೊಂಡಿದ್ದೆ ಅಂತ ಹೇಳಿದ್ನಲ್ವಾ ಅದು ಅದ್ರ ಮಧ್ಯದಲ್ಲೊಂದು ಇಪ್ಪತ್ ಫೇಲೂರು ಆಗಿದೆ ನಂದು ಒಂದ್ ಇಪ್ಪತ್ತು ಎಕ್ಸಾಮ್ ಫೇಲ್ ಮಾಡ್ಕೊಂಡಿದ್ದೀನಿ ನಾನು ಬೇರೆ ಬೇರೆ ಕೆ ಎಸ್ ನಾನು ಎರಡು ಬಾರಿ ಮೇಯ್ನ್ಸ್ ಬರದೆ ನನ್ನ ತಂಗಿ ತಹಸೀಲ್ದಾರ್ ಆದ್ಲು ಅಂತ ಹೇಳಿದೆ ನಾನು ನಾನು ಎರಡು ಬಾರಿ ಮೇಯ್ನ್ಸ್ ಬರೆದು ಒಂದ್ ಬಾರಿ ಇಂಟರ್ವ್ಯೂಗೂ ಅದೇ ಯಾಕೆ ತಹಸೀಲ್ದಾರ್ ಆಗ್ಲಿಲ್ಲ ನಾನು ಯಾಕೆ ಎ ಸಿ ಆಗ್ಲಿಲ್ಲ ನಾನು ನನ್ ಫೇಲ್ಯೂರ್ ಅಲ್ವಾ ಅದು ಹಂಗಂತ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಈಗ ನಿಮ್ಮಂತ ಮಕ್ಳಿಗೆಲ್ಲ ಮಾರ್ಗದರ್ಶನ ಮಾಡ್ತಿಲ್ವಾ ನಾನು ಖಂಡಿತ ಯಾ ಎಲ್ರೂ ಸೋತಿದ್ದಾರೆ ಸೋತೋರೆಲ್ಲ ಜಗತ್ತಲ್ಲಿ ಇವತ್ತೆಲ್ಲ ಬದುಕಿರೋರೆಲ್ಲ ಗೆದ್ದಿರೋರೆಲ್ಲ ಎಲ್ರಿಗೂ ಸೋಲ್ ಇರುತ್ತೆ ಸೋಲನ್ನ ನಾವ್ ಹೆಂಗ್ ಸ್ವೀಕಾರ ಮಾಡಿ ಅದನ್ನ ಚಾಲೆಂಜ್ ಆಗಿ ತಗೊಂಡು ಮತ್ತೆ ಅದನ್ನ ಗೆಲುವಾಗಿ ಪರಿವರ್ತನೆ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ನಿಮ್ಮಲ್ಲಿ ನೀವು ಯಾವತ್ತು ಏನೋ ಒಂದು ಸೋಲ್ಗೆ ಕುಗ್ಗೋ ಅಂತ ಮನಸ್ಥಿತಿ ದಯವಿಟ್ಟು ತಂದ್ಕೊಬೇಡಿ ಅದರಿಂದ ಹೊರಗೆ ಬನ್ನಿ ಸಾಧ್ಯ ಆದಷ್ಟು ಫ್ರೆಂಡ್ಸ್ ಎಂತವ್ರು ಇರ್ಬೇಕು ಅಂದ್ರೆ ಪಾಸಿಟಿವ್ ಆಗಿರೋರ್ ಬಗ್ಗೆ ಜೊತೆಯನ್ನೆಲ್ಲೇ ಇರಿ ಇರಿ ಯಾವಾಗ್ಲೂ ನೆಗೆಟಿವ್ ಮಾತಾಡೋರ್ ಜೊತೆ ಖಂಡಿತ ಅವರಿಂದ ಫ್ರೆಂಡ್ಶಿಪ್ ಅನ್ನ ಅವಾಯ್ಡ್ ಮಾಡಿ ನೆಗೆಟಿವ್ ಮನಸ್ಥಿತಿಯಿಂದ ದಯವಿಟ್ಟು ಹೊರಗಡೆ ಬನ್ನಿ ಸುತ್ತ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳಿ ಮನೆಯವ್ರ ಹತ್ರ ಫ್ರೆಂಡ್ಸ್ ಹತ್ರ ಫ್ಯಾಮಿಲಿಯವ್ರ ಹತ್ರ ಎಲ್ಲರ ಹತ್ರನೂ ಒಂದು ಪಾಸಿಟಿವ್ ಆಟಿಟ್ಯೂಡ್ ಬೆಳೆಸ್ಕೊಳ್ಳಿ ಜಗಳ ಅಹ್ ಒಂಥರ ಟೆನ್ಷನ್ನು ಹೇಳಿದ್ಕೆಲ್ಲ ಉಲ್ಟಾ ಮಾತಾಡೋದು ಈ ತರದ್ದೆಲ್ಲ ಬೇಡ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ಎಲ್ಲರಿಂದ ಫ್ರೆಂಡ್ಲಿ ಆಗಿ ಒಂದ್ ಒಳ್ಳೆ ಸ್ಮೈಲು ಒಂದ್ ಒಳ್ಳೆ ಮಾತು ಏನೋ ಬೈದ್ರು ಈ ಬನ್ನಿ ಖಂಡಿತ ನೀವೆಲ್ಲ ಬೇರೆ ಏನಾದ್ರೂ ಇದ್ರೆ ಕೇಳ್ರಪ್ಪ ಕೇಳಲ್ವಾ ಹ ಓಕೆ ಸರ್ ವಿದ್ಯಾರ್ಥಿಗಳೇ ಸರ್ ಪರವಾಗಿ ನಮ್ಮೆಲ್ಲರ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನ ಹೇಳ್ತೀವಿ ನಿಜಕ್ಕೂ ನೀವೇನಿದ್ದು ನಮ್ಮ ವಿದ್ಯಾರ್ಥಿಗಳ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಅಂತ ಭಾವಿಸ್ತೀನಿ ವಿದ್ಯಾರ್ಥಿ ಜೀವನ ಎಷ್ಟು ಮುಖ್ಯ ಅದರಲ್ಲೂ ಅಭ್ಯಾಸದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಟೈಮ್ ಇಸ್ ದ ರಿಯಲ್ ಮಾಸ್ಟರ್ ಸಮಯದ ಜೊತೆ ಯಾರು ಹೋಗ್ತಾರೋ ಅವ್ರು ಮಾತ್ರ ದಡ ಸೇರ್ತಾರೆ ಸಮಯದ ಜೊತೆ ಹೋಗ್ದೇ ಇರೋರು ಸಮಯದ ಜೊತೆ ಅಂದ್ರೆ ನೀವ್ ಯಾವಾಗ ಏನ್ ಮಾಡ್ಬೇಕು ಅದನ್ನ ಮಾಡ್ಲೇಬೇಕು ಅಂತ ನೀನ್ ಈಗ ಓದೋ ಟೈಮು ಓದ್ಬೇಕು ಬೇರೆ ಏನೋ ದುಡಿಯುವ ಜೀವನ್ ಪರ್ಯಂತ ದುಡಿಯದಿದ್ದೆ ನೀನ್ ದುಡಿಯುವಾಗ ದುಡಿದೇ ಇರ ಅಂತದ್ದು ಓದುವಾಗ ಓದಲೇ ಬೇರೆ ಕೆಲಸ ಮಾಡ್ಲಿಕ್ಕೆ ಹೋಗೋದು ಇದು ಖಂಡಿತ ಶೋಭೆ ತರದಲ್ಲ ನಿಮ್ ಯಶಸ್ಸಿಗೆ ಅದಕ್ಕಿಂತ ದೊಡ್ಡ ಒಂದು ಹರಡಲ್ ಇನ್ಯಾವುದೂ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದು ಬಹಳ ಮುಖ್ಯವಾದ್ದು ಆ ನಿಜಕ್ಕೂ ಆ ನಾವು ಕಾ ನಾವು ಆಯೋಜನೆ ಮಾಡಿದ್ದ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಆ ಒಂದು ಮುಖ್ಯವಾದ ಕಾರ್ಯಕ್ರಮ ಇದಾಗಿತ್ತು ಅಂತ ಹೇಳಿ ಇಷ್ಟಪಡ್ತೀನಿ ನಿಜಕ್ಕೂ ನಮ್ಮ ಮಕ್ಕಳಿಗೆ ತುಂಬಾ ತುಂಬಾನೇ ವ್ಯಾಲ್ಯೂಬಲ್ ಆ ಇನ್ಪುಟ್ ಸಿಕ್ಕಿದೆ ಅಂತ ಭಾವಿಸ್ತೀನಿ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತ ಸರಿ ವಂದನೆಗಳನ್ನು ಅರ್ಪಿಸ್ತೀನಿ ಈಗ ನಮ್ಮ ಕಾಲೇಜಿನ ಹಿರಿಯ ಅಧ್ಯಾಪಕರು ಪ್ಲೇಸ್ಮೆಂಟ್ ಸೆಲ್ ನ ಸಂಯೋಜಕರು ಆಗಿರುವಂತಹ ಸಿದ್ದೇಶ್ವರ ಸರ್ ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು ತಮ್ಮ ತಮ್ಮ ಮಾತುಗಳ ಮೂಲಕ ಎಲ್ಲರನ್ನ ಹೊಂದಿಸಲಿದ್ದಾರೆ ಸರ್ ಓವರ್ ಸರ್ ಇಲ್ಲಿವರೆಗೂ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ಲೇಸ್ಮೆಂಟ್ ಸೆಲ್ ಮತ್ತು ಐಕಿಎಸ್ ವತಿಯಿಂದ ಏರ್ಪಡಿಸಿದ್ದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನ ಮತ್ತು ವಿದ್ಯಾರ್ಥಿಗಳ ಜೊತೆ ಸಂವಾದ ಕಾರ್ಯಕ್ರಮ ಇಲ್ಲಿವರೆಗೂ ನಡೀತು ಬಹುಮುಖ ಪ್ರತಿಭೆಯ ವ್ಯಕ್ತಿ ಶ್ರಮಜೀವಿ ತುಂಬಾ ಕಷ್ಟದಿಂದ ಬಂದು ಈ ಹಂತದವರೆಗೆ ಕಾನ್ಸ್ಟೇಬಲ್ ಟು ಪ್ರೊಫೆಸರ್ ಆಗಿರುವಂತಹ ಮಹೇಶ್ ಅವರಿಗೆ ಇಲ್ಲಿವರೆಗೂ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿರೋದಕ್ಕಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಈ ವಂಶವೃಕ್ಷ ಕಾದಂಬರಿ ಭೈರಪ್ಪನವರ ವಂಶವೃಕ್ಷ ಕಾದಂಬರಿ ಒಂದು ಮಾತು ಬರ್ತದೆ ಏನಪ್ಪಾ ಅಂತಂದ್ರೆ ನಾವು ಈ ಸಮಾಜದಿಂದ ಪಡೆದಕ್ಕಿಂತ ಕೊಟ್ಟಿದ್ದು ಯಾವತ್ತು ಕಡಿಮೆ ಆಗಬಾರ್ದು ಅಂತ ನಾವೇನ್ ತಗೊಂಡಿರ್ತೀವಿ ವಾಪಾಸು ರಿಟರ್ನ್ ಕೊಡ್ಬೇಕು ಅಂತಕ್ಕಂಥದ್ದು ಹಾಗೆ ಕೊಡುವಂತ ಕೆಲಸವನ್ನ ಸಮಾಜಕ್ಕೆ ನೀವ್ ಮಾಡ್ತಾ ಇದ್ದೀರಾ ನಿಜಕ್ಕೂ ಇದು ಹೆಮ್ಮೆಯ ವಿಚಾರ ಯಾಕೆಂತ ಬರೀ ಲೆಕ್ಚರರ್ ಅಂದ್ರೆ ಹದ್ನಾರು ಗಂಟೆ ಪಾಠ ಮಾಡೋದು ಡೈರಿ ಬರೆಯೋದು ಅದು ಅದಲ್ಲ ನಾವ್ ಏನ್ ಪಡೆದಿದ್ದೇವೆ ನಮ್ಮ ಕಷ್ಟವನ್ನ ಹೇಳ್ಕೊಂಡು ಅದ್ರ ಜೊತೆಗೆ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸತಕ್ಕಂಥದ್ದು ಇದೆಯಲ್ಲ ನಾನಿಷ್ಟು ಕಷ್ಟ ಪಟ್ಟಿದ್ದೇನೆ ಅಂತ ಹೇಳಿದಾಗ ಅಂತದೇ ಕಷ್ಟ ಪಡುವಂತ ಅನೇಕ ವಿದ್ಯಾರ್ಥಿಗಳಿದ್ದಾರೆ ಬಹುಶಃ ಕಷ್ಟದ ಇದು ಬೇರೆ ಇರಬಹುದು ಟೈಪ್ ಬೇರೆ ಇರಬಹುದು ಅಂತ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಇದು ತುಂಬಾ ಸ್ಫೂರ್ತಿಯನ್ನ ನೀಡಿರ್ತಕ್ಕಂತ ಒಂದು ಕಾರ್ಯಕ್ರಮ ಅಂತ ಹೇಳ್ತೇನೆ ಬಹಳ ಹಿಂದಿನ ದಿನಗಳಲ್ಲಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತಿದ್ವಿ ನಾನು ಎಕನಾಮಿಕ್ಸ್ ಲೆಕ್ಚರರು ನಮ್ಮ ಗರಣಿ ಕೃಷ್ಣಮೂರ್ತಿ ಅಂತ ಹೇಳಿದ್ರಲ್ಲ ನನ್ನ ಸ್ಟೂಡೆಂಟ್ ಮಧುಗಿರಿ ಕಾಲೇಜಲ್ಲಿ ಡಿಗ್ರಿನಲ್ಲಿ ಗರಣಿ ಕೃಷ್ಣಮೂರ್ತಿ ಆ ಉದ್ಯೋಗಂ ಪುರುಷ ಲಕ್ಷ ಲಕ್ಷಣಂ ಅಂತ ಹೇಳ್ತೀವಿ ಇವತ್ತು ಮಹಿಳೆಯರಿಗೂ ಕೂಡ ಉದ್ಯೋಗದ ಅನಿವಾರ್ಯತೆ ತುಂಬಾ ಅಗತ್ಯ ಇದೆ ಅಂತಕ್ಕಂಥದ್ದು ಯಾಕೆಂದ್ರೆ ಸಮಾಜದ ಅರ್ಧ ಭಾಗ ಇದಾರೆ ಅವ್ರಿಗೂ ಕೂಡ ಸಮಪಾಲು ಸಿಗಬೇಕಾಗಿರ್ತಕ್ಕಂಥದ್ದು ಇದೆ ಮತ್ತೆ ನೀವ್ ಹೇಳದ್ರಿ ಮಹಿಳೆಯನು ಕೂಡ ಒಳ್ಳೆ ಗಂಡ ಸಿಗದೆ ಇದ್ದಂತ ಸಂದರ್ಭದಲ್ಲಿ ಕಷ್ಟದ ಸಂದರ್ಭದಲ್ಲಿ ಅವಳು ಪಡೆದ ವಿದ್ಯೆ ಅವಳಿಗೆ ಅನುಕೂಲ ಮಾಡಿಕೊಡ್ತದೆ ಅವಳು ಕೈ ಹಿಡಿದು ಮುನ್ನಡೆಸ್ತದೆ ಅಂತಕ್ಕಂಥದ್ದು ಮತ್ತೆ ನಮ್ಮ ಹಳ್ಳಿ ಕಡೆಯಲ್ಲಿ ಅಹ್ ವಿದ್ಯ ಇವರು ಜನ ವಿದ್ಯಾರ್ಥಿ ಇವರೇನಿದ್ದಾರೆ ನಮ್ಮ ಯುವಕರು ಅವರು ಅನುಭವಿಸ್ತಾ ಇರ್ತಕ್ಕಂಥ ನೋವನ್ನ ನಾನು ಅನೇಕ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ ಏನು ಕೆಲವು ಸೀರಿಯಸ್ ನದೇ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ ಏನೋ ಸೀರಿಯಸ್ ಆಗಿ ಪಾಠ ಮಾಡ್ತಿರ್ತೀವಿ ಮತ್ತೆ ನೀನ್ ಏನಾದ್ರು ಒಂದು ಉದ್ಯೋಗಕ್ಕೆ ಹೋಗ್ಬೇಕು ಫಸ್ಟ್ ಕ್ಲಾಸ್ ಬರ್ಬೇಕು ಅದಾಗಬೇಕು ಇದಾಗ್ಬೇಕು ನೋಡಿ ಇವ್ರು ಹಾಗೆ ಆಗಿದ್ದಾರೆ ನಾನು ಈ ಪೇಪರ್ಗಳಲ್ಲಿ ಬರುವಂತ ಕೆಲವು ಸಾಧಕರ ಇವು ಪರಿಚಯವನ್ನ ಮಾಡ್ಕೊಡ್ತೀನಿ ಪ್ರಾಸಂಗಿಕವಾಗಿ ಆ ಮಾಡ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹುಡುಗರ್ಗು ಹೇಳ್ತೇನೆ ನೋಡ್ರೋ ನಿಮಗೆ ಈಗ ಗೊತ್ತಾಗೋದಿಲ್ಲ ಇನ್ನೊಂದು ಎರಡು ಮೂರು ವರ್ಷ ಬಿಟ್ರೆ ಗೊತ್ತಾಗುತ್ತೆ ಅಂತ ಕೆಲವು ಹುಡುಗರು ಹೆಂಗ್ ಗೊತ್ತಾಗುತ್ತೆ ಸರ್ ಅವಾಗ ಅಂತಾರೆ ನೀನ್ ಡಿಗ್ರಿ ಮಾಡಿ ಹೋದ್ಮೇಲೆ ನಿನಗೆ ಹೆಣ್ ಕುಣ್ ನೋಡ್ಲಿಕ್ಕೆ ಹೋಗ್ತಾರಲ್ ನಿಮ್ ತಂದೆ ತಾಯಿ ಅವಾಗ ಉದ್ಯೋಗ ಇಲ್ಲದ ಯಾವುದೇ ಒಬ್ಬ ಯುವಕರಿಗೆ ಹೆಣ್ ಕೊಡ್ಲಿಕ್ಕೆ ಯಾವ ತಂದೆ ತಾಯಿನೂ ಕೂಡ ಈ ಸಂದರ್ಭದಲ್ಲಿ ಮುಂದ್ ಬರೋದಿಲ್ಲ ಹಂಗಾಗಿ ನೀನು ಸದ್ಗೃಹಸ್ಥರಾಗ್ಬೇಕಾ ಮೊದ್ಲು ಉದ್ಯೋಗ ತಗೋ ಉದ್ಯೋಗ ಬೇಕಾ ಓದು ಹಾಗಾಗಿ ಕಠಿಣ ಪರಿಶ್ರಮದಿಂದ ಓದ್ಬೇಕು ಆಗಿದ್ದಾಗ ಮಾತ್ರ ನಿಂದೆ ನಿನಗೆ ಮುಂದೆ ಒಳ್ಳೇದಾಗತ್ತೆ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೀವಿ ನಿಜಕ್ಕೂ ನಮ್ಮ ಕಾಲೇಜಿನಲ್ಲಿ ಇವತ್ತು ನಡೆದಂತ ಕಾರ್ಯಕ್ರಮ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ ನಿಜಕ್ಕೂ ನಾನು ಅನೇಕ ಸಂದರ್ಭದಲ್ಲಿ ಈ ಉದ್ಯೋಗ ಭರವಸೆ ಕೋಶದಡಿಯಲ್ಲಿ ಅನೇಕ ಆ ಲೆಕ್ಚರ್ ಕೇಳಿದ್ದೀನಿ ಆದ್ರೆ ಇವತ್ತು ತುಂಬಾ ಚೆನ್ನಾಗಿರ್ತಕ್ಕಂಥ ಯಾಕೆಂದ್ರೆ ಹೃದಯದಿಂದ ಬಂದಿರತಕ್ಕಂಥದ್ದು ತಾವು ಪಟ್ಟಂತ ಕಷ್ಟವನ್ನ ನೋವನ್ನ ಹೇಗೆ ಈ ಸೋಲನ್ನ ಮೆಟ್ಲಾಗಿ ಮಾಡ್ಕೋಬಹುದು ಮೇಲೆತ್ತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಸಾಧನೆಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ ಸಾಧಿಸುವ ಛಲ ನಮ್ದು ಅಂತ ಹೇಳಿ ಅನುಭವದ ಮೂಲಕ ಸಾಧನ ಪಡಿಸಿದಂತ ಮಹೇಶ್ ಸರ್ ಅವರಿಗೆ ನಿಜಕ್ಕೂ ಧನ್ಯವಾದಗಳನ್ನ ಸಲ್ಲಿಸ್ತೀವಿ ನಮ್ಮ ಕಾಲೇಜಿನ ಐಕ್ಯು ಮತ್ತು ಪ್ಲೇಸ್ಮೆಂಟ್ ಸೆಲ್ ನ ವತಿಯಿಂದ ತುಂಬಾ ಧನ್ಯವಾದಗಳು ಮುಂದೆ ಕರೋನಾ ಮುಗಿದ ನಂತರದಲ್ಲಿ ಒಮ್ಮೆ ನಮ್ಮ ಕಾಲೇಜಿಗೆ ಬಂದು ಮುಖತಃ ಮುಖಾಮುಖಿಯಾಗಿ ಮಾತಾಡಿದ್ರೆ ಇನ್ನೂ ಅದರ ಎಫೆಕ್ಟಿವ್ನೆಸ್ ಇನ್ನು ಚೆನ್ನಾಗಿರ್ತದೆ ಅಂತ ಹೇಳಿ ಭಾವಿಸಿ ಆ ದಿನಗಳು ಬೇಗ ಬರ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ ತಮಗೆ ಇನ್ನೊಮ್ಮೆ ಧನ್ಯವಾದಗಳು ಅದೇ ರೀತಿ ನಮ್ಮ ಕಾಲೇಜಿನ ಆ ಖಂಡಿತ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಎನ್ ಎಚ್ ಜಗದೀಶ್ ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಬೆನ್ನೆಲುಬಾಗಿ ಪ್ರೇರಕರಾಗಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮತ್ತೆ ನಮ್ಮ ಲವಲವಿಕೆಯಿಂದ ಇಂತ ಎಲ್ಲ ಕಾರ್ಯಕ್ರಮಗಳನ್ನ ಸಂಘಟಿಸತಕ್ಕಂತ ನಮ್ಮ ಸ್ನೇಹಿತರಾಗಿರ್ತಕ್ಕಂತ ಧರ್ಣೇಶ್ ಅವರು ಮತ್ತೆ ಶ್ರೀಧರ್ ಅವರು ಹುಟ್ಲಕ್ಷ್ಮಯ್ಯ ಮತ್ತೆ ನಮ್ಮ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರಾದ ವಿಶ್ವನಾಥ್ ಅವರು ಮತ್ತೆ ನಮ್ಮ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರ್ತಕ್ಕಂತ ಮಲ್ಲಿಕಾರ್ಜುನ ಪ್ರಭು ಅವರು ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡ್ಕೋಬೇಕು ನಿಜಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ನಮಗೆ ಇರುವಂತ ಒಂದು ನಿಜವಾದ ಒಂದು ಸಮಸ್ಯೆ ಹೇಳ್ಬಿಡ್ತೀನಿ ಮಹೇಶ್ ಅವ್ರಿಗೂ ಅದು ಅರಿವಾಗತ್ತೆ ಅದು ಅದು ಸಮಸ್ಯೆ ಏನು ಅಥವಾ ಏನು ಅನ್ನೋದು ನಾವು ಇನ್ನು ಅದು ಸರಿಯಾಗಿ ಅರ್ಥ ಆಗಿಲ್ಲ ನಮ್ಮಲ್ಲಿರುವಂತ ಶೈಕ್ಷಣಿಕ ಸಂಪನ್ಮೂಲವನ್ನೇನಾದ್ರೂನೆ ವಿದ್ಯಾರ್ಥಿಗಳಿಗೆ ಪೂರ್ತಿಯಾಗಿ ಧಾರೆ ಏರಿದ ಪಕ್ಷದಲ್ಲಿ ಫೈನಲ್ ಇಯರ್ ಗೆ ನಮ್ಮಲ್ಲಿ ಹುಡುಗರು ಬರ ಎದುರಾಗುತ್ತೆ ಅಂದ್ರೆ ಎಲ್ಲ ಕೆಲಸಗಳಿಗೆ ಹೋಗ್ಬಿಡ್ತಾರೆ ಅಂತ ಸ್ಟೂಡೆಂಟ್ಸ್ ಇರೋದಿಲ್ಲ ಅಂತ ಫೈನಲ್ ಇಯರ್ ಮುಚ್ಚಬೇಕಾದಂತ ಸಂದರ್ಭ ಬರುತ್ತೆ ನಾನು ಧರಣೇಶ್ ಕೆಲವು ಸಂದರ್ಭದಲ್ಲಿ ಮಾತಾಡ್ತೀವಿ ಪುಟ್ಲಕ್ಷ್ಮಿ ಸ್ವಲ್ಪ ಲಗಾಮ್ ಹಾಕ್ಬೇಕು ಅಂತ ಯಾಕೆಂದ್ರೆ ಎಲ್ಲರೂ ಪಿ ಸಿ ಆಗಿ ಎಸ್ ಡಿ ಆಗಿ ಕಳಿಸ್ಬಿಟ್ರೆ ಫೈನಲ್ ಇಯರ್ ಯಾರಿಗೆ ಪಾಠ ಮಾಡೋದ್ ನಾವು ಅನ್ನೋ ಭಯನು ಕೂಡ ಕಾಡ್ತಿದೆ ಅಟ್ಲೀಸ್ಟ್ ಫೈನಲ್ ಇಯರ್ ಹುಡುಗರಿಗೆ ಕಳಿಸಿದ್ರೆ ನೋ ಪ್ರಾಬ್ಲಮ್ ಯಾಕೆಂದ್ರೆ ಮುಂದೆ ಅವ್ರ ಸಮಾಜಕ್ಕೆ ಆಸ್ತಿ ಆಗ್ತಾರೆ ಅಸೆಟ್ ಆಗ್ತಾರೆ ಈ ಹಿನ್ನೆಲೆಯಲ್ಲಿ ಏನಿಲ್ಲ ದಯವಿಟ್ಟು ಪುಟ್ಲಕ್ಷ್ಮಯ್ಯ ಅವ್ರಿಗೆ ಲಗಾಮ್ ಹಾಕ್ಬಿಡ್ಲಿ ಯಾಕೆಂದ್ರೆ ನಮ್ಮ ಮಕ್ಳಿಗೂ ಮೊದ್ಲು ಒಂದು ಎಲ್ಲೋ ಒಂದ್ ಕಡೆ ಒಂದು ಸೆಟ್ಲ್ ಆಗ್ಲಿ ಸರ್ ಆಮೇಲೆ ಅವ್ರ ಎಜುಕೇಶನ್ ಕರೆಸ್ಪಾಂಡೆನ್ಸ್ ಎಲ್ಲೋ ಒಂದ್ ಮಾಡ್ಕೊಳ್ತಾರೆ ಏನೋ ಆಗ್ಲಿ ಅವ್ರು ಅವ್ರು ಅಟ್ಲೀಸ್ಟ್ ಒಂದ್ ಫ್ಯಾಮಿಲಿ ಅಪ್ಲಿಫ್ಟ್ ಆಗುತ್ತೆ ಸರ್ ಅವ್ರ ಒಂದ್ ಕುಟುಂಬ ನಿಲ್ಲುತ್ತೆ ಸರ್ ಸಮಾಜದಲ್ಲಿ ನನ್ಗ ನಾನ್ ನಾನ್ ನನ್ ಕಾಲೇಜಲ್ಲಿ ಅದೇ ಮಾಡ್ತಾ ಇದ್ದೀನಿ ಪುಟ್ಲಕ್ಷ್ಮಿಯ ಸರ್ ಈಗ ಏನ್ ಅಲ್ಲಿ ಮಾಡ್ತಾ ಇದ್ದಾರೆ ನಾನ್ ನನ್ ಕಾಲೇಜಲ್ಲಿ ಅದೇ ಮಾಡ್ತಾ ಇದ್ದೀನಿ ನನ್ನ ಫೈನಲ್ ಇಯರ್ ಅಲ್ಲಿ ಈ ಸಲ ಪೊಲೀಸ್ ಈಗೇನು ಈಗ ಜಾಯ್ನ್ ಆಗಿದ್ರು ಈಗ ರೀಸೆಂಟ್ ಆಗಿ ಎಲ್ಲಾ ಟ್ರೈನಿಂಗ್ ಅಲ್ಲಿ ಇದಾರೆ ಹದಿಮೂರ್ ಹದಿನಾಲ್ಕು ಮಕ್ಕಳು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬಿಟ್ಟಿದ್ದಾರೆ ನಮ್ಮಲ್ಲಿ ಖುಷಿ ನನ್ಗೆ ಆ ಹೆಮ್ಮೆ ಇದೆ ಸರ್ ಅದಕ್ಕೆ ನಾನ್ ನಿಮ್ಗು ರಿಕ್ವೆಸ್ಟ್ ದಯವಿಟ್ಟು ಅವ್ರಿಗೆ ಇನ್ನೊಂಚೂರು ಸಪೋರ್ಟ್ ಮಾಡಿ ಲಗಾಮ್ ಹಾಕ್ಬೇಡಿ ಇನ್ನೊಂಚೂರು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗೊತ್ತಾಯ್ತು ಗೊತ್ತಾಯ್ತು ಸರ್ ಅವರೇ ಪ್ಲೇಸ್ಮೆಂಟ್ಸ್ ಎಲ್ಲ ಆಫೀಸರ್ ಇರೋದ್ರಿಂದ ಮಾಡ್ಲೇಬೇಕು ಮಾಡ್ತಾರೆ ಕೂಡ ಈಗ ಫೈನಲ್ ಇಯರ್ ಬಂದಿರೋದು ಈ ವರ್ಷ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಹೋದ್ರೆ ಸಮಸ್ಯೆ ಇಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಏನೆ ಈ ಎಸ್ ಡಿ ಎಕ್ಸಾಮ್ ಗಳಲ್ಲಿ ಪಾಸ್ ಆಗಿ ಹೋಗ್ಬಿಟ್ರೆ ವಿದ್ಯಾರ್ಥಿಗಳು ಕೊರತೆಯನ್ನು ನಾವು ಖಂಡಿತ ಎದುರಿಸಬೇಕಾಗತ್ತೆ ಅದಂತೂ ನಿಜವ್ರ ವಿದ್ಯಾರ್ಥಿಗಳ ವೈಯಕ್ತಿಕ ಬದುಕು ಮುಖ್ಯ ಆಗುತ್ತೆ ಮುಂದೆ ಸಮಾಜಕ್ಕೆ ಅವರು ಅನೇಕ ಹುದ್ದೆಗಳನ್ನು ಪಡೆಯೋದ್ರ ಮೂಲಕ ಸಮಾಜಕ್ಕೆ ಆಸ್ತಿ ಆಗ್ತಾರೆ ದುಡಿತಾರೆ ಸೊ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣ ಆಗಿರ್ತಕ್ಕಂತ ನಮ್ಮ ಎಲ್ಲ ವಿದ್ಯಾರ್ಥಿ ಸಮೂಹ ಕೂಡ ಒಂದಿಸಿ ಇನ್ನೊಮ್ಮೆ ವಂದಿ ಕಾರ್ಯಕ್ರಮದ ಯಶಸ್ವಿ